ನಮ್ಮಲ್ಲಿ ಅಂತ ನರೇಶ್ ಪದರು ಪ್ರಾರ್ಥನೆ ನಡೆಸ್ಕೋದಾರ ಅಂತ ಹೇಳ್ಕೊಂಡು Let us go to the Lord in prayer. God of God, Lord of God, King of kings, once again, dear Father, thank you for this great opportunity. Precious name that you have given to us, we will pray. By the Christ and our Savior, Jesus, come and be confessing to your Father, Lord of God, and to your God. We beseech your Father, your presence in the place of Christ and ministers, our day, seven, your Father. Through him, dear Father, speak unto our hearts. Dear, dear Father, we stand above so that we will be able to understand your Father, and be able to realize your Father, which is in the universe. We ask for this, for the purpose of the Master. ಕಾಲಿಫೈ ಅಂತ ಸೋದರ ಸೋದರೆ ಕಳೆದ ವಾರ ನಾವು ಕಳೆದ ವಾರ ವರ್ಷದ ಮುಂಚೆ ವಾರಗಳಲ್ಲಿ ನಾವು ಫಿಫ್ತ್ ವಾಲ್ಯೂಮ್ನಲ್ಲಿ ಇರೋಂಥ ಯೇಸು ಕ್ರಿಸ್ತನ ಬಗ್ಗೆ ಇದ್ದಂಥ ಅನೇಕ ಒಂದು ಪಾಠಗಳನ್ನು ನಾವು ಓದ್ತಾ ಇದ್ದೀವಿ. ಸೊ ಅದಕ್ಕೆ ಅದು ಪಾಸ್ವರ್ಡ್ಗೆ ಸಂಬಂಧಪಟ್ಟಿರೋಂಥ ಅನೇಕ ಒಂದು ಮಾತುಗಳಾಗಿತ್ತು. ಸೊ ಈ ವಾರ ನಾವು ಏನು ಮಾಡೋಣ ಅಂದರೆ ಬ್ರದರ್ ರಸಲ್ ಬರೆದಂಥ 5ನೇ ವಾಲ್ಯೂಮ್ನಲ್ಲಿ ಬೇರೆ ಒಂದು ಏನಂತಾರೆ ನಾವು ಚಾಪ್ಟರ್ನ ನಾವು ಏನು ಮಾಡೋಣ ಓದೋಣ. ಈ ಚಾಪ್ಟರ್ ಯಾವುದು ಅಂತಂದರೆ ದ ಬ್ಯಾಪ್ಟಿಸಮ್ ವಿಟ್ನೆಸ್ ಅಂಡ್ ಸೀಲ್ ಆಫ್ ದ ಹೋಲಿ ಸ್ಪಿರಿಟ್ ಆಫ್ ಅಟೋನ್ಮೆಂಟ್ ಅಂತ ಅಂದ್ಬಿಟ್ಟು ಅದರ ಅದನ್ನು ಓದೋಣ. ಚಾಪ್ಟರ್ 9 ವಿಟ್ನೆಸ್ ಅಂಡ್ ಸೀಲ್ ಆಫ್ ದ ಸ್ಪಿರಿಟ್ ಆಫ್ ಅಟೋನ್ಮೆಂಟ್ ಫಿಫ್ತ್ ವಾಲ್ಯೂಮು. ನಿಮ್ಮ ಹತ್ರ ಫಿಫ್ತ್ ವಾಲ್ಯೂಮ್ ಇಲ್ವಾ ಶಂಕರ್? ಇಲ್ವಾ ನಿಮ್ಮ ಹತ್ರ? ಸರಿ ಓಕೆ. ಹಾಂ ಪೇಜ್ ನಂಬರ್ ನೋಡಿ ಕಣ್ಣಲ್ಲಿ, ಅದು ಮೋಸ್ಟ್ಲಿ ಸ್ವಲ್ಪ ಚೆಂದಿರ್ಬೋದು. ಚಾಪ್ಟರ್ 9 ಹೆಡ್ಡಿಂಗ್ ಕಾಣ ಎಂದುಕೊಂಡು ಹೆಡ್ಡಿಂಗ್ ಇಲ್ಲ, ಅದು ಅವ್ರ ಬುಕ್ ಪ್ರಿಂಟಿಂಗ್ ಬೇರೆ. ಹಾಂ ಯಾವುದು ಕೊಡ್ರಿ? ಇಲ್ಲ ಈ ಬುಕ್ಕು ಇವ್ರಿಗೆ ಪ್ರಿಂಟ್ ಮಾಡಿ ಸಪ್ರೇಟ್ ಮಾಡಿದ್ರಿ ಜೆರಾಕ್ಸ್, ಅದೇ ಅದಕ್ಕೆ ಅದ್ರಲ್ಲಿ ಇದಿಲ್ಲ. ಏನು ಬರ್ತಾರೆ? ದೇವರ ಚಿತ್ತ ಪ್ರಭಾವ ಶಕ್ತಿ ಮತ್ತು ಓಕೆ. ದೀಕ್ಷೆ ಸ್ಥಾನ ಮತ್ತೆ ಪಾಪ ನಿವೃತ್ತಿಯ ಆತ್ಮನ ಸಾಕ್ಷಿ ಮತ್ತೆ ಮುದ್ರೆ ಅಂತಂದ್ರ ನೋಡ್ಬೇಕಾದ್ರೆ ಇಂಗ್ಲೀಷ್ ಏನ್ ಬರ್ತದೆ, ದ ಬ್ಯಾಪ್ಟಿಸಮ್ ವಿಟ್ನೆಸ್ ಅಂಡ್ ಸೀಲ್ ಆಫ್ ದ ಸ್ಪಿರಿಟ್ ಆಫ್ ಅಟೋನ್ಮೆಂಟ್ ಹೌದ್ರ. ಸೊ ತಮಿಳ್ ಏನ್ ಬರ್ತದೆ ಬಾಲಾಜಿ? ಅಲ್ವರ ನೋಡ್ಬೇಕ್ರೆ ಏನಂತಾರೆ, ವಿಟ್ನೆಸ್ ಅಂಡ್ ಸೀಲ್ ಆಫ್ ದ ಹೋಲಿ ಸ್ಪಿರಿಟ್ ಅಂತ ಹೇಳ್ತಾರೆ. ಅಂದರೆ ಜ್ಞಾನಸ್ನಾನ ಓದಿದ ಮೇಲೆ ದೇವ್ರು ನಮ್ಗೆ ಏನು ಮಾಡ್ತಾರೆ, ಪವಿತ್ರಾತ್ಮ ಕೊಡ್ತಾರೆ. ಈ ಪವಿತ್ರಾತ್ಮ ಏನಕ್ಕೆ ಅಂತ ಕೊಡೋದು ಅಂತಂದರೆ, ಇಟ್ ಈಸ್ ಎ ಸೀಲ್ ಆಫ್ ದ ಸ್ಪಿರಿಟ್ ಆಫ್ ಅಟೋನ್ಮೆಂಟ್. ಅಂದರೆ ದೇವ್ರಿಗೆ ನಮಗೂ ಒಂದು ಏನಂತಾರೆ, ಒಂದು ಹೊಂದಾಣಿ ಏನಂತಾರೆ, ಒಂದು ಅಟೋನ್ಮೆಂಟ್. ಅಟೋನ್ಮೆಂಟ್ಗೆ ಏನಂತಾರೆ ಕಣಲ್ಲಿ ಒಪ್ಪಂದ. ಆ ಒಪ್ಪಂದ ಆಗಿರೋದಕ್ಕೆ, ಒಂದು ಸಂಧಾನ ಆಗಿರೋದಕ್ಕೆ ಒಂದು ಪ್ರೂಫ್, ಒಂದು ಮುದ್ರೆ ಯಾವುದು ಅಂತಂದರೆ ಪವಿತ್ರಾತ್ಮನ ಒಂದು ಸಾಕ್ಷಿ ಅಂತ ಹೇಳ್ತಾರೆ. ಅಂದ್ರೆ ಸೊ ಇದ್ರ ಬಗ್ಗೆ ಏನು ಮಾಡ್ತಾರೆ ಈ ಚಾಪ್ಟರ್ ಬಗ್ಗೆ ರಸಲ್ ಡೀಲ್ ಮಾಡ್ತಾರೆ. ಅದರ ಮುಂದಕ್ಕೆ ಓದಿ ನೆಕ್ಸ್ಟ್ ಸಬ್ಮಿಟಿಂಗ್. ಹ್ಮ್ ಮಾನವ ಜಾತಿಯು ಸಾಮಾನ್ಯವಾಗಿ ಮಾನಸಿಕವಾಗಿಯೂ ಪವಿತ್ರಾತ್ಮನು ಯಾವ ಅರ್ಥದಲ್ಲಿ ದೃಢವಾದ ಮನಸ್ಸಿನ ಆತ್ಮನಾಗಿರುತ್ತಾರೆ ಎಂಬುದರ ತಿಳುವಳಿಕೆ ಈ ಫಲಿತಾಂಶವನ್ನು ಉಂಟಾಗುತ್ತದೆ. ದೃಢ ಮನಸ್ಸಿನ ನಿದರ್ಶನಗಳು
ಇವೆಲ್ಲ ಅಲ್ಲ ಹೊಡೆದಾಕ್ ಬಿಟ್ಟು ಕರೆಕ್ಟ್ ಆತ್ಮನ ದೀಕ್ಷಾ ಸ್ನಾನವು ಏಕಮಾತ್ರವಾಗಿದೆ ಮೂರು ಭಾಗಗಳಲ್ಲಿ ದೀಕ್ಷಾ ಸ್ನಾನದ ಮಹತ್ವ ಸೊ ಆತ್ಮನ ದೀಕ್ಷಾ ಸ್ಥಾನ ಏಕಮಾತ್ರವಾಗಿದೆ ಅಂತ ಹೇಳ್ತಾರೆ. ಅಂದ್ರೆ ಏನಂತಾರೆ ಇಂಗ್ಲಿಷಲ್ಲಿ ಸ್ಪಿರಿಟ್ ಬ್ಯಾಪ್ಟಿಸಮ್ ಒನ್ ಓನ್ಲಿ ಅಂತ ಹೇಳ್ತಾರೆ. ಅಂದ್ರೆ ಪವಿತ್ರಾತ್ಮನ ಅಭಿಷೇಕ ದೇವರ ಸಭೆಗೆ ಯಾವಾಗ ಮಾಡಿದ್ರು ಅಂತ ಅಂದ್ಬಿಟ್ಟು ಅದರ ಸೊ ಪ್ರತಿಯೊಬ್ಬ ಮನುಷ್ಯ ದೀಕ್ಷಾ ಸ್ನಾನ ತಗೊಂಡ್ಬೇಕಾದ ದೇವರು ಹೊಸದಾಗಿ ಪವಿತ್ರಾತ್ಮ ಕೊಡ್ತಾರಾ ಅಥವಾ ಎರಡವಾಗಿ ಒಂದೇ ಸರಿ ಸಭೆ ಕೊಟ್ಬಿಟ್ರಾ ಅಂತ ಅಂದ್ಬಿಟ್ಟು ಈ ಒಂದು ಪ್ರಶ್ನೆ ಏನ್ ಮಾಡ್ತಾರೆ ಇಲ್ಲಿ ಇದೇ ಮಾತಾಡ್ತಾರೆ. ಅಂದ್ರೆ ನೆಕ್ಸ್ಟ್ ಪಾಯಿಂಟ್ ಇದು ಮೂರು ಭಾಗಗಳಲ್ಲಿ ಬಂತು. ಅಂದ್ರೆ ಪವಿತ್ರಾತ್ಮ ಸಭೆ ಕೊಡ್ಬೇಕಂದ್ರೆ ಮೂರು ಭಾಗಗಳಲ್ಲಿ ಕೊಟ್ಟರು ಅಂತ ಹೇಳ್ತಾರೆ. ಯಾವ ಭಾಗಗಳು ಅಂತ ಓದೋಣ ಆಮೇಲೆ. ದೀಕ್ಷಾ ಸ್ಥಾನದ ಒಂದು ಇಂಪಾರ್ಟೆನ್ಸ್ ಅದರ ಅಂದ್ರೆ ದೀಕ್ಷಾ ಸ್ಥಾನ ಅಂದ್ರೆ ಅದಕ್ಕೆ ಸಪ್ರೇಟ್ ಚಾಪ್ಟರ್ ಇದೆ ಸಿಕ್ಸ್ ಫಾರ್ಮ್. ಆದ್ರೆ ಇದ್ರಲ್ಲಿ ಏನ್ ಮಾಡ್ತಾರೆ ದೀಕ್ಷಾ ಸ್ಥಾನ ನಾವು ತಗೊಬೇಕೋ ಬೇಡವೋ ಅದರ ಒಂದು ಇಂಪಾರ್ಟೆನ್ಸ್ ಏನು ಅಂದ್ರೆ ಅದಕ್ಕೂ ಪವಿತ್ರಾತ್ಮನ್ಗೆ ದೇವ್ರು ನಮಗೆ ಕೊಡೋದಕ್ಕೂ ಏನ್ ಸಂಬಂಧ ಅಂತ ಆಮೇಲೆ. ಪರಲೋಕದ ರಾಜ್ಯದ ಒಂದು ಬಿಗಿದ ಕೈ ಅಂದ್ರೆ ಇದು ಯಾರು ಕೊಡ್ತಾರೆ ದೇವ್ರು ಉಂಟು ಸರಿ ಯೇಸುಕ್ರಿಸ್ತ ಉಂಟು ಪೇತ್ರಿಗೆ ಏನ್ ಮಾಡ್ತಾರೆ ಈ ಬಿಗಿದ ಕೈನ ಕೊಡ್ತಾರೆ ಪರಲೋಕ ರಾಜ್ಯದ ಬಿಗಿದ ಕೈನ ಅವ್ರಲ್ಲಿ ಕೊಡ್ತಾ ಇದ್ರ. ಸೊ ಅದು ಏನು ಈ ಪರಲೋಕ ರಾಜ್ಯದ ಬಿಗಿದ ಕೈ ಅಂದ್ರೆ ಏನು ಅಂತ ಅಂದ್ಬಿಟ್ಟು ಅಂದ್ರೆ ಪರಲೋಕಕ್ಕೆ ನರಕಕ್ಕೆ ಹೋಗೋದಕ್ಕೆ ಏನೋ ಪರ್ಮಿಷನ್ ಅಥವಾ ಬೇರೆ ಏನು ಅಂತ ಹೇಳ್ತಾರೆ ಇದರಲ್ಲಿ ಕ್ಲೀನ್ ಆಗಿ ಹೇಳ್ತಾರೆ. ಅದರ ನೆಕ್ಸ್ಟ್ ಅದರ ಸೊ ಎಲ್ಲಾ ಮನುಷ್ಯರ ಮೇಲೆ ಆ ಕೊನೆಯ ದಿನದಲ್ಲಿ ಪವಿತ್ರಾತ್ಮ ಸುರಿಸ್ತಾರೆ ಅಂತ ಹೇಳ್ತಾರಲ್ಲ ಸೊ ಅದು ದೀಕ್ಷಾ ಸ್ಥಾನ ಅದು ಏನದು ಅದರದ ಒಂದು ಅರ್ಥ ಏನು ಪವಿತ್ರಾತ್ಮನಿಗಾಗಿ ಪ್ರಾರ್ಥನೆ ಮಾಡೋದ್ರೆ ಏನರ್ಥ ಆಮೇಲೆ ಆತ್ಮನ ಸಾಕ್ಷಿ ಅದರ ಸೊ ಅದರ ಪ್ರಾಮುಖ್ಯತೆ ಅದರ ಪವಿತ್ರಾತ್ಮನ ಒಂದು ಸಾಕ್ಷಿ ಅದರ ಅದರದೊಂದು ಇಂಪಾರ್ಟೆನ್ಸ್ ಅಂದ್ರೆ ಈ ಪವಿತ್ರಾತ್ಮ ನಮ್ಮಲ್ಲಿ ಒಂದು ಸಾಕ್ಷಿ ಕೊಡೋದು ಇದು ನಮಗೆ ಇಂಪಾರ್ಟೆಂಟ್ ಇಲ್ವಾ ಅದು ಯಾವ ರೀತಿ ಸಾಕ್ಷಿ ಕೊಡ್ತಾರೆ ಅಂತಂದ್ಬಿಟ್ಟೆ ಅಂತಾರೆ ಒಂದು 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 ಪಾಯಿಂಟ್ ಹೇಳ್ತಾ ಇದ್ರು. ಇದೇನಕ್ಕೆ ಸಾಕ್ಷಿ ಅಂತಂದ್ರೆ ದೇವ್ರ ಮಾರ್ಗದಲ್ಲಿ ನಾವು ಕರೆಕ್ಟಾಗಿ ನಡೀತಾ ಇದ್ದೀರೋ ಇಲ್ಲ ಅಂತಂದ್ಬಿಟ್ಟು ಚೆಕ್ ಮಾಡೋದಕ್ಕೆ ಇರೋಂಥ ಒಂದು ಎಂತ ನಮಗೆ ಮೀಟರ್ ಅಂದ್ರೆ ಏನಂದ್ರೆ ಇದ್ರ ಮುಖಾಂತರ ನಾವು ತಿಳ್ಕೊಬೋದು ನಾವು ದೇವ್ರ ದೃಷ್ಟಿಯಲ್ಲಿ ಕರೆಕ್ಟಾಗಿ ನಡೀತಾ ಇದ್ದಿರಲ್ಲ ಅಂತ ಹೇಳ್ತಾರೆ. ಅದು ಹೆಂಗೆ ಅದೆಂಗೆ ಚೆಕ್ ಮಾಡೋದು ಅಂತ ಹೇಳ್ತಾರೆ ಅಂದ್ರೆ ಇದ್ರ ಮುಖಾಂತರ ನಾವು ಹೆಂಗೆ ತಿಳ್ಕೊಳೋದು ಅಂತ ಹೇಳ್ತಿರ್ತಾರೆ ಆಮೇಲೆ ನೋಡ್ರ ಅಂದ್ರೆ ಈ ಒಂದು ಪವಿತ್ರಾತ್ಮನ ಸಾಕ್ಷಿ ನಮ್ಮಲ್ಲಿ ಇಲ್ಲ ಅಂತಂದ್ರೆ ದೇವ್ರಿಗೂ ನಮ್ಗೇನಾಗಿಲ್ಲ ಒಂದು ಸಮಾಧಾನ ಒಂದು ಐಕ್ಯತೆ ಇರೋದಿಲ್ಲ ಅಂತ ಹೇಳ್ತಾರೆ. ಸೊ ಇದು ನಮ್ಮಲ್ಲಿ ಇದೆಯೋ ಇಲ್ಲ ಅಂತಂದ್ಬಿಟ್ಟು ಯಾರಿಗೇನಾಗಲ್ಲ ಅದು ಯಾರಿಗೂ ತಿಳಿದು ಫ್ಯೂ ನೋ ವೆದರ್ ದೇ ಹ್ಯಾವ್ ಇಟ್ ಆರ್ ನಾಟ್ ಅಂತ ಹೇಳ್ತಾರೆ. ಅಂದ್ರೆ ಏನು ಕೆಲವು ಜನಕ್ಕೆ ಇದು ಐತೋ ಇಲ್ಲೋ ಅಂತಂದ್ಬಿಟ್ಟೇನಾಗಿಲ್ಲ ಗೊತ್ತು ಇರೋದಿಲ್ಲ ಅಂದ್ರೆ ಅಂದ್ರೆ ಇದನ್ನ ತಿಳ್ಕೊಳೋದು ಇಂಪಾರ್ಟೆಂಟ್. ಪವಿತ್ರಾತ್ಮ ನಮ್ಮನ್ನು ಸಾಕ್ಷಿ ಕೊಡ್ತಾನೆ ಇದು ಯಾವ ರೀತಿ ಸಾಕ್ಷಿ ಕೊಡ್ತಾನೆ ಅಂತಂದ್ಬಿಟ್ಟು ಇದನ್ನ ತಿಳ್ಕೊಳೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಯಾಕಂದ್ರೆ ಇದ್ರ ಬೇಸಿಸ್ ಮೇಲೆ ನಾವು ದೇವ ದೃಷ್ಟಿಯಲ್ಲಿ ಲೆಕ್ಕದಲ್ಲಿ ಇದ್ದಿರೋ ಇಲ್ಲ ಅಂತಂದ್ಬಿಟ್ಟು ತಿಳ್ಕೊಳಕ್ ಸಾಧ್ಯ. ಆಮೇಲೆ ಅಂದ್ರೆ ಅಪೋಸ್ಟ್ ಉಪರ್ ಹೇಳ್ತಾರೆ ಏನ್ ಹೇಳ್ತಾರೆ ಈ ಒಂದು ಅಂಶವನ್ನು ದಿಸ್ ಎ ಪಾಯಿಂಟ್ ಐ ಲಾಂಗ್ ಟು ನೋ ಸಾರಿ ಅಪೋಸ್ಟ್ ಉಪರ್ ಎಲ್ಲ ಬ್ರದರ್ ಅಸಲ್ ಏನ್ ಮಾಡ್ತಾರೆ ಪೊಯಿಟ್ರಿ ತರ ಒಂದು ಪ್ಯಾರಾಗ್ರಾಫ್ ಹೇಳ್ತಾರೆ ಅದ್ ಹೇಳ್ಬಿಟ್ಟು ಹೇಳ್ತಾರೆ ಇದನ್ನ ತಿಳ್ಕೊಳೋದಕ್ಕೆ ತುಂಬಾ ಒಂದು ಕುತೂಹಲದಿಂದ ಇರ್ತೀನಿ. ಅದರ ಒಂದು ಒಂದು ಪೊಯೆಟ್ರಿದ ಒಂದು ಒಂದು ಸ್ಮಾಲ್ ಒಂದೇ ಒಂದು ಇದನ್ನ ಸ್ಟ್ಯಾಂಡ್ ಏನ್ ಮಾಡ್ತಾರೆ ಅದು ವಿವರಣೆ ಹೇಳ್ತಾರೆ ಅಲ್ಲಿ. ಆಮೇಲೆ ನೋಡ್ರ ಈ ಪವಿತ್ರಾತ್ಮ ಸಾಕ್ಷಿ ಕೊಡ್ತಾ ಅಂದ್ರೆ ಇದು ಹೆಂಗೆ ತಿಳ್ಕೊಳೋದು ಅಂತಂದ್ಬಿಟ್ಟು ಆಮೇಲೆ ಅದರ ಅಂದ್ರೆ ಪವಿತ್ರಪ್ಪ ಮಾಡುವಂತ ಒಂದು ಕೆಲಸಗಳಿಗೆ ವ್ಯತ್ಯಾಸಗಳು ಅದರ ಸಾಕ್ಷಿ ಕೊಡೋದಕ್ಕೂ ಕೆಲಸ ಮಾಡೋದಕ್ಕೂ ಏನ್ ವ್ಯತ್ಯಾಸ ಇದೆ. ಆಮೇಲೆ ನೋಡ್ರ ಪವಿತ್ರಾತ್ಮಯಿಂದ ಪವಿತ್ರಗೊಳ್ಳೋದು ಪವಿತ್ರಾತ್ಮಯಿಂದ ಮುದ್ರೆ ಹಾಕಲ್ಪಡೋದು. ಆಮೇಲೆ ನೋಡ್ರ ಅಂದ್ರೆ ಪವಿತ್ರಾತ್ಮನ ತುಂಬಿರೋದು ಅಂದ್ರೆ ಪವಿತ್ರಾತ್ಮನ ಮುದ್ರೆ ಹಾಕಲ್ಪಟ್ಟಿರೋದು ಈ ಪವಿತ್ರಾತ್ಮನ ವಾಗ್ದಾನ ಅದರ ಆ ವಿಮೋಚನೆ ದಿನ ತನಕ ಮುದ್ರೆ ಹಾಕಲ್ಪಟ್ಟಿದೆ ಅಂತೇಳಿ ಇಂಥ ಒಂದೆಲ್ಲ ಪಾಯಿಂಟ್ಗಳನ್ನ ಮಾಡ್ತಾರೆ ಬರೋದ್ರ ಅಸಲ ಇದನ್ನ ಡೀಲ್ ಮಾಡ್ತಾ ಇದ್ರು. ಆಮೇಲೆ ಈ ಒಂದು ಎಂತದ ಹೈಯೆಸ್ಟ್ ಅಟೈನ್ಮೆಂಟ್ ಟು ಬಿ ಸಾಟ್ ಅಂಡ್ ರಿಟೈನ್ಡ್ ಅಂತ ಹೇಳ್ತಾರೆ. ಪವಿತ್ರಾತ್ಮ ಬಂದಿದ ಮೇಲೆ ನಾವು ಇರಬೇಕಂತ ಒಂದು ಸ್ಥಿತಿಗತಿಗಳನ್ನ ಯಾವ ರೀತಿ ಅದನ್ನ ಕಾಪಾಡ್ಕೊಳೋದು ಅಂತಂದ್ಬಿಟ್ಟಂದ್ರ ಸರಿ ಏನೇನ್ ಮಾಡೋಣ ಕಂಟಿನ್ಯೂ ಮಾಡೋಣ ಓದಿ ಅಂತೀನಿ. ನೆಕ್ಸ್ಟ್ ಹಬ್ಬವು ಬಂದಿರಲಾಗಿ
ಕೂಡಿದ್ದರು. ಆಗ ಮುಂಜಾನೆ ಜೀವಿ ಕಂಡೆ ಪಕ್ಕನೆ ಆಕಾಶದೊಳಗಿಂದ ಅವರು ಶಬ್ದ ಉಂಟಾಗಿ ಅವರು ಉರಿಯುತ್ತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿದ್ದರು. ಅದಲ್ಲದೆ ಉರಿಯುತ್ತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಸುತ್ತಿಕೊಂಡರು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು. ಅಪೊಸ್ತಲರ ಕೃತ್ಯ ಎರಡನೇ ಅಧ್ಯಾಯದಲ್ಲಿ ಫಸ್ಟ್ ಮೊದಲು ಪವಿತ್ರಾತ್ಮ ದೇವರ ಸಭೆ ಕೊಡಬೇಕಾದ್ರೆ ಅಲ್ಲಿ ಆಗಿರೋಂಥ ಒಂದು ಕಾರ್ಯ ಅದರ ಸೊ ದೇವ್ರಬೇಕಾದ್ರೆ ಅಲ್ಲಿ ಪವಿತ್ರಾತ್ಮ ಕೊಡಬೇಕಾದ್ರೆ ಇಲ್ಲಿ ಏನು ಮಾಡ್ತಿಲ್ಲ ಅನೇಕ ಒಂದು ಮಾತುಗಳು ಹೇಳ್ತಾ ಇದ್ದಾರೆ ಇಂದ ಪವಿತ್ರಾತ್ಮ ಒಂದು ಗಾಳಿ ರೀತಿಯಲ್ಲಿ ಬಂತು ಅದರ ರೂಮಲ್ಲೇ ಇರಬಿಡ್ತು ಆ ಸ್ಥಳ ಎಲ್ಲ ತುಂಬ್ಕೊಂಡ್ಬಿಡ್ತು ಆ ತಲೆ ಮೇಲೆ ಐತಂತೆ ಒಂದು ಬೆಂಕಿ ಥರ ಇರೋಂಥ ಒಂದು ನಾಲ್ಗೆಗಳು ಕಾಣಿಸ್ಕೊತಂತೆ ಆ ಅವರು ಪವಿತ್ರಾತ್ಮ ತುಂಬಿದಾಗಿದ ತಕ್ಷಣ ಬೇರೆ ಬೇರೆ ಭಾಷೆಗಳಲ್ಲಿ ಏನು ಮಾಡಿದ್ದವರು ಅವರು ಪವಿತ್ರಾತ್ಮ ಒಂದು ಇದು ಕೊಟ್ಟಂತೆ ವರ ಕೊಟ್ಟಂತೆ ಬೇರೆ ಬೇರೆ ಭಾಷೆಗಳನ್ನ ಮಾತಾಡಿದ್ರು ಅಂತ ಹೇಳ್ತಾರಲ್ಲ ಚೇಂಜ್ ಮಾಡ್ತಾರೆ ಇದನ್ನು ನಾವು ಓದಿರೋದು ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂತ ಅಂದ್ಬಿಟ್ಟು ಮಾಡೋಣ ನೆಕ್ಸ್ಟ್ ಓದೋಣ ಅಂತೀನಿ ಓದಿಂತೀನಿ ಇತಿಹಾಸದಲ್ಲಿ ಪಂಚಾಶತ್ತಮ ದಿನವು ಅತ್ಯಂತ ಗಮನಾರ್ಹವಾದ ದಿನವಾಗಿದೆ. ನಮ್ಮ ವಿಮೋಚಕನು ಅಂದಿಗೆ 51 ದಿನಗಳ ಹಿಂದೆ ಕಲ್ವಾರಿಯಲ್ಲಿ ಯಶಸ್ವಿಯಾಗಿ ಪೂರೈಸಿದ ತನ್ನ ಸಮರ್ಪಣೆಯ ಅರ್ಹತೆಯನ್ನು ತಂದೆಯ ಮುಂದೆ ತೋಡಿಕೊಂಡವನಾಗಿ ನಮಗಾಗಿ ದೇವರ ಮುಂದೆ ನಮ್ಮ ಮಹಾಯಾಜಕನಾಗಿ ಕಾಣಿಸಿಕೊಂಡನೆಂದು ತೋರಿ ಬರುತ್ತದೆ. ತಂದೆಯೂ ಸಹ ಈ ತ್ಯಾಗದ ಬಲಿಯನ್ನು ಸಂಪೂರ್ಣವಾಗಿ ಅಂಗೀಕರಿಸಿದ್ದಾನೆ. ಇದರ ಪರಿಣಾಮವಾಗಿ ಯೇಸುವನ್ನು ಅಂಗೀಕರಿಸಿದ ಅಪೋಸ್ತಲರುಗಳು ಮತ್ತು ಎಲ್ಲಾ ವಿಶ್ವಾಸಿಗಳು ತಂದೆ ದೇವರನ್ನು ಸಮೀಪಿಸಿ ಆತನ ಮಕ್ಕಳಾಗುವ ಅಭಿಲಾಷೆಯುಳ್ಳವರಾಗಿದ್ದು ಈಗ ಈ ರೀತಿಯಲ್ಲಿ ಗ್ರಹಿಸಲ್ಪಟ್ಟಿದ್ದಾರೆ. ಅಷ್ಟು ನೋಡ್ಬೇಕಂದ್ರೆ ಹೇಳ್ತಾರೆ ದೇವರು ಪವಿತ್ರಾತ್ಮ ಏನ್ಮಾಡಂದ್ರೆ ಸಭೆಗೆ ಕೊಟ್ರಂತೆ. ಯಾವ ಕೊಟ್ರ ಅಂದ್ರೆ ಯೇಸು ಕ್ರಿಸ್ತ ಪರಲೋಕಕ್ಕೆ ಅವರು ಸತ್ಯ ಪುನರುತ್ತನ ಆಗಿ ಪರಲೋಕಕ್ಕೆ ಹೋರಿ ಏರಿ ಹೋಗಿ ಎಷ್ಟು ದಿನದಂತ ಕೊಟ್ಟಿದ್ದಂತೆ 50th day ಕೊಟ್ಟಿದ್ದಂತೆ. ಅಂದ್ರ ಯಾಕೆ 50th day ಅವ್ರಿಗೆ ವೆಯ್ಟ್ ಮಾಡಿದ್ರು? ಇವಾಗ ಯೇಸು ಕ್ರಿಸ್ತ ಪುನರುತ್ತನ ಆಗಿದೆ ಎಷ್ಟು ದಿನ? 3ನೇ ಪುನರುತ್ತನ ಅದು ಅಲ್ವರ. ಸೊ ಪರಲೋಕಕ್ಕೆ ಹೋಗಿ ಎಷ್ಟು ದಿನ? 8 days ಆಗಿದ್ದಂತರ ಹೋಗಿದ್ದು ಪರಲೋಕಕ್ಕೆ. 40 days ಆಗಿದ್ದಂತರ ಪರಲೋಕ ಹೋದ್ರು. ಯಾಕೆ 50th day ಅವ್ರಿಗೆ ವೆಯ್ಟ್ ಮಾಡಿದ್ರು ದೇವರು? 40th day ಕೆಲಸ ಹೋಯ್ತಲ್ಲ ಅಂದ್ರೆ ಯೇಸು ಕ್ರಿಸ್ತ ಪುನರುತ್ತಾನೆ ತಕ್ಷಣ ತಕ್ಕಂತ ಇಮ್ಮಿಡಿಯೇಟ್ ಮಾಡಿದ್ರಲ್ಲ ಕಳಿಸೋದೈತೆ. ಯಾಕೆ ಒಂದು 40 days ಅಂದ್ಬಿಟ್ಟು ಅವ್ರು ವೆಯ್ಟ್ ಮಾಡ್ತಾ ಇದ್ರು ಅದರ ಅಡಿಗೆ ಮಾಡಬೇಕಾದ್ರೆ ಈ ಬ್ರೂಸ್ ಹೇಳ್ತಾ ನೋಡ್ತೀನಿ. ಈ ಬ್ರೂಸ್ ಹೋಗಿ ಫಸ್ಟ್ ಚಾಪ್ಟರ್ ಥರ್ಡ್ ವರ್ಸ್ ನೋಡಿರ್ತೀನಿ ಮೋಸ್ಟ್ಲಿ. ದೇವರ ಪ್ರಭಾವದ ಪ್ರಕಾಶವು ಆತನ ಸತ್ವದ ಮೂರ್ತಿಯು ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರನೂ ಆಗಿದ್ದು ಪಾಪ ವಿಶುದ್ಧಿ ಮಾಡಿದ ಮೇಲೆ ಉನ್ನತ ಲೋಕದೊಳಗೆ ಮಹತ್ವವುಳ್ಳ ದೇವರ ಬಲಗಡೆಯಲ್ಲಿ ಆಸನಾಗುಡಲಾದನು. ನೋಡ್ರ ಏನಂತಾರೆ, ಪಾಪ ನಿವೃತ್ತಿ ಮಾಡಿದ ಮೇಲೆ ಎಲ್ಲೋ ಕೂತ್ಕೊಂಡಂತೆ ಉನ್ನತ ಲೋಕದಲ್ಲಿ ದೇವರ ಒಂದು ಬಲಗಡೆಯಲ್ಲಿ ಮಾಡಿದಂಥವ್ರು ಅವರು ಆಸನರೂಢನಾಗಿದ್ದಾರೆ ಅಂತಂದ್ರು. ಅದಕ್ಕೆ ನೋಡ್ಬೇಕಾದ್ರೆ ಈ ಒಂದು ಪ್ರೊಸೆಸ್ ಆಗೋದಿಕ್ಕೇನೆ ಅವ್ರು ತೊಗೊಂಡಿದ್ದು ಎಷ್ಟು ದಿವಸ ಅಂತಂದ್ರೆ ಒಂದು 40 days ಅಂದ್ರ. ಈ ಒಂದು 40 days ಅಲ್ಲಿ ಏನ್ ಮಾಡೋದಂದ್ರೆ ಮುಖ್ಯವಾಗಿ ಆ ಒಂದು ಶಿಷ್ಯನಿಗೆ ಏನ್ ಮಾಡೋದಂದ್ರೆ 11 times ಏನ್ ಮಾಡೋದು ಅಲ್ಲಿ ಕಾಣಿಸ್ಕೊಂತಾರೆ ಅಂದ್ರೆ ವಿಧ ವಿಧಾಂತ ರೀತಿಯಲ್ಲಿ ಯೇಸು ಕ್ರಿಸ್ತ ಪುನರ್ತನ ಆಗಿರೋ ಅಂತ ಕಾಣಿಸ್ಕೊತಾರೆ. ಏನಕ್ಕೆ 40 days ಮಾತ್ರ ತೊಗೊಂಡ್ರು ಅಂದ್ರೆ 50 days ಕಂಪ್ಲೀಟ್ ಆಗಿ ತಗೊಂಬೋಯ್ತಲ್ಲ ಅಥವಾ 11 times ಕಾಣಿಸ್ಕೊಬೇಕು ಎಷ್ಟು ದಿನ ಬೇಕು? 11 ದಿನ ಆಗ್ಬೋಯ್ತು. ಏನಕ್ಕೆ 40 days ಅಂದ್ರೆ ಆ 40 ಅಂತ ಹೇಳ್ಬೇಕಂದ್ರೆ ಬೈಬಲ್ ಇಟ್ ಇಸ್ ಎ ಪೀರಿಯಡ್ ಆಫ್ ಟ್ರಯಲ್ ಅಂದ್ರ ಪೀರಿಯಡ್ ಆಫ್ ಟ್ರಿಬ್ಯುಲೇಷನ್. ಅದರ ಆ ಶಿಷ್ಯನಿಗೆ ಏನು ಅಂದ್ರೆ ತುಂಬಾ ಒಂದು ಶೋಧನೆಯ ಒಂದು ದಿನ. ಅದರ ಎಲ್ಲಾರು ಏನ್ ಮಾಡ್ತಾ ಇದ್ರು, ಶಿಷ್ಯನಗಳೆಲ್ಲ ಹುಡುಕ್ತಾರೆ ಅಂತ ಸಮಯ ಯೇಸು ಕ್ರಿಸ್ತನ ಯಾವ ರೀತಿ ಅಂತಾರೆ ಸಾಯಿಸಾಕ್ಬಿಟ್ಟು ಏತ ನಮ್ಮನ್ನ ಸಾಯಿಸ್ತಾರೆ ಅಂತ ಒಂದು ಭಯನಾಗಿತ್ತು. ಸೊ ಆ ಒಂದು 40 days ಆಗಿದ್ದಾರೆ ಅವರು ಟ್ರಯಲ್ಸ್ ಅಂಡ್ ಪೀರಿಯಡ್. ಆ 40 days ಎಲ್ಲ ಇವರು ಭಯವಾಗಿದ್ದಾವಾಗೆಲ್ಲ ಯೇಸು ಕ್ರಿಸ್ತ ಏನ್ ಮಾಡೋದು ಬಂದ್ಬಿಟ್ಟು ಇವ್ನ ಕಂಫರ್ಟ್ ಮಾಡೋದು. ಅದಕ್ಕೆ ನೋಡ್ಬೇಕ್ರೆ ಆ 11 times ಯೇಸು ಕ್ರಿಸ್ತ ಅಪಿಯರ್ ಆಗಿ ನೋಡ್ಬೇಕ್ರೆ ಆ ಮೆಜಾರಿಟಿ ಇನ್ಸಿಡೆಂಟ್ಸ್ ಎಲ್ಲ ಯಾವ ರೀತಿ ಅಪಿಯರ್ ಆಗಿದೆ ಅಂದ್ರೆ ಇವ್ರು ತುಂಬಾ ಐಸೋಲೇಟೆಡ್ ಆಗಿ ಅಂದ್ರೆ ತುಂಬಾ ಏನೋ ಒಂಟಿ ಆಗಿರ್ಬೇಕಾರೆ ಗಾಬರಿ ತನದಲ್ಲಿ ಇರ್ಬೇಕು. ಯೇಸು ಕ್ರಿಸ್ತ ಮಾಡೋದು ಸಡನ್ ಆಗಿ ಬಂದ್ಬಿಟ್ಟು ನಿಮ್ಗೆ ಸಮಾಧಾನ ಆಗಲಿ ನಿಮ್ಗೆ ಶಾಂತಿ ಆಗಲಿ ಅಂತ ಮಾಡುತ್ತೆ ಒಂದು ಸಮಾಧಾನ ರೀತಿಯಲ್ಲಿ ಹೇಳಿದ್ರು. ಅದರ 50th day ಏನ್ ಕೇಳಿಸಿದ್ರು ಅಂತಂದ್ರೆ ಇಸ್ರೇಲ್ ಅಲ್ಲಿ 7 festivals ಇತ್ತು. ಅದರ ಪಾಸ್ ಓವರ್ ಆಗಿ ನೆಕ್ಸ್ಟ್ 50th day ಏನಂತೆ ಪೆಂಟಿಕಾಸ್ಟ್ ಅದರ. ಸೊ ಆ ಪೆಂಟಿಕಾಸ್ಟ್ ಅಲ್ಲಿ ಏನಾಗೋದು ಅಂದ್ರೆ ಎಲ್ಲಾ ಒಂದು ಊರಿನ ಜನಗಳೇನೋ ಬಂದಲ್ಲಿ ಅಂದ್ರೆ ಸೇರಿರೋದು ಅದರ. ಸೊ ನೋಡ್ಬೇಕ್ರೆ ಈ ಔಟ್ವರ್ಡ್ ಮ್ಯಾನಿಫೆಸ್ಟೇಷನ್ ಏನಕ್ಕೆ 50th day ಕೊಟ್ಟರು ಅಂದ್ರೆ ಅಲ್ಲಿ ಬಂದಿರೋಂತ ಎಲ್ಲಾ ಜನಗಳಿಗೆ ಏನಾಗಬೇಕಿತ್ತು ಇವಾಗ ಅಲ್ಲಿ ಒಂದು ವಿಟ್ನೆಸ್ ತರ ಒಂದು ಸಾಕ್ಷಿಯಾಗಿ ಅದರ. ಓ ದೇವರು ಇದನ್ನ ಏನ್ ಮಾಡ್ತಾರೆ ಪವಿತ್ರಾತ್ಮನ ಅಭಿಷೇಕ ಮಾಡ್ರ ಅಂತಂದ್ಬಿಟ್ಟು ಆ ಯೋಲ್ ಹೇಳ್ತಾ ಒಂದು ಪ್ರವಾದನೆ ಮಾತ್ರ ಏನಾಗಬೇಕಾಯ್ತು ನೆರವೇರ್ಬೇಕಾಯ್ತು. ಅದಕ್ಕೆ ದೇವ್ರು ಮಾಡ್ತಾರೆ ಕರೆಕ್ಟ್ 50th day ಮಾಡ್ತಾರೆ. 40th day ಮಾಡಿದ್ರೆ ಶಿಷ್ಯನರೆಲ್ಲರೂ ಸೇರ್ಕೊಂಡಿರೋದು ಅದರ ಅವ್ರು ಮಾತ್ರ ಏನಂತ ಸಪ್ರೇಟ್ ಆಗಿ ಇದ್ದಿರೋರು. ಅರೆ ಜನಗಳಿಗೆಲ್ಲರಿಗೂ ಗೊತ್ತಾಗಿರೋದಾ? ಅದಕ್ಕೆ ದೇವ್ರು ಏನ್ ಮಾಡ್ತಾರೆ
ಆ ಮ್ಯಾಗ್ನಿಫಿಷನ್ ಪವರ್ ಎಲ್ಲರಿಗೂ ಗೊತ್ತಾಗಬೇಕು ಅಂತ ಏನ್ ಮಾಡ್ತಾರೆ ಕ್ಲೀನ್ ಆಗಿ ಆ 50th ಡೇವರೆಗೂ ಅವ್ರು ವೇಟ್ ಮಾಡ್ತಾರೆ. ಅಂದ್ರೆ ಅದೇ ಹೇಳ್ತೀನಿ 50th ದಿನ ಏನ್ ಮಾಡುತ್ತೆ ಅವ್ರಿಗೆ ಪವಿತ್ರಾತ್ಮ ಸೂಸುವಂತೆ. ಇದು ಏನಕ್ಕೆ ಸಾಕ್ಷಿ ಅಂತಂದ್ರೆ ದೇವರು ಇನ್ಮೇಲೆ ತನ್ನ ಸಭೆಯ ಮಕ್ಕಳುಗಳನ್ನ ಏನ್ ಮಾಡ್ತಾರೆ ತನ್ನ ಮಕ್ಕಳಾಗಿ ಅಂಗೀಕಾರ ಮಾಡ್ಕೊಳಕ್ಕೆ ಅಂತಂದ್ರೆ ಅದೊಂದು ಪ್ರೂಫ್ ಅಂತ ಹೇಳ್ತಾರೆ. ಅದಕ್ಕೆ ಇದಕ್ಕೆ ಹೆಸರು ಇನ್ನೊಂದು ಏನ್ ಕೊಡ್ತಾರೆ ಪವಿತ್ರಾತ್ಮ ಇದಿಗೆ ದ ಸ್ಪಿರಿಟ್ ಆಫ್ ಅಡಾಪ್ಷನ್ ಅಂತ ಹೇಳ್ತಾರೆ. ನೋಡ್ತೀನಿ ಯೋಹಾನ 1:12 ನೋಡಿ, ಯೋಹಾನ 1:12 ಜಾನ್ ಫಸ್ಟ್ ಚಾಪ್ಟರ್ 12th verse. ಯಾರು ಆತನನ್ನು ಅಂಗೀಕರಿಸಿದರೋ ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ನೋಡ್ರ, ದೇವರ ಮಕ್ಕಳಾಗೋದಕ್ಕೆ ಮಾಡಂತವ್ರು ಅಧಿಕಾರ. ಸೊ ಯಾರು ಅದನ್ನ ಅಂಗೀಕಾರ ಮಾಡ್ಕೊಟ್ರ ದೇವ್ರ ಮಕ್ಕಳಾಗೋದಕ್ಕೆ ಮಾಡೋದು ಅಧಿಕಾರ ಕೊಟ್ಟರಂತೆ. ಅಂದ್ರೆ ಏನಂದ್ರೆ ಯಾವ ರೀತಿ ಒಂದು ಫ್ಯಾಮಿಲಿಗೆ ಒಬ್ಬರನ್ನ ದತ್ತು ತಗೊಂಡು ಸೇರಿಸ್ಕೊಂತಾರ ಅದೇ ತರ ದತ್ತು ತಗೊಳೋದಕ್ಕೆ ಹೇಳ್ತಾರೆ ಸೇರಿಸ್ಕೊಳಕ್ಕೆ ದೇವ್ರೇ ಮಾಡೋದು ಒಂದು ಮಾಡಿದಂತ ಒಂದು ಏರ್ಪಾಡು ಅಂತ ಹೇಳ್ತಾರೆ. ಇದೇ ಪವಿತ್ರಾತ್ಮ ಸೂಚಿಸೋದಕ್ಕೆ ಒಂದು ಮುಖ್ಯವಾದ ಕಾರಣ ಅಂತ ಹೇಳ್ತಾರೆ. ನಿಶೋದಿ, ಪವಿತ್ರಾತ್ಮನು ಈ ರೀತಿಯಲ್ಲಿ ಅವರ ಅಂಗೀಕಾರಕ್ಕೆ ಸಾಕ್ಷಿ ಕೇಳುವವನಾಗಿದ್ದಾನೆ. ಆದ್ದರಿಂದ ಅದನ್ನು ದೇವರ ಕುಟುಂಬಕ್ಕೆ ಪಡಕೊಳ್ಳುವ ಆತ್ಮ ಎಂದು ಕರೆಯಲಾಗುವುದು. ಅದಕ್ಕೆ ನೋಡಂತ ದೇವರ ಕುಟುಂಬಕ್ಕೆ ಅಂತಾರೆ ಪಡಕೊಳ್ಳುವಂತ ಆತ್ಮ ಸ್ಪಿರಿಟ್ ಆಫ್ ಅಡಾಪ್ಷನ್ ಅಂತ ಹೇಳ್ತಾರೆ. ಆಮೇಲೆ ಇಂತಹ ಪ್ರಮುಖವಾದ ಘಟನೆಯು ನಿರೂಪಿಸಲ್ಪಡುವುದು ಯುಕ್ತವಾಗಿತ್ತು. ಅಪೋಸ್ತಲರುಗಳು ಮತ್ತು ವಿಶ್ವಾಸಿಗಳು ಪವಿತ್ರಾತ್ಮನನ್ನು ಹೊಂದಿಕೊಳ್ಳುವುದು ದೇವರ ಕೃಪೆಯ ಆತ್ಮನು ಅವರ ಹೃದಯಗಳನ್ನು ಪ್ರವೇಶಿಸುವುದು ಮುಖ್ಯವಾದುದು ಮಾತ್ರವಲ್ಲ, ಇದರ ಒಂದು ಬಾಹ್ಯ ಪ್ರಕಟಣೆಯು ಉಂಟಾಗಿ ಅದರಿಂದ ಅವರು ತೃಪ್ತಿಕರವಾದ ರುಜುವಾತನ್ನು ಹೊಂದಿಕೊಳ್ಳಬೇಕಿತ್ತು. ಅದಕ್ಕೆ ಏನಂತಂದ್ರೆ ಇದು ಅವ್ರಿಗೆ ಮಾತ್ರ ಅಲ್ವಂತೆ ಒಂದು ಔಟ್ವರ್ಡ್ ಮ್ಯಾನಿಫೆಸ್ಟೇಷನ್, ದೇವರನ್ನ ಅಕ್ಸೆಪ್ಟ್ ಮಾಡೋರು ಅಂತಂದ್ಬಿಟ್ಟು ಆ ಜನಗಳಿಗೆಲ್ಲ ಏನಾಯ್ತು ಒಂದು ಔಟ್ವರ್ಡ್ ಡೆಮಾನ್ಸ್ಟ್ರೇಷನ್ ಆಗಿತ್ತು. ಅದೇ ನೋಡ್ಬೇಕು ದೇವ್ರು ಏನ್ ಮಾಡ್ತಾರೆ ಎಲ್ಲಾರಿಗೂ ಜನಕ್ಕೆ ಗೊತ್ತಾಗೋ ರೀತಿಯಲ್ಲಿ ಮಾಡ್ತಾರೆ ಪವಿತ್ರಾತ್ಮ ಸುರಿಸ್ಬಿಟ್ಟು ಅವ್ರಿಗೆ ಏನ್ ಮಾಡ್ತಾರೆ ವಿಶೇಷವಾಗಿರೋಂತ ಒಂದು ಗಿಫ್ಟ್ ಕೊಡ್ತಾರೆ ಅಂದ್ರೆ ಬೇರೆ ಬೇರೆ ಭಾಷೆಯಲ್ಲಿ ಮಾತಾಡಂತವ್ರು ಅದ್ರ ಮುಖಾಂತರ ಮಾಡಿದ್ರು ಇವ್ರು ಕಂಡಿಟ್ಕೊಂಡ್ರು ಅದರ. ಯಾಕಂದ್ರೆ ಪವಿತ್ರಾತ್ಮ ಬಂದಿದ್ದು ಯಾರಿಗೂ ಏನಾಗಿಲ್ಲ ಕಣ್ಣಿಗೆ, ಯಾರು ಕಣ್ಣು ಕಾಣಿಸಿಲ್ಲ ಅಂದ್ರ ಅಲ್ಲಿ ಶಿಷ್ಯನಿಗೆ ಮಾಡ್ತಾವ್ನು ಒಂದು ಒಂದು ಈ ತರ ಕಾಣಿಸ್ತ ಅಷ್ಟೇ. ಆದ್ರೆ ಜನಗಳಿಗೆ ಹೆಂಗ್ ಗೊತ್ತಾಯ್ತು ಇದು ಪವಿತ್ರಾತ್ಮ ಅಂದ್ರೆ ಅಲ್ಲಿ ಬೇರೆ ಬೇರೆ ಭಾಷೆಗಳಿಂದ ಮಾತಾಡೋ ಮುಖಾಂತರ ಇತ್ತು ಅದಕ್ಕೆ ಅವ್ರಿಗೆ ಗೊತ್ತಾಯ್ತು ಅಂತ ಹೇಳ್ತಾರೆ. ಅಂದ್ರೆ ಅದಕ್ಕೆ ನೋಡ್ಬೇಕ್ರೆ ಇದು ಯಾರು ಮಾತ್ರ ಅಲ್ಲ ಅಂತಂದ್ರೆ ಅವ್ರ ಜೊತೆಗಿದ್ದಂತ ಶಿಷ್ಯನ್ಗಳು ಮಾತ್ರ ಅಲ್ಲ ಅಲ್ಲಿರಂತ ಎಲ್ಲಾ ಯೋಧರುಗಳಿಗೆ ಅಂತ ಒಂದು ಓಪನ್ ವಿಟ್ನೆಸ್ ಅಂತ ಹೇಳ್ತಾರೆ. ಅದರ ಆಮೇಲೆ ಇದು ಅವರಿಗೆ ಮಾತ್ರವಲ್ಲ ನಂತರ ಬರುವ ಎಲ್ಲಾ ವಿಶ್ವಾಸಿಗಳಿಗೂ ಸಹ ದೇವರು ಸಭೆಯವರನ್ನು ತನ್ನ ಮಕ್ಕಳು ಕ್ರಿಸ್ತರ ಸಹ ಬಾಧಿಸ್ತರು ಆಗಿ ಸಂಪೂರ್ಣವಾಗಿ ಅಂಗೀಕರಿಸಿದ್ದಾನೆ ಎಂಬ ಭರವಸೆಯುಂಟು ಮಾಡುವುದಾಗಿತ್ತು. ಆದರೆ ಈ ಸಂಬಂಧದಲ್ಲಿ ವಾಕ್ಯದ ಯಾವುದೇ ಅರ್ಥದಲ್ಲಿ ಪವಿತ್ರಾತ್ಮನನ್ನು ತಂದೆಯ ಮತ್ತು ಮಗನಿಂದ ಬೇರೆಯಾದ ಒಬ್ಬ ವ್ಯಕ್ತಿಯನ್ನಾಗಿ ಮಾಡುವುದಿಲ್ಲ. ಇದಕ್ಕೆ ತೀರಾ ವ್ಯತಿರಿಕ್ತವಾಗಿ ಪವಿತ್ರಾತ್ಮನು ಅವರೆಲ್ಲರ ಮೇಲೆ ಇಳಿದು ಬಂತು ಎಂಬ ಸತ್ಯವು ಪವಿತ್ರಾತ್ಮನು ಒಬ್ಬ ವ್ಯಕ್ತಿಯಲ್ಲ, ಅದು ಪ್ರಭಾವವು ಒಬ್ಬ ವ್ಯಕ್ತಿಯಿಂದ ಹೊರಟು ಬಂದ ಶಕ್ತಿಯಾಗಿದೆ ಮತ್ತು ಇದು ದೇವರ ಪ್ರಭಾವವು ಶಕ್ತಿಯೂ ಆಗಿದ್ದು ಆತನ ನೂತನ ಮಕ್ಕಳಲ್ಲಿ ಮತ್ತು ಅವರ ಮೇಲೆ ಪ್ರಯೋಗಿಸಲ್ಪಟ್ಟಿತು ಎಂಬ ಅಭಿಪ್ರಾಯವನ್ನು ಉಂಟು ಮಾಡುತ್ತದೆ. ಸದ್ಯ ಪವಿತ್ರಾತ್ಮ ಅಂತ ಹೇಳ್ಬೇಕು, ನಾವೆಲ್ಲ ಬೇಸಿಕ್ ಕ್ಲಾಸ್ ನೋಡ್ಬಿಟ್ಟಿದ್ರೆ ಪವಿತ್ರಾತ್ಮ ಏನಿದೆ ಒಂದು ವ್ಯಕ್ತಿ ಅಲ್ಲ, ಅದರ ಅದೇ ಅಂತಾರೆ ಒಂದು ಕಣ್ಣು ಕಾಣಿಸಿದ ಒಂದು ಅದ್ಭುತವಂತ ಶಕ್ತಿ. ಅದರ ಇದೆಂಗೆ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಈ ಇದು ಓದಿದಂತ ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯದಲ್ಲಿ ಆ ವಚನದಲ್ಲಿ ಹೆಂಗ್ ಗೊತ್ತಾಗ್ತದೆ ಪವಿತ್ರಾತ್ಮ ಅಂತ ಒಂದು ವ್ಯಕ್ತಿ ಅಲ್ಲ ಅಂತ. ಇದು ಬಂತು ಏನಾಯ್ತಂತೆ ಕೂತುಕೊಂಡವು ಅಥವಾ ಇನ್ನೊಂದು ಫಿಲ್ಡ್ ವಿತ್ ಸ್ಪಿರಿಟ್ ಅಂತ ಹೇಳ್ತಾರೆ. ದೇವರ್ ಆಲ್ ಫಿಲ್ಡ್ ವಿತ್ ಸ್ಪಿರಿಟ್ ಅಂತ ಹೇಳ್ತಾರೆ. ಅದು ಎಲ್ಲಾರಲ್ಲೂ ಬಂದ ಹೆಂಗೆ ತುಂಬಿಕೊಳಕ್ ಸಾಧ್ಯ? ಪವಿತ್ರಾತ್ಮ ಭರಿತರ ಆದ್ರೂ ಅಂತ ಹೆಂಗ್ ಸಾಧ್ಯ ಅಂದ್ರ ಇವಾಗ ಒಬ್ಬ ವ್ಯಕ್ತಿ ಆದ್ರೆ ಒಂದು ವ್ಯಕ್ತಿ ಒಬ್ಬ ಮನುಷ್ಯನಲ್ಲಿ ಒಂದ್ ಸತಿಗೆ ಸೇರ್ಬೇಕು ಅದರ ಅಥವಾ ಎಲ್ಲಾ ವ್ಯಕ್ತಿಗಳಲ್ಲಿ ಅಟ್ ಅ ಟೈಮ್ ಸೇರ್ಕೊಳಕ್ ಹೆಂಗ್ ಸಾಧ್ಯ? ಸೊ ಇದ್ರಲ್ಲಿ ನಮ್ಗೆ ಕ್ಲಿಯರ್ ಆಗಿ ಏನಾಗ್ತದೆ ಗೊತ್ತಾಗ್ತದೆ ಅಂದ್ರೆ ಒಂದು ಪವಿತ್ರಾತ್ಮ ಅಂದ ಖಂಡಿತವಾದ ವ್ಯಕ್ತಿ ಆಗಿರೋದಕ್ಕೆ ಸಾಧ್ಯ ಇಲ್ಲ ಅಂದ್ರ ಅನ್ಸಿ. ಆದ್ರೆ ಇವಾಗ ಕಣ್ಣಿಗೆ ಕಾಣಿಸ್ತದ ನೋಡ್ರಿ ಇದ್ರಿ ಇದು ಇದು ಇವಾಗ ನೋಡಿ ಬೈಬಲ್ ಅಲ್ಲಿ ಇದು ಏನಂದ್ರೆ ಇವಾಗ ಈ ಪವಿತ್ರಾತ್ಮ ಬಂದು ಸುರಿಸ್ತು ಅಂತ ಹೇಳಿದ್ರೆ ಇದು ನಮ್ಗೆ ಕ್ಲಿಯರ್ ಪ್ರೂಫ್ ಇದೆಯಾ ನಮ್ ಕಣ್ಣಿಗೆ ಕಾಣಿಸುತ್ತೆ ಇದು? ಮತ್ತೆ ಹೆಂಗ್ ನಂಬ್ತೀರಿ ನಾವು ಇದನ್ನ? ಇದು ಹೆಂಗ್ ನಂಬ್ತೀರಿ? ಸತ್ಯವೇದಲ್ಲಿ ಐತೆ ಇದು. ನಂಬದ್ ಯಾವ್ದು ವಾಕ್ಯದ ಆಧಾರದ ಮೇಲೆ ಅಂದ್ರೆ
ದೇವರ ಒಂದು ವಚನದಲ್ಲಿ ಅಂತ ಆಧಾರ ಮೇಲೆ ಆದ್ರೆ ಸುಮ್ಮನೆ ಹಂಗೆ ನಂಬಿಡ್ತೀರಾ ಈ ವಚನ ವಚನತೆಗೆ ಏನ್ ಮಾಡ್ತೀನಿ ನಾವು ಕಂಪೇರ್ ಮಾಡಿ ನಾವು ಉಂತೀರಿ ಅಂದ್ರೆ ಹೆಂಗೆ ಲಿಟರಲ್ ತಗೊಂಡ್ಬಿಟ್ಟ ಅಂದ್ರೆ ಪವಿತ್ರ ಆತ್ಮ ಅಂದ ವ್ಯಕ್ತಿ ಅಂತ ಉಂಬಿಡ್ತಾರೆ ಆದ್ರೆ ಈ ವಚನ ಇನ್ನೊಂದು ವಚನ ಜೊತೆಗೆ ಕಂಪೇರ್ ಮಾಡಿ ಹೋದ್ರೆ ನಮ್ಗೆ ಏನಾಗ್ತದೆ ಒಂದು ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ಬಿಡ್ತಾರೆ ಅದಕ್ಕೆ ಕೆಲವೊಂದು ವಿಚಾರ ನಂಬಬೇಕಾದ್ರೆ ನಮ್ಗೆ ಔಟ್ ವರ್ಡ್ ಆಗಿ ಒಂದು ಸೈನ್ ಬೇಕು ಅಂತೇನಿಲ್ಲ ಇಲ್ಲ ಅದರ ಅದು ಸೈನ್ ಎಲ್ಲಿರ್ಬೇಕು ಬೈಬಲ್ ಇರ್ಬೇಕಾದ್ರೆ ಬೈಬಲ್ ಅಲ್ಲಿ ಇತ್ತು ಅಂತಂದ್ರೆ ನಮ್ಮ ಕಣ್ಣು ಕಾಣಿಸಿನ ಅಂದ್ರೆ ಸರಿ ನಾವು ನಂಬಂತದೆ ಏನಂತ ಹೇಳ್ತಾರೆ ಬೈಬಲ್ ಅಲ್ಲಿಗೆ ಫೇತ್ ಅದರ ನಂಬಿಕೆನೇ ಕಣ್ಣು ಕಾಣಿಸಿದಂತ ವಿಷಯಗಳನ್ನ ನಿಜವೆಂದು ನಂಬುವುದೇ ಆ ವಿಶ್ವಾಸ ಅದರ ಅದಕ್ಕೆ ಉದಾಹರಣೆ ಹೇಳ್ಬೇಕು ಅಲ್ಲೇ ಹೇಳ್ತಾರೆ ಅಂತೀನಿ ಅದರ ಈ ಫಸ್ಟ್ ಚಾಪ್ಟರ್ 11 ಚಾಪ್ಟರ್ ಹೇಳ್ಬೇಕಾದ್ರೆ ದೇವ್ರು ಇದ್ದಾರೆ ಅಂತ ನಂಬೋದೋ ಏನ್ರಿ ಅದು ವಿಶ್ವಾಸ ಯಾಕೆ ದೇವ್ರ ಯಾವ್ದು ನೋಡಿದ್ದೀರಾ ಮತ್ತೆ ನಮ್ಮ ಕಣ್ಣು ಕಾಣಿಸ್ರ ನಮ್ಮ ಪ್ರೂಫ್ ನೋಡ್ಸು ಅಂತಂದ್ರೆ ನಾವು ನೋಡ್ಸೋಕಾಗ್ತದ ಯಾರು ಬೇಕೋ ನೋಡ್ಸ್ಬೋದು ಬೈಬಲ್ ಮಾತ್ರ ನೋಡ್ಸಕ್ ಸಾಧ್ಯ ಇಲ್ಲ ಅಲ್ವರ ಯಾಕಂದ್ರೆ ದೇವ್ರು ನಮ್ಮ ಕಣ್ಣಿಗೆ ಆಗಲ್ಲ ಕಾಣಿಸೋದೇ ಇಲ್ಲ ಅದು ನಂಬ್ತೀರಿ ಯಾವ್ದ್ರ ಮೇಲೆ ಎಸ್ ವಿಶ್ವಾಸ ಅದು ವಚನದ ವಿಶ್ವಾಸದ ಮೇಲೆ ಇದೇ ರೀತಿ ನೋಡ್ಬೇಕಾದ್ರೆ ಈ ಪವಿತ್ರ ಆತ್ಮ ಅಂದ್ಬಿಟ್ಟು ಒಂದು ವ್ಯಕ್ತಿ ಅಲ್ಲ ಒಂದು ಶಕ್ತಿ ಅಂದ್ಬಿಟ್ಟು ಯಾವ ಆಧಾರದ ಮೇಲೆ ನೋಡ್ತೀರಿ ಬದಲಾಗಿ ನೋಡ್ಸಿ ಬದ್ರ ಶಕ್ತಿಯನ್ನು ನಾನು ನೋಡೋಕಾಯ್ತದಾ ಇಲ್ಲ ಅದರ ನಾವೇನೋ ಕೈ ಮೇಲೆ ತಲೆ ಇಟ್ಬಿಟ್ಟು ನಿಮ್ ಬಿದ್ದೋಗ್ಬಿಟ್ಟು ಟಕ್ ನೋಡಪ್ಪ ಬಿದ್ದೋಗ್ಬಿಡ್ತು ಅಂತ ಹೇಳಕಾಯ್ತದಾ ಅಥವಾ ಮಾಡಕ್ ನಮ್ಗೇನೋ ಸಾಧ್ಯ ಇಲ್ಲ ಅಥವಾ ಅಂದ್ರೆ ಒಂದ್ ವ್ಯಕ್ತಿ ಅಂತಂದ್ಬಿಟ್ಟು ಬೇರೆಯವ್ರು ಏನ್ ಮಾಡ್ಬೋದು ನಮ್ಗೆ ತುಂಬಾ ನೋಡ್ಬೋದು ನೋಡಿ ಯಾರೋ ಇಟ್ಕೊಂಡ್ಬಿಟ್ಟಿದ್ರೆ ಜವಾ ಇಟ್ಕೊಂಡ್ಬಿಟ್ಟು ವ್ಯಕ್ತಿ ಸೇರ್ಕೊಂಡಿದೆ ಅಂತಂದ್ಬಿಟ್ಟು ಅದೇ ನೋಡ್ಸ್ಬೋದು ನಾವು ನೋಡ್ಸೋಕಾಯ್ತದೆ ಇವಾಗ ಅದು ನಂಬ್ತೀರಿ ಯಾರ ಮೇಲೆ ವಚನದ ಆಧಾರದ ಮೇಲೆ ಅಂದ್ರೆ ಅದೇ ನೋಡ್ಬೇಕು ಹೇಳ್ತಾರೆ ಅಂದ್ರೆ ಇಟ್ ಈಸ್ ಅ ಪವರ್ ಆಫ್ ಗಾಡ್ ಅಂತ ಹೇಳ್ತಾರೆ ಆಮೇಲೆ ಇದು ಅಪೋಸ್ತಲರ ವಿವಿಧ ಶಕ್ತಿ ಮತ್ತು ತಲಾಂತಗಳು ಈ ಪ್ರಭಾವದಿಂದ ಉಜ್ಜೀವಿಸಲ್ಪಟ್ಟವು ಚುರುಕುಗೊಳಿಸಲ್ಪಟ್ಟವು ಮತ್ತು ವಿಸ್ತಾರಗೊಂಡವು ಎಂಬುದಕ್ಕೆ ಸಾಕ್ಷಿಯಾಗಿದೆ. ನೋಡ್ರಿ ಅದೇ ಹೇಳ್ತಾರೆ ಅಪೋಸ್ತಲರು ತನಗಿದಂತ ಟ್ಯಾಲೆಂಟು ತನಗಿದ್ದಂತ ನ್ಯಾಚುರಲ್ ಒಂದು ಶಕ್ತಿಗಳು ಇದೇನ್ ಮಾಡ್ತಂತೆ ಅದು ಉಜ್ಜೀವನ ಮಾಡ್ತಂತೆ ಅದರ ಅಂದ್ರೆ ಏನ್ ಮಾಡ್ತಾರೆ ಅದನ್ನ ತುಂಬಾ ಅವನಿಗೆ ಒಂದು ಬಲ ಕೊಡ್ತಂತೆ. ಅಂದ್ರೆ ಉದಾಹರಣೆ ಹೇಳ್ಬೇಕಂದ್ರೆ ಪೇತ್ರಿಗೆ ಏನೋ ಒಂದು ಗುಣ ಆಯ್ತು ಅಂದ್ರೆ ದಡಾಬುಡ ಅಂತ ಮಾತಾಡ್ಬಿಡೋದು ಅದರ ಅದೇ ಪವಿತ್ರಾತ್ಮ ಬಡಕ್ಕೂ ಮುಂಚೆ ಹೆಂಗ್ ಮಾಡ್ತಾ ಇದ್ರು ಬರೀ ನಾನ್ ಸೆನ್ಸ್ ಅದರ ಸೆನ್ಸಿಬಲ್ ಥಿಂಗ್ ಏನೋ ಮಾಡ್ತಾ ಇಲ್ಲ ಅದ್ರ ಇವ್ರ ಮನಸ್ಸಿಗೆ ಬಂದ ಏನ್ ಮಾಡೋದು ಮಾತಾಡ್ಬಿಡೋರು ಅದ್ ಇದೇ ಪವಿತ್ರಾತ್ಮ ಬಂದ್ಮೇಲೆ ದೇವ್ರ ಹೆಂಗ್ ಕನ್ವರ್ಟ್ ಮಾಡಿರ್ತೀನಿ ಆ ಪೇತ್ರನಿದ್ದಂತ ನ್ಯಾಚುರಲ್ ಟ್ಯಾಲೆಂಟ್ ಸ್ಪಾಂಟೇನಿಯಸ್ ಆಗಿ ರಿಯಾಕ್ಟ್ ಮಾಡೋದನ್ನ ಯಾವ ತರ ದೇವ್ರು ಉಪಯೋಗಿಸ್ಕೊಟ್ರಂದ್ರೆ ಸತ್ಯ ಮಾತಾಡಕ್ಕೆ ಮಾಡೋದಲ್ಲಿ ಅಲ್ಲಿ ಉಪಯೋಗಿಸ್ಕೊಂತಂದ್ರೆ ಪೆಂಟಿಕಾಸ್ಟ್ ದಿನ ಫಸ್ಟ್ ಸತ್ಯ ಮಾತಾಡಿದ್ಯಾರೋ ಪೀಟರ್ ಅದರ ಆಮ್ ನೋಡ್ಬೇಕು ನೆಕ್ಸ್ಟ್ ಹೇಳ್ತಾರೆ ಆ ಆಲಯಕ್ಕೆ ಒಂದಿನ ಹೋಗ್ತಾ ಇರ್ತಾರೆ ಒಬ್ಬ ಕುಂಟ ಇರ್ತಾನೆ ಅದರ ಆ ಕುಂಟ ಹೋಗ್ಬಿಟ್ಟು ಭಿಕ್ಷೆ ಬಿಡ್ತಾ ಇರ್ಬೇಕಾದ್ರೆ ಆ ಸ್ಪಾಟ್ ಅಲ್ಲಿ ತಕ್ಕ ಇಮಿಡಿಯೇಟ್ ರಿಯಾಕ್ಟ್ ಮಾಡಿದ್ರೆ ಅಂತೆ ನೋಡಪ್ಪ ನಮ್ಮ ಕಾಸಿಗೆ ಇಲ್ಲ ಬೇಕಾ ಏಸು ಕ್ರಿಸ್ತಸ್ ಎಲ್ಲ ಮಾಡ್ತೀನಿ ಏನ್ ನಡಿ ಅಂತ ಹೇಳ್ತೀನಿ ನಡೀತೀರಾ ಅಂತ ಕೇಳ್ತೀನಿ ಅಂದ್ರೆ ಅದು ಹೇಳ್ಬೇಕು ಅಂದ್ರೆ ಅಂದ್ರೆ ಆ ಸ್ಪಾಟ್ ಅಲ್ಲಿ ಮೂಮೆಂಟ್ ಆಗಿ ಮಾಡೋದು ಫಾಸ್ಟ್ ಆಗಿ ಯಾರು ಡಿಸಿಷನ್ ತೊಗೊಂಡಿದ್ಯಾರಂದ್ರೆ ಪೀಟರ್ ಅದ್ರ ಸೊ ಅದು ನೋಡ್ಬೇಕಾ ನ್ಯಾಚುರಲ್ ಟ್ಯಾಲೆಂಟ್ ದೇವ್ರ ಏನ್ ಮಾಡಿದ್ರು ಇವಾಗ ಹಂಗೇ ದೇವ್ರ ಒಂದು ಕಾರ್ಯಕ್ಕಾಗಿ ಏನ್ ಮಾಡಿದ್ರು ಅದನ್ನ ಉಪಯೋಗಿಸೋರು ಅಂದ್ರೆ ಇದೇ ರೀತಿ ನೋಡ್ಬೇಕು ಅನೇಕ ಜನ ಅಪೋಸ್ಟಲ್ಸ್ ಕೂಡ ಅಂದ್ರೆ ಯಾರು ಅಂದ್ರೆ ಅಪೋಸ್ಟಲ್ ಪೌಲ್ ಅಂದ್ರೆ ಅಪೋಸ್ಟಲ್ ಪೌಲ್ ಕೂಡ ಏನ್ ಮಾಡ್ತಾ ಇದ್ರೆ ಧೈರ್ಯವಾಗಿ ಯಾರಿಗೆ ಎದುರು ಏನ್ ಮಾಡ್ತಾ ಇದ್ರು ಸಭೆಗೆ ಹಿಂಸೆ ಕೊಡ್ತಾ ಇದ್ರು ಅಂದ್ರೆ ಯಾರಿಗ ಕೇರ್ ಮಾಡ್ತಾ ಇದ್ರು ಯಾರಿಗೆ ಕೇರ್ ಮಾಡ್ತಾ ಇದ್ರು ಯಾವ ಪವಿತ್ರಾತ್ಮ ಬಂತು ದೇವ್ರು ಅದೇ ಧೈರ್ಯ ಏನ್ ಮಾಡುದು ಇವಾಗ ಅದೇ ತರ ಉಪಯೋಗಿಸ್ಕೊಂಡಿರ್ತೀನಿ ಯಾವ ತರ ಉಪಯೋಗಿಸು ಅಂದ್ರೆ ಈ ಮನುಷ್ಯನ ಉಪಯೋಗಿಸ್ಕೊಂಡು ಅನ್ಯ ಜನಗದವ್ರಿಗೆ ಸತ್ಯ ಸಾರೈತಲೆ ಮಾಡುತ್ತೆ ಉಪಯೋಗಿಸ್ಕೊಂಡ್ರೆ ಎಷ್ಟು ಗಡಿಸ್ಬೇಕು ಅದರ ಏನಂದ್ರೆ ಯಾವ ಜಾಗದಲ್ಲಿ ಸುವಾರ್ತೆ ಹೋಗಿರೋ ಜಾಗದಲ್ಲಿ ಯಾರು ಏನು ಯೇಸು ಕ್ರಿಸ್ತನ ಬಗ್ಗೆ ಗೊತ್ತಿಲ್ಲ ಜಾಗದಲ್ಲಿ ಹೋಗ್ಬಿಟ್ಟು ಸಡನ್ ಆಗಿ ಸುವಾರ್ತೆ ಸಾರ್ಬೇಕು ಅಂದ್ರೆ ಏನು ಧೈರ್ಯ ಬೇಕೋ ಬೇಡ ಅದರ ಖಂಡಿತ ಹೋಗಬೇಕು ಅದರ ಏನಂದ್ರೆ ಇವಾಗ ಯಾವ್ದೋ ಹಿಂದೂ ದೇವಸ್ಥಾನದಲ್ಲಿ ಹೋಗಿ ಆ ಪಕ್ಕದಲ್ಲಿ ನಾವು ಸತ್ಯ ಹೇಳ್ಬೇಕು ಅಂದ್ರೆ ನಮ್ಗೆ ಧೈರ್ಯ ಬೇಕೋ ಬೇಡ ಇಷ್ಟು ಧೈರ್ಯ ಬೇಕು ಅಂದ್ರೆ ಅಪೋಸ್ಟಲ್ ಪೌಲ್ ಧೈರ್ಯ ಹೇಳೋರಂದ್ರೆ ಎಷ್ಟು ಬದುಕಿದ್ರೆ ಎಷ್ಟು ಇಟ್ಟಿದ್ದಾರೆ ನಮ್ಗೆ ಚೆನ್ನಾಗಿ ಗೊತ್ತು ಅದರ ಸೊ ಇದೇ ಆ ನ್ಯಾಚುರಲ್ ಅಂಡ್ ಟ್ಯಾಲೆಂಟ್ ನ ಯೂಸ್ ಮಾಡುದು ಗೊತ್ತಾ ಇದರಲ್ಲಿ ನಮ್ಗೆ ಕ್ಲಿಯರ್ ಪ್ರೂಫ್ ಇದೆ ಏನಂದ್ರೆ ಹೋಲಿ ಸ್ಪಿರಿಟ್ ಇಸ್ ನಾಟ್ ಎ ಪರ್ಸನ್ ಅದರ ಅದು ವ್ಯಕ್ತಿ ಆಗೋದಿಕ್ಕೆ ಸಾಧ್ಯ ಇಲ್ಲ ದೇವರು ತನ್ನ ಅದ್ಭುತ ಶಕ್ತಿಯಿಂದ ಅವಾಗಿರೋಂತ ನ್ಯಾಚುರಲ್ ಟ್ಯಾಲೆಂಟ್ ಏನ್ ಮಾಡೋರು ಇವಾಗ ಆತನ ಸೇವೆಯಲ್ಲಿ ಉಪಯೋಗಿಸ್ಕೊಂಡಿದೆ ಒಂದು ಪ್ರೂಫ್ ಅಂತ ಹೇಳ್ತಾರೆ ಅದರ ಆಮೇಲೆ ನಮ್ಮ ಕರ್ತನಾದ ಯೇಸುವು ಇಲ್ಲಿ ತನ್ನ ಜನರಿಗೆ ವರಗಳನ್ನು ಪವಿತ್ರಾತ್ಮ ವರಗಳನ್ನು ನೀಡಿದನೆಂದು ಅಪೋಸ್ತಲನು ವಿವರಿಸುತ್ತಾನೆ. ನೋಡಿ ಇವಾಗ ಅಪೋಸ್ಟಲ್ ಹೇಳಿದಂತ ಒಂದು ಮಾತು ಕೂಡ ಇಲ್ಲಿ ಹೇಳ್ತಾರೆ ಅಂತ ಏನದು ಓದಿ ಎಫಿಷಿಯನ್ಸ್ 4:8 ಆಮೇಲೆ ಸಾಮ್ಸ್ 68:18 ಉನ್ನತ ಸ್ಥಾನಕ್ಕೆ ಹೇರಿದಾಗ ತಾನು ಜಯಿಸಿದ ಮಹಾಜನರನ್ನು ಸೆರೆ ಹಿಡಿದುಕೊಂಡು ಹೋಗಿ ಮನುಷ್ಯರಿಗೆ ದಾನಗಳನ್ನು ಮಾಡಿದನು. ನೋಡ್ರ ಮನುಷ್ಯರಿಗೆ ದಾನಗಳನ್ನ ಮಾಡಿದ್ರು ಅಂತ ಹೇಳ್ತಾರೆ. ನೋಡ್ಬೇಕು ಇದು ಒನ್ ಆಫ್ ದ ಗಿಫ್ಟ್ ಯಾವ್ದಂದ್ರೆ ದ ಗಿಫ್ಟ್ ಆಫ್ ದ ಹೋಲಿ ಸ್ಪಿರಿಟ್ ಅಂತ ಹೇಳ್ತಾರೆ. ಅದರ ಅದನ್ನೇ ಎಫಿಷಿಯನ್ಸಿ ಕೂಡ ಹೇಳ್ತಾರೆ ಅದರ ಫುಲ್ಫಿಲ್ಮೆಂಟ್ ಆಫ್ ದ ಪ್ರಾಫೆಸಿ ಅಂತ ಅಂದ್ರೆ ಅದಕ್ಕೆ ಅಂತೀರಿ ಇದ್ರಲ್ಲಿ ಓದಿ ಅಂತೀವಿ ವಾಲಿಂಗ್ ನಲ್ಲಿ ಆತನ ಸ್ವಂತ ಜೀವದ ಮಹಾದಾನವನ್ನು ಈಗಾಗಲೇ ನೀಡಲಾಗಿದೆ ಮತ್ತು ಈ ಮೂಲಕ ಸಮಸ್ತ ಲೋಕದ ವಿಮೋಚನಾ ಸ್ಥಾಪನೆಯ ಬೆಲೆಯನ್ನು ತೆತ್ತಾಗಿದೆ.
ಕೋಟ್ಯಾನುಕೋಟಿ ಬಂಧ ಮುಕ್ತರ ಒಂದು ಭಾಗವಾದ ಚಿಕ್ಕ ಹಿಂದು ವಿಶೇಷವಾಗಿ ಕ್ರಿಸ್ತನಿಗೆ ಆತನ ಜೊತೆ ವಾರಸುದಾರರಾಗಿ ಮತ್ತು ಆತನ ರಾಜ್ಯದಲ್ಲಿ ಆತನ ಸಂಗಡಿಗರಾಗಿ ನೀಡಲ್ಪಡುವವರಾಗಿದ್ದಾರೆ. ಈ ಚಿಕ್ಕ ಹಿಂದಿನ ಆಯ್ಕೆಯು ಈಗಾಗಲೇ ಆರಂಭವಾಗಿದೆ ಮತ್ತು ಪಂಚಾಶತಮ ದಿನದಲ್ಲಿ ದೈವಾಶೀರ್ವಾದಕ್ಕಾಗಿ ಕಾದುಕೊಂಡಿದ್ದಂತೆ ಇವರುಗಳು ಸಹ ಕಾಯುತ್ತಿದ್ದಾರೆ. ಅವರ ಮಾನ್ಯತೆಯ ಸಮಯ ಇದೀಗ ಬಂದಿದೆ. ಇಲ್ಲಿ ತಂದೆಯಾದ ದೇವರು ಆತನ ಪವಿತ್ರಾತ್ಮನ ಪಾಲುಕೊಡುವಿಕೆಯ ಪ್ರಭಾವ ಮತ್ತು ಶಕ್ತಿಯನ್ನು ಕ್ರಿಸ್ತನ ಸಭೆಯನ್ನು ಮಾನ್ಯ ಮಾಡಿದ್ದಾನೆ ಎಂಬುದರ ಅರ್ಥವು ವಿಶ್ವಾಸಿಗಳ ಸಂಧಾನ ಎಂಬ ಅಭಿಪ್ರಾಯವನ್ನು ನೀಡುತ್ತದೆ. ಆದುದರಿಂದ ಇನ್ನು ಮೇಲೆ ಅವರನ್ನು ಪಾಪಿಗಳಿಂದಾಗಲಿ ಅನ್ಯರಿಂದಾಗಲಿ ಅಥವಾ ಸೇವಕರಿಂದಾಗಲಿ ನಡೆಸಿಕೊಳ್ಳುವುದಿಲ್ಲ. ಈಗ ಅವರು ದೇವರ ಮಕ್ಕಳಾಗಿ ಪರಲೋಕದ ವರಗಳಲ್ಲಿ ಪಾಲುದಾರರಾಗಿದ್ದಾರೆ. ಪವಿತ್ರಾತ್ಮನು ಅದರ ಬಗ್ಗೆ ಅಥವಾ ಅದರ ಬುಗ್ಗೆ ಅಥವಾ ಮೂಲನಾದ ತಂದೆ ದೇವರಿಂದ ಉಕ್ಕುವ ಪವಿತ್ರ ಪ್ರಭಾವವು ಪವಿತ್ರ ಶಕ್ತಿಯಾಗಿ ಸುರಿಸಲ್ಪಡುತ್ತದೆ ಎಂಬುದಾಗಿ ನಮಗೆ ತಿಳಿಸಲ್ಪಟ್ಟಿದೆ. ಪರಂತು ದೇವರ ಪ್ರತಿಯೊಂದು ಆಶೀರ್ವಾದವು ನಮಗೆ ದೊರೆಯುವ ಮತ್ತು ಮುಂದೆಯೂ ದೊರೆಯಲಿರುವ ಆತನ ಗೌರವಾನ್ವಿತ ಪ್ರತಿನಿಧಿಯಾದ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಯುಕ್ತವಾಗಿ ದೊರೆಯುತ್ತದೆ. ಗಿಫ್ಟ್ ಅಂತಂದ್ರೆ ಗಿಫ್ಟ್ ಆಫ್ ಹೋಲಿ ಸ್ಪಿರಿಟ್ ಅಂತ ಹೇಳ್ತಾರೆ. ಹೆಂಗೆ ಅಂತಂದ್ರೆ ಇದು ಡೈರೆಕ್ಟ್ ಆಗಿ ದೇವರು ಕೊಟ್ಬಿಟ್ರ ಅಂತಂದ್ರೆ ಇಲ್ಲ ಅಂತ ಹೇಳ್ತಾರೆ. ದ ಗ್ರೇಟ್ ಗಿಫ್ಟ್ ಆಫ್ ಹಿಸ್ ಓನ್ ಲೈಫ್ ಹ್ಯಾಡ್ ಆಲ್ರೆಡಿ ಬೀನ್ ಗಿವನ್ ಅಂಡ್ ಕಾನ್ಸ್ಟಿಟ್ಯೂಟೆಡ್ ದ ರಿಡೆಂಪ್ಷನ್ ಪ್ರೈಸ್ ಫಾರ್ ದ ಹೋಲ್ ವರ್ಲ್ಡ್ ಅಂತಂದ್ರೆ ಯೇಸು ಕ್ರಿಸ್ತನ ಬಲಿ ಕೊಟ್ಟಿದ ಮುಖಾಂತರ ಇಡೀ ಮಾನವ ಜನಾಂಗದವ್ರನ್ನ ಏನ್ ಮಾಡುತ್ತಲ್ಲಿ ಮರಣದಿಂದ ವಿಮೋಚನೆ ಮಾಡಿ ಆತನೆಲ್ಲ ಯಾರು ನಂಬ್ತಾರೋ ಅವ್ರಿಗೆ ನೀತಿವಂತರಾಗಿ ಮಾಡಿ ಅವರು ಪವಿತ್ರಾತ್ಮನ ಕೊಟ್ಟರು ಗೊತ್ತಾ, ಪವಿತ್ರಾತ್ಮನ ಕೊಟ್ಟು ಅವ್ರ ಮಕ್ಕಳಾಗಿ ದೇವರ ಒಂದು ಸಂಸಾರಕ್ಕೆ ಅದ ಕುಟುಂಬಕ್ಕೆ ಏನ್ ಮಾಡುತ್ತೆ ಅಡಾಪ್ಟ್ ಮಾಡ್ಕೊಂಡ್ರಲ್ಲ, ಇದೇ ಹೇಳ್ತಾರೆ ದೇವರು ಮನುಷ್ಯನಿಗೆ ಕೊಟ್ಟಂತ ಗ್ರೇಟೆಸ್ಟ್ ಗಿಫ್ಟ್ ಅಂತ ಹೇಳ್ತಾರೆ. ಪಾಪ ಕೊಡುವಂತ ಸಂಭ್ರಮರಣ ದೇವರಿಂದ ಬರುವಂತ ಉಚಿತಾರ್ಥ ವರ ಏನಂತಂದ್ರೆ ನಿತ್ಯ ಜೀವನ, ಯಾರ ಕ್ರಿಸ್ತನ ಮುಖಾಂತರ ಬರುವಂತ ನಿತ್ಯ ಜೀವನ ಅಂದ್ರೆ ಇಸ್ ಒನ್ ಆಫ್ ದ ಗ್ರೇಟೆಸ್ಟ್ ಗಿಫ್ಟ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದರ ಈ ಗಿಫ್ಟ್ ದೇವ್ರ ಮಾಡಿದ್ರೆ ಯೇಸು ಕ್ರಿಸ್ತನ ಮುಖಾಂತರ ಮಾಡೋದಲ್ಲಿ ಅದು ಕೊಟ್ಟರು ಅಂತ ಹೇಳ್ತಾರೆ. ಅದರ ನೆಕ್ಸ್ಟ್ ಓದ್ರಿ ನೆಕ್ಸ್ಟ್ ಪ್ಯಾರಾಗ್ರಾಫ್. ಅಪೋಸ್ತಲನಾದ ಪೇತ್ರನು ಪವಿತ್ರಾತ್ಮ ಸ್ಫೂರ್ತಿಯಿಂದ ಮಾತಾಡುತ್ತಾ ನಮಗೆ ಈ ಬಗ್ಗೆ ವಿವರಗಳನ್ನು ನೀಡುವವನಾಗಿ ಆತನು ಯೇಸು ಕ್ರಿಸ್ತನು ದೇವರ ಬಲಗೈಯಿಂದ ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟು ವಾಗ್ದಾನವಾಗಿದ್ದ ಪವಿತ್ರಾತ್ಮನನ್ನು ತಂದೆಯಿಂದ ಹೊಂದಿ ನೀವು ನೋಡಿ ಕೇಳುವುದನ್ನು ಸ್ಮರಿಸಿದ್ದಾನೆ. ಅಪೋಸ್ತಲ ಕೃತ್ಯ 2:33 ಎಂದಿದ್ದಾನೆ. ಅದೇ ಪ್ರಕಾರ ಪವಿತ್ರಾತ್ಮನ ದೀಕ್ಷಾ ಸ್ಥಾನದ ಬಗ್ಗೆ ಹೆಚ್ಚಾದ ಒತ್ತಡ ಇರುವುದಿಲ್ಲ. ಇದು ಸಭೆಯ ಅಂಗೀಕಾರವನ್ನು ಗುರುತಿಸುತ್ತದೆ. ಇದಲ್ಲದೆ ನಮಗೆ ಕರ್ತನ ತ್ಯಾಗವನ್ನು ಅಂಗೀಕರಿಸುವ ಮತ್ತು ನಮ್ಮ ನೀತಿ ನಿರ್ಣಯದ ಯಾವ ಸಾಕ್ಷಿಯೂ ಇರುವುದಿಲ್ಲ. ಅಪೋಸ್ತಲ ಪೌಲ್ ಕೂಡ ಅಪೋಸ್ತಲ ಪೀಟರ್ ಇಲ್ಲಿ ಹೇಳಂತ ಒಂದು ಮಾತು ನೋಡ್ಬೇಕಾದ್ರೆ Acts 2:33 ಕೂಡ ನೋಡ್ಬೇಕಾದ್ರೆ ಏನ್ ಮಾಡ್ತಾ ಇದ್ರೆ ಯೇಸು ಕ್ರಿಸ್ತ ಪರಲೋಕಕ್ಕೆ ಹೋಗಿದ ಮೇಲೆ ಅಲ್ಲಿಂದ ಏನ್ ಮಾಡ್ತಾರೆ ದೇವರು ವಾಗ್ದಾನ ಮಾಡಿದ್ರೆ ಏನ್ ಮಾಡ್ತಾರೆ ಯೇಸು ನೋಡ್ತೀರಾ ಅಂತ ಹೇಳ್ಬೇಕಾದ್ರೆ ಇಲ್ಲಿ ಏನಂದ್ರೆ ದ ಬ್ಯಾಪ್ಟಿಸಮ್ ಆಫ್ ದ ಹೋಲಿ ಸ್ಪಿರಿಟ್ ಬಗ್ಗೆ ಏನ್ ಮಾಡ್ತಾರೆ ಅಧಿಕವಾಗಿ ಸ್ಟ್ರೆಸ್ ಮಾಡಿ ಏನ್ ಮಾಡ್ತಾರೆ ಅಲ್ಲಿ ಅದು ಹೇಳೋದೇನಿಲ್ಲ. ಅದ್ರ ಅದ್ ಹೇಳ್ತಾರೆ ಅಕಾರ್ಡಿಂಗ್ಲಿ ದೇರ್ ಕ್ಯಾನ್ ಬಿ ಟೂ ಮಚ್ ಸ್ಟ್ರೆಸ್ ಲೇಡ್ ಅಪಾನ್ ದಿಸ್ ಬ್ಯಾಪ್ಟಿಸಮ್ ಆಫ್ ದ ಹೋಲಿ ಸ್ಪಿರಿಟ್ ಅದರ ಸೀಯಿಂಗ್ ದಟ್ ಇಟ್ ಮಾರ್ಕ್ಸ್ ಅಕ್ಸೆಪ್ಟೆನ್ಸ್ ಆಫ್ ದ ಚರ್ಚ್ ಅಂತ ಹೇಳ್ತಾರೆ. ಅದರ ಸೊ ಇದು ಸಭೆನ ಅಂಗೀಕಾರ ಮಾಡೋದಕ್ಕೆ ದೇವರು ಯೂಸ್ ಮಾಡುವಂತ ಒಂದು ವಿಧಾನ ಅಂತ ಹೇಳ್ಬಿಡ್ತಾರೆ ಅಲ್ಲಿ ಹೇಳ್ತಾರೆ. ಅದರ ನೆಕ್ಸ್ಟ್ ಪ್ಯಾರಾಗ್ರಾಫ್ ಹಂಗೆ ಓದಿಂತೀನಿ ನೋಡೋಣ. ಹೀಗಿದ್ದಾಗ್ಯೂ ಅನೇಕ ನಿಷ್ಠಾವಂತ ಕ್ರೈಸ್ತರಲ್ಲಿರುವ ಸಾಮಾನ್ಯವಾದ ಆದರೆ ತಪ್ಪಾದ ಹಾಗೂ ದೇವರ ವಾಕ್ಯದಲ್ಲಿಲ್ಲದ ಅಭಿಪ್ರಾಯಗಳಿಗೆ ಅಂದರೆ ನಂತರದಲ್ಲಿ ಪವಿತ್ರಾತ್ಮನ ದೀಕ್ಷಾ ಸ್ಥಾನ ಉಂಟು ಅದನ್ನು ನಾವು ನಿರೀಕ್ಷಿಸಬೇಕು ಎಂಬುದಕ್ಕೆ ಹೆಚ್ಚು ನಿಶ್ಚಯ ಪೂರ್ವಕವಾಗಿ ವಿರೋಧ ವ್ಯಕ್ತಪಡಿಸಬೇಕಾಗುತ್ತದೆ. ಅಂತ ನಿರೀಕ್ಷೆಗಳು ದೇವರ ವಾಕ್ಯದಲ್ಲಿ ನಮಗೆ ನೀಡಿರುವ ಯಾವುದೇ ವಾಗ್ದಾನಗಳ ಮೇರೆಗೆ ಅಸಮರ್ಥನೀಯವಾದದ್ದು. ಅವುಗಳಲ್ಲಿ ನೀಡಿರುವ ದೈವಿಕ ವ್ಯವಸ್ಥೆಗೆ ಇದು ತೀವ್ರವಾಗಿ ಭಿನ್ನವಾಗಿದೆ. ದೇವರ ವಾಕ್ಯದಲ್ಲಿ ಪವಿತ್ರಾತ್ಮನ 3 ದೀಕ್ಷಾ ಸ್ನಾನದ ಮತ್ತು ಇವುಗಳ ಅಗತ್ಯತೆಗಳ ಬಗ್ಗೆ ಹೇಳಲಾಗಿದೆ ಎಂಬುದನ್ನು ನಾವು ಗಮನಿಸಬೇಕು.
ಮೂರು ಒಂದೇ ದೀಕ್ಷಾ ಸ್ಥಾನದ ಭಾಗಗಳಾಗಿವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೀಕ್ಷಾ ಸ್ಥಾನ, ಪಂಚಾಶತಮ ಹಬ್ಬದಲ್ಲಿ ನಡೆದ ದೀಕ್ಷಾ ಸ್ನಾನ, ದೇವರ ಮಗನೆಂದು ಅಂಗೀಕರಿಸಲ್ಪಟ್ಟ ಮೊಟ್ಟ ಮೊದಲ ಅನ್ಯನಾದ ಕೊರ್ನೈನ ದೀಕ್ಷಾ ಸ್ಥಾನ, ಈ ಪವಿತ್ರಾತ್ಮ ದೀಕ್ಷಾ ಸ್ನಾನವನ್ನು ನಾವು ಈ ಕ್ರಮದಲ್ಲಿ ಪರೀಕ್ಷಿಸೋಣ. ಜನರಲ್ ಆಗಿ ಏನ್ ಕಾನ್ಸೆಪ್ಟ್, ಇವಾಗ ಅಪೋಸ್ತಲರೇ ಮಾಡಿದ್ರು ಪವಿತ್ರಾತ್ಮ ದೀಕ್ಷಾ ಸ್ನಾನ ಮಾಡಿದ್ರು ಯಾವಾಗ ಪೆಂಟಿಕಾಸ್ಟ್ ದಿನ ಅದರ. ಸೊ ಎಲ್ಲರಿಗೆ ಏನ ಅಭಿಪ್ರಾಯ, ಎಲ್ಲರೂ ಯಾವಾಗ ಇದೇ ತರ ಪಾಪನೆಲ್ಲ ಪರಿಹಾರ ಮಾಡಿ ಅಂದ್ರೆ ರಿಪೆಂಟ್ ಆಗಿ ಯೇಸು ಕ್ರಿಸ್ತನಲ್ಲಿ ಯಾವಾಗ ದೀಕ್ಷಾ ಸ್ನಾನ ಅಂತಾರೆ ಅವಾಗ ದೇವ್ರೇ ಮಾಡ್ತಾರೆ ಇವ್ರಿಗೂ ಕೂಡ ಇದೇ ತರ ಪವಿತ್ರಾತ್ಮ ಕೊಡ್ತಾರೆ. ಯಾವ ತರ ಒಂದು ಪೆಂಟಿಕಾಸ್ಟ್ ದಿನ ಕೊಟ್ಟರೆ ಆಯ್ತಾರೆ ಅಂದ್ರೆ ಅದರ ಫ್ಲೇಮ್ಸ್ ಆಫ್ ಫೈರ್ ಬಂದು ನಿಂತ್ಕೊತಾರೆ. ಅದೇ ತರ ಏನಾಗ್ತದೆ ಇವ್ರಿಗೂ ವಿಶೇಷವಾಗಿರಂತ ಬ್ಯಾಪ್ಟಿಸಮ್ ಆಫ್ ಫೈರ್ ಕೊಡ್ತಾರೆ ಅಂತಂದ್ರೆ ಇದೇ ಅಭಿಪ್ರಾಯ ತಿಳ್ಕೊಂಡ್ಬಿಟ್ಟವ್ರೆ. ಬ್ಯಾಪ್ಟಿಸಮ್ ತಗೊಂಡವ್ರು ಎಲ್ಲರೂ ಹೊಸ್ದಾಗಿ ಮಾಡ್ತಾರೆ ದೇವರು ಪವಿತ್ರಾತ್ಮ ಕೊಡ್ತಾರೆ ಪವಿತ್ರಾತ್ಮ ಕೊಡ್ತಾರೆ ಅಂತ ಅಂದ್ಬಿಟ್ಟು ಈ ಅಭಿಪ್ರಾಯದಲ್ಲಿ ಏನ್ ಮಾಡ್ತಾರೆ ಅದ್ರಲ್ಲಿ ಹೋಗ್ತಾರೆ ಅಂತ ರಿವೈವಲ್ ಫೈರ್ 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 ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಏನಕ್ಕೆ ಇದೇ ಅಭಿಪ್ರಾಯ ಅಂದ್ರೆ, ಆದ್ರೆ ಇದು ಕರೆಕ್ಟ್ ಆಗಿ ನಾವು ನೋಡ್ಬೇಕು ಹೇಳ್ತಾರೆ ಸ್ಕ್ರಿಪ್ಚರ್ಸ್ ಅಲ್ಲಿ ಇದು ಯಾವ್ದೇನಿಲ್ಲ ಯಾವ್ದೇ ರೀತಿ ಒಂದು ಪ್ರೂಫ್ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ಬೇಕು ಹೇಳ್ತಾರೆ ಇದಕ್ಕಿಂತ ಮೇಲೆ ಪ್ಯಾರಾಗ್ರಾಫ್ ಓದಲ್ಲ. ಆ ಒಂದು ಪೆಂಟಿಕಾಸ್ಟ್ ದಿನ ಪವಿತ್ರಾತ್ಮ ಬಂದಿದ್ದು ಅದು ಪವಿತ್ರಾತ್ಮ ದೀಕ್ಷಾ ಸ್ಥಾನ ಏನ್ ಮಾಡ್ತಾರೆ ಅಧಿಕವಾಗಿ ಸ್ಟ್ರೆಸ್ ಮಾಡಿ ಅಲ್ಲಿ ಏನ್ ಹೇಳ್ತಾ ಇಲ್ಲ ಅಂತ ಹೇಳ್ತಾರೆ. ಅದು ಖಂಡಿತವಾಗ ಪವಿತ್ರ ದೀಕ್ಷಾ ಸ್ಥಾನ ಅದೇ ಅದನ್ನೇ ಅಂತ ಏನ್ ಮಾಡ್ತಾರಲ್ಲ ತುಂಬಾ ಸ್ಟ್ರೆಸ್ ಮಾಡಿ ಪ್ರತಿ ಒಂದ್ಸತಿ ಇದೇ ಆಗ್ಬೇಕು ಅಂತ ಏನ್ ಮಾಡ್ತಾರಲ್ಲ ಆ ತರ ಪಾಯಿಂಟ್ ಏನು ಅಲ್ಲಿಲ್ಲ. ಅದ್ರ ಯಾಕಂದ್ರೆ ಸಭೆಗೆ ಓವರ್ ಆಲ್ ಒಂದ್ಸತಿ ಕೊಟ್ಟ ಪವಿತ್ರಾತ್ಮ ಅದ್ರ ಹೆಂಗ್ ಕೊಟ್ರು ಅಂತ ಏನ್ ಮಾಡ್ತಾರೆ ಅಲ್ಲಿ ತ್ರೀ ಸ್ಟೇಜಸ್ ಹೇಳ್ತಾರೆ ಅದರ ಅಂದ್ರೆ ಬ್ಯಾಪ್ಟಿಸಮ್ ಆಫ್ ದ ಹೋಲಿ ಸ್ಪಿರಿಟ್ ಅವರ ಸಭೆಗಾಗಿದ್ದು ಮೂರು ಭಾಗಗಳಲ್ಲಿ ಅಂತ ಹೇಳ್ತಾರೆ. ಯಾವ ತರ ಭಾಗಗಳು, ಮೊದಲನೇದು ಯಾರಿಗೆ ಅಂತ ಹೇಳ್ತಾರೆ ಯೇಸು ಕ್ರಿಸ್ತನ್ಗೆ ಅಂತ ಹೇಳ್ತಾರೆ. ಅದರ ಎರಡನೇ ಭಾಗ ಯಾರಿಗಾಗಿದ್ದಂದ್ರೆ ಬ್ಯಾಪ್ಟಿಸಮ್ ಆಫ್ ಪೆಂಟಿಕಾಸ್ಟ್ ಅಂತ ಹೇಳ್ತಾರೆ. ಮೂರನೇದು ಕೊರ್ನೆಲಿಯಸ್ಗೆ ಆಗಿದ್ದು ಅಂತ ಹೇಳ್ತಾರೆ. ಇವರೆಲ್ಲ ಯಾರು ಅಂದ್ರೆ ಯೇಸು ಕ್ರಿಸ್ತನ್ ದೇಹಕ್ಕೆ ಅಂಗವಾಗಿರೋರು. ಅದರ ಆ ಒಂದು ಕ್ರಿಸ್ತನ ಒಂದು ದೇಹ ಅಂತ ಹೇಳ್ಬೇಕು. ಅದಕ್ಕೆ ಶಿರಸ್ ಯಾರು, ನಮ್ಮ ಯೇಸು ಕ್ರಿಸ್ತನು. ದೇಹಕ್ಕೆ ಅಂಗಗಳು ಯಾರಂತೆ, ಎಲ್ಲ ಸಭೆಯ ಮಕ್ಕಳು. ಅದರ ಇದ್ರಲ್ಲಿ ಯಾರು ಸೇರ್ತಾರೆ, ಯಹೂದ್ಯರು ಸೇರ್ತಾರೆ, ಅನ್ಯ ಜನರು ಸೇರ್ತಾರೆ. ಅಂದ್ರೆ ಈ ಫಸ್ಟ್ ಅಭಿಷೇಕ ಮಾಡ್ಬೇಕ್ರೆ ಯಹೂದ್ಯರಲ್ಲಿ ಯಾವ ತರ ಅಭಿಷೇಕ ಮಾಡೋದು, ತಲೆ ಮೇಲೆ ಮಾಡೋ ತೈಲನ ಹಾಕಿರು. ಅದೇ ತರ ಫಸ್ಟ್ ತೈಲನ ಯಾರ ಮೇಲೆ ಉಯ್ದಿದ್ದು, ಯೇಸು ಕ್ರಿಸ್ತನ ಮೇಲೆ. ಇವಾಗ ಯೋಚನೆ ಮಾಡಿರ್ತೀನಿ, ಒಂದು ಪಾತ್ರೆಯಲ್ಲಿ ಒಂದು ತೈಲ ತಗೊಂಡು ಉಯ್ತೀರಿ ಅಂದ್ರೆ ಫಸ್ಟ್ ತಲೆ ಮೇಲೆ ಉಯ್ತೀರಿ ಅಂತಂದ್ರೆ ಅಧಿಕವಾಗಿ ತುಂಬಾ ಕಾನ್ಸಂಟ್ರೇಟೆಡ್ ಆಗಿರೋಂತ ಒಂದು ತೈಲ ಎಲ್ಲಿ ಬೀಳ್ತದೆ, ಫಸ್ಟ್ ತಲೆ ಮೇಲೆ ಆಯ್ತಾ ನೋಡ್ಬೇಕು. ಅಧಿಕವಾಗಿ ಫಸ್ಟ್ ಯಾರು ಕೊಟ್ಟಿದ್ದು ದೇವರು, ಹೋಲಿಸ್ಬಿಟ್ಟು ಕ್ರಿಸ್ತನ್ಗೆ ಕೊಟ್ಟಿದ್ದು. ಅಂದ್ರೆ ಅಳ್ತೆ ಇಲ್ದ್ರೆ ಮಾಡಿದ್ರು ಕೊಟ್ರು. ನೆಕ್ಸ್ಟ್ ಅದು ಬರ್ತಾ ಬರ್ತೇನೆ ತಂಗೆ ಇಳಿತಾ ಹೋಯ್ತು, ಕಮ್ಮಿ ಆಗ್ತಾ ಹೋಯ್ತು. ನೆಕ್ಸ್ಟ್ ಯಾರಿಗೆ ಅಭಿಷೇಕ ಮಾಡಿದ್ರೆ ತನ್ನ ಬಾಡಿ ಮೆಂಬರ್ಸ್ ಯಾರಂದ್ರೆ ಫಸ್ಟ್ ಪೆಂಟಿಕಾಸ್ಟ್ ದಿನ ಯಹೂದರಿಗೆ ಮಾಡಿದ್ರು ಅಭಿಷೇಕ ಮಾಡಿದ್ರು. ಅದು ಸೇಮ್ ಸ್ಪಿರಿಟ್ ಅದರ ಆ ಸೇಮ್ ಒಂದು ಆಗಿರಂತ ಅಭಿಷೇಕದಲ್ಲಿ ಇವ್ರು ಏನ್ ಮಾಡಿದ್ರು ಅಲ್ಲಿ ಪಟಾಕ್ ಮಾಡಿದ್ವಿ. ನಾವು ನೋಡ್ತೀವಲ್ಲ ಒಂದು ಸಿಂಬಲ್ ಅದರ ಆರೋನ್ಗೆ ಅಭಿಷೇಕ ಮಾಡಂತ ಕೀರ್ತನ 133 ಹೇಳ್ತಾರಲ್ಲ ಅದರ ಆರೋನ್ಗೆ ಅಭಿಷೇಕ ಮಾಡಿದ ತೈಲಿ ತರ ಅಲ್ಲಿ ಸುರಿತಾರೆ ಅಂತ. ಅದರ ಆರೋನ್ಗೆ ಅಭಿಷೇಕ ಮಾಡ್ಬೇಕು ತಲೆಗೆ ಅಭಿಷೇಕ ಮಾಡೋರು ಅವ್ನ ದೇಹಕ್ಕೆ ಇನ್ನೊಂದ್ಸರಿ ಮಾಡೋರ ಸಪರೇಟಾಗಿ. ಇವ್ನ ದೇಹಕ್ಕೆ ಆಯ್ತು ಸರಿ, ಕಾಲಿಗಾಗಿ ಅವ್ನ ಕಾಲಿಗೆ ಇನ್ನೊಂದ್ಸರಿ ಮಾಡೋರ ಇಲ್ಲ. ಓವರ್ ಆಲ್ ಒಂದೇ ಸತಿ ಇದೇ ತರ ಸಭೆಗೆ ಕೊಡ್ಬೇಕಾದ್ರೆ ಪವಿತ್ರಾತ್ಮ ಸತಿ ಕೊಟ್ಟಿದ್ದು ಒಂದೇ ಸತಿ ಕೊಟ್ಟು ಅದೇ ತ್ರೀ ಸ್ಟೆಪ್ಸ್ ಅಲ್ಲಿ ಮಾಡೋರು. ಇವಾಗ ಕೊಟ್ಟರೆ ಫಸ್ಟ್ ಯಾರಿಗೆ ಅಂದ್ರೆ ಯೇಸು ಕ್ರಿಸ್ತು, ಅವರೇ ಫಸ್ಟ್ ನಮ್ಗಿದಂತ ಒಂದು ಶಿರಸ್ಸು. ನೆಕ್ಸ್ಟ್ ಈ ಅಂಗಕ್ಕೆ ಸೇರಿರುವಂತ ಯಹೂದ್ಯರುಗಳೇ ಮಾಡಿದ್ರು ಕೊಟ್ರು ಬ್ಯಾಪ್ಟಿಸಮ್ ರಿಪೆಂಟೆನ್ಸ್ ತಗೊಂಡು ಏನ್ರಿ ಯಾರ ಕ್ರಿಸ್ತಲೇ ಬರೋದಕ್ಕೆ ಮನ್ಸಿತ್ತೋ ಅವ್ರಿಗೆ ಮಾಡಿದ್ರು ಇದೇ ಪವಿತ್ರಾತ್ಮ ಅಭಿಷೇಕ ಕೊಟ್ರು. ನೆಕ್ಸ್ಟ್ ಅನ್ಯ ಜನಗಳವ್ರಿಗೆ ಅಂದ್ರ ಅವ್ರಿಗೆ ಬ್ಯಾಪ್ಟಿಸಮ್ ರಿಪೆಂಟೆನ್ಸ್ ಇಲ್ಲ ಅಂದ್ರ ಬ್ಯಾಪ್ಟಿಸಮ್ ಅಂಟು ಡೆತ್ ಆಫ್ ಕ್ರೈಸ್ಟ್ ಅಲ್ಲಿ ಯಾರೋ ಪಾರ್ಟೇಕ್ ಮಾಡಕ್ಕೆ ಅವ್ರಿಗೆ ಮನ್ಸಿತ್ತು ಅವ್ರಿಗೆಲ್ಲ ಮಾಡಿದ್ರು ಅವ್ರಿಗೆ ಅವ್ರಿಗೂ ಇದೇ ಪವಿತ್ರಾತ್ಮ ಕೊಡ್ತು ಅಂತ ಹೇಳ್ತಾರೆ. ಅದನ್ನೇ ನೋಡ್ಬೇಕ್ರೆ ಇದನ್ನ ಯಾವ ರೀತಿ ಅಂತ ಮಾಡೋಣ, ಎಕ್ಸಾಮಿನ್ ಮಾಡೋಣ ಅಂತ ಹೇಳ್ತಾರೆ. ಈ ಮೂರು ಡಿಫ್ರೆಂಟ್ ಬ್ಯಾಪ್ಟಿಸಮ್ಗಳು ಹೆಂಗಾಯ್ತು ಅಂತ ಮಾಡೋಣ, ನಾವು ಸ್ವಲ್ಪ ನಾವು ನೋಡೋಣ ಅಂತ ಹೇಳ್ತಾರೆ. ಅದರ ಇದು ಯಾಕೆ ಇಲ್ಲಿ ಬರ್ದ್ರಸಲ್ಲಿ ಇದನ್ನ ಹೇಳ್ತಾರೆ ಅಂತಂದ್ರೆ ಲೋಕದಲ್ಲಿರುವಂತ ಸಾಮಾನ್ಯವಾಗಿರುವಂತ ಒಂದು ಅಭಿಪ್ರಾಯ ಪವಿತ್ರಾತ್ಮ ಬರ್ಬೇಕಾದ್ರೆ ಈ ತರ ಔಟ್ವರ್ಡ್ ಡೆಮಾನ್ಸ್ಟ್ರೇಷನ್ಸ್ ಆಗ್ಬೇಕು ಅಂತ ಹೇಳ್ತಾರಲ್ಲ, ಇದಕ್ಕೆ ವಚನದಲ್ಲಿ ಆಧಾರ ಇದೆಯಾ ಅಂತ ನೋಡೋಣ ಅಂತ ಮಾಡ್ತಾರೆ, ಎಕ್ಸಾಮಿನ್ ಮಾಡೋಣ ಅಂತ ಹೇಳ್ತಾರೆ. ಮೊದಲನೇ ಅಂಶ ಹೋದ ನೋಡಿದ್ರಿ, ನಮ್ಮ ಕರ್ತನ ಪವಿತ್ರಾತ್ಮ ಸ್ಥಾನವು ಆತನಿಗೆ ಆತನ ದೈವಿಕ ಶಕ್ತಿಯ ಪಾಲುದಾರನಾಗುವಂತೆ ಅವಶ್ಯವಾದದ್ದು ಮಾತ್ರವಲ್ಲ, ಆತನು ಒಬ್ಬ ದೇವರ ಪಾರುಪತ್ಯನಾಗಿರಲು ಮತ್ತು ಆತನ ಬಾಧ್ಯಸ್ಥರಲ್ಲಿ ಅತ್ಯಂತ ನಿಷ್ಠೆಯುಳ್ಳವನಾಗಿರಲು ಮತ್ತು ದೇವರ ಸ್ವಭಾವವನ್ನು ಪಡಕೊಳ್ಳಲು ಸಹ ಇದು ಅವಶ್ಯವಾಗಿತ್ತು. ಯೇಸು ಕ್ರಿಸ್ತನ ಪವಿತ್ರ ಕೊಡಕ್ಕೆ ಏನ್ ಮುಖ್ಯವಾದ ಕಾರಣ ಆಗಿತ್ತು, ಫಸ್ಟ್ ಏನ್ ರೀಸನ್ ಅಂತೆ, ದೈವಿಕ ದೇವರ ಒಂದು ವಿಶೇಷವಾಗಿ ಶಕ್ತಿ ಕೊಟ್ಟೆ ಮಾಡೋಗಿತ್ತು ಅವ್ರನ್ನ ಅವ್ರನ್ನ ನಡೆಸ್ಬೇಕಾಗಿತ್ತು. ಅದರ ಏನದು ಶಕ್ತಿಯೇ, ಅದರ ಯೇಸು ಕ್ರಿಸ್ತ ಹೇಳ್ತಾರೆ ಅದರ ಶ್ರೀಮಂತನಾಗಿರುತ್ತೆ ಯವನಸ್ಥ
ಯೇಸು ಅಂತ ಕೇಳ್ತಾನಂದ್ರ ಸ್ವಾಮಿನ ನಿತ್ಯ ಜೀವ ಪಡಿಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಯೇಸು ಕೃಷ್ಣ ಹೇಳ್ತಾರೆ, ನೀನ ತೀರದೆಲ್ಲ ಮಾಡ್ಬಿಟ್ಟೆ ಮಾಡಿ, ನೀನು ದರಿದ್ರನ್ ಕೊಟ್ಬಿಟ್ಟು ಹಿಂದೆ ಬಾ ಅಂತ ಬಿಟ್ಟದ್ರ ಅವಾಗ ಯವನಸ್ ಏನ್ ಮಾಡ್ತಾನೆ, ತುಂಬಾ ಶ್ರೀಮಂತರಾಗಿದೆ ಬೇಜಾರಾಗಿ ಹಿಂದೆ ಹೋಗ್ಬಿಡ್ತದೆ ಅಂತಾರೆ. ಅವಾಗ ಇಮ್ಮೆಟಗೆ ಪೇತ್ರ ನೋಡ್ಬಿಟ್ಟು ಹೇಳ್ತಾರೆ, ಹೀಗಿದ್ರೆ ಯಾರಿಂದ ರಕ್ಷಣೆ ಹೊಂದಿದ್ದ ಆಯ್ತು ಅಂತ ಹೇಳ್ತಾರೆ. ಹೂ ಕ್ಯಾನ್ ಬಿ ಸೇವ್ಡ್ ಅಂತ ಹೇಳ್ತಾರೆ. ಹಿಂಗಿದ್ರೆ ಯಾವ ಮನುಷ್ಯನಿಂದ ರಕ್ಷಣೆ ಹೊಂದಕ್ಕೆ ಸಾಧ್ಯ? ಒಬ್ಬ ಶ್ರೀಮಂತನ ಕೆಲ ಆಗಿಲ್ಲ ಅಂದ್ರೆ ಇನ್ನು ಬಡಪಾಯಿ ಕೆಲ ಏನಾಗ್ತಾರೆ ಅಂತ ಕೇಳ್ತಾರೆ. ಅವಾಗ ಯೇಸು ಕೃಷ್ಣ ಹೇಳ್ತಾರೆ, ಇದು ಯಾರಿಂದ ಸಾಧ್ಯ ಇಲ್ಲ, ಮನುಷ್ಯರಿಂದ ಸಾಧ್ಯ ಇಲ್ಲ, ಇದು ಯಾರಿಂದ ಮಾತ್ರ ಸಾಧ್ಯ. ಆದ್ರೆ ಏನ್ ಮೀನಿಂಗ್ ಅಂದ್ರೆ, ಒಬ್ಬ ನಾರ್ಮಲ್ ಆಗಿರೋಂತ ಒಬ್ಬ ಮನುಷ್ಯ ದೇವ್ರು ಹೇಳಿರಂತ ಒಂದು ಹೈ ಸ್ಟ್ಯಾಂಡರ್ಡ್ ಅಂದ್ರೆ ಹೈ ಸ್ಟ್ಯಾಂಡರ್ಡ್ ಆಫ್ ಸ್ಯಾಕ್ರಿಫಿಷಿಯಲ್ ಲೈಫ್ ನೇಮ್ ಮಾಡೋಕ್ಕಾಗಲ್ಲ, ಲೀಡ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅದೇ ಹೇಳ್ಬೇಕಂದ್ರೆ ಎಷ್ಟೋ ಜನ ಕಾನ್ಸಂಟ್ರೇಷನ್ ಮಾಡ್ಕೊಂಡು ಏನಕ್ಕೆ ಬಿದ್ದೋಗ್ತಾರೆ ಅಂದ್ರೆ, ಆ ಒಂದು ಪವಿತ್ರಾತ್ಮದಲ್ಲಿ ಯಾವ ರೀತಿ ಗರ್ಭಧಾರಣೆ ಆಗಿದೆ ಅಂದ್ರೆ ಬೆಳೆಯಲ್ಲ, ಆ ಮೆಚುರಿಟಿಗೆ ಬೆಳೆದರೆ ಕಣ್ಣೇನಾಗ್ತಾರೆ ಲೋಕದಲ್ಲಿ, ಹಂಗೆ ಮುಳುಗಿ ಮುಳುಗಿರೋದು ಏನಾಗ್ತಾರೆ, ಯಾಕಂದ್ರೆ ಲೋಕದಲ್ಲಿ ಇರ್ತಾರೆ ಮನುಷ್ಯ, ಅದೇ ಕಂಡೀಷನ್ ಹಿಡಿದಿರೋದ್ರಿಂದ ಅವ್ನಿಗೆ ಏನಾಗೋದಿಲ್ಲ, ಅವಾಗ ಸತ್ಯದಲ್ಲಿ ಅಧಿಕ ಬೆಳೆಯೋದಕ್ಕೆ ಏನಾಗಲ್ಲ, ಅವ್ನಿಗೆ ಸಹಾಯ ಆಗೋದಿಲ್ಲ. ಅದಕ್ಕೆ ದಿನಾ ಸತ್ಯದಲ್ಲಿ ಬೆಳೀತಾ ಇರಬೇಕು, ಬೆಳೀತಾ ಇದ್ರೆ ಏನಾಗುತ್ತೆ ಸಾಧ್ಯ, ಸತ್ಯದಲ್ಲಿ ನೆಲೆಗೊಳ್ಳಕ್ಕೆ ಸಾಧ್ಯ, ನೆಲೆಗೊಳ್ಳಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಹೇಳ್ತಾರೆ ಫಸ್ಟ್ ಪಾಯಿಂಟ್, ಅಂದ್ರೆ ಇದೇ ಕಾರಣದಿಂದ ಯೇಸು ಕೃಷ್ಣ ಕೂಡ ದೇವರು ಏನ್ ಮಾಡಿದ್ರು, ಪವಿತ್ರಾತ್ಮ ಅಭಿಷೇಕ ಮಾಡಿದ್ದೇನಕ್ಕೆ ಅಂದ್ರೆ ಆ ದೈವಿಕ ಶಕ್ತಿಯಿಂದ ಎಲ್ಲ ಒಂದು ನಿರ್ಧಾರ ಏನ್ ಮಾಡ್ಲಿ, ಇವರು ದೇವ್ರ ಚಿತ್ತ ಅನುಸಾರವಾಗಿ ತಗೊಳ್ಲಿ ಅಂತ. ಅದಕ್ಕೆ ಸ್ಪೆಷಲ್ ಆಗಿರೋದ್ರೆ ಏನ್ ಮಾಡಿದ್ರು, ಆ ಪವರ್ ಯಾರು ಕೊಟ್ರು ಅಂದ್ರೆ ಕ್ರೈಸ್ಟ್ ಕೊಟ್ರು ಅಂತ ಹೇಳ್ತಾರೆ. ಅದರ ಮೊದಲೇ ಪಾಯಿಂಟ್. ಎರಡನೇ ಪಾಯಿಂಟ್ ಏನಂದ್ರೆ, ಯೇಸು ಕ್ರಿಸ್ತು ಆ ಡಿವೈನ್ ನೇಚರ್ಗೆ ಹೋಗ್ಬೇಕು ಅಂತಂದ್ರೆ ಆ ಒಂದು ಮಾಂಸಿಕ ಶರೀರ ಬಿಟ್ಬಿಟ್ಟು ಆತ್ಮಿಕ ಶರೀರಕ್ಕೆ ಏನಾಗ್ಬೇಕಿತ್ತು, ಇವಾಗ ಹೋಗ್ಬೇಕಾಗಿತ್ತು ಅಂದ್ರೆ, ಇವಾಗ ಮಾಂಸಿಕ ಶರೀರ ಆದಮ್ಗೆ ಈಡಾಗಿ ಕೊಟ್ಬಿಡ್ತಾರೆ, ಇವಾಗ ಆತ್ಮೀಯ ಶರೀರ ಎಲ್ಲ ಬರ್ತದೆ. ಇವಾಗ ಯೇಸು ಕ್ರಿಸ್ತು ಸಾಯ್ಬೇಕಾದ್ರೆ ಶಿಲುಬೆ ಮೇಲೆ ನಮ್ಗೆ ಮಾಡಿದ್ರು, ತನ್ನ ದೇಹನ ಕೊಟ್ಬಿಟ್ಟು ಸತ್ತೋಗ್ಬಿಟ್ರಪ್ಪ. ಪುನರ್ತನ ಯಾವ ಬೇಸಿಸ್ ಮೇಲೆ ಮಾಡಿದ್ರು, ಪುನರ್ತನ ಹೆಂಗಾದ್ರು ಯೇಸು ಕ್ರಿಸ್ತು ದೇವ್ರ ಹೊಸ ಶರೀರ ಕೊಟ್ಟು ಎಬ್ಸಿದ್ರು. ಮತ್ತೆ ಹಂಗಾರೆ ಯೇಸು ಕ್ರಿಸ್ತನ ಈಡ್ ಕೊಟ್ಟಿ ವಾಪಸ್ ತೊಗೊಂಡಂಗ ಆಯ್ತಲ್ಲ, ಹಂಗಾರೆ ಯಾವ ಬೇಸಿಸ್ ಮೇಲೆ ಕೊಟ್ರು? ಅದೇ ಒಬ್ಬ ಮನುಷ್ಯ ಸತ್ತೋಗಿ ಸತ್ತಿರೋದೆ ಏನಕ್ಕೆ ಅಂದ್ರೆ, ಅದೇ ಸತ್ತಿರೋದೇನು ಲೈಫ್ ಟೋಟಲ್ ಎಕ್ಸಿಸ್ಟೆನ್ಸ್ ಯಾರಿಗೆ ಎಕ್ಸ್ಟೆಂಡ್ ಮಾಡ್ಬಿಟ್ರಿ, ಇವಾಗ ಆಡಂಗ್ ಎಕ್ಸ್ಟೆಂಡ್ ಮಾಡ್ಬಿಟ್ರು, ಅಂದ್ರೆ ಅವ್ರ ಎಕ್ಸಿಸ್ಟೆನ್ಸ್ ಇರಬಾರ್ದು. ಇವಾಗ ಆದಾಮ ಮತ್ತೆ ಆದಾಮ ಸತ್ತಿ ಪುನರ್ತನ ಬರ್ಬೇಕು ಅಂದ್ರೆ ಇವ್ರು ಫುಲ್ ಟೋಟಲ್ ಆಗ್ಬೇಕು, ಇವಾಗ ಕಟ್ ಆಫ್ ಆಗ್ಬೇಕು, ಎಲ್ಲ ಡಿಸ್ಕನೆಕ್ಟೆಡ್ ಫ್ರಮ್ ಎವ್ರಿಥಿಂಗ್, ಲೈಫೇ ಇರಬಾರ್ದು ಇವ್ರಿಗೆ, ಅದೇ ಕಂಡೀಷನ್. ಮತ್ತೆ ಹಂಗಿರ್ಬೇಕು, ಯಾವ ಒಂದು ಆಧಾರದ ಮೇಲೆ ಯೇಸು ಕ್ರಿಸ್ತನ ಪುನರ್ತನ ಮಾಡಿದ್ರು ದೇವರು? ಕರೆಕ್ಟ್ ಹೇಳ್ರಿ, ಪರಿಶುದ್ಧಾವಿ ತಗೊಂಡ್ರೆ ಹಿಂಗೆ ಬಿಸ್ಬೇಕು, ಪರಿಶುದ್ಧಾವಿ ಏನದು ಹೆಂಗೆ ಏನು ಅಂತಂದ್ರೆ ಕಾನ್ಸೆಪ್ಟ್, ಯೇಸು ಕ್ರಿಸ್ತು ಯಾವಾಗ ಬ್ಯಾಪ್ಟಿಸಮ್ ತಗೊಂಡ್ರು ಅವ್ರದ್ದು ಏನ್ ಮಾಡಿದ್ರೆ ಹೊಸ ಸೃಷ್ಟಿಯಾಗಿ ಅಲ್ಲಿ ಗರ್ಭಧಾರಣೆ ಮಾಡಿದ್ರು. ಇ ವಾಸ್ ಬಿಗಾಟನ್ ಆಫ್ ದ ನ್ಯೂ ಕ್ರಿಯೇಚರ್. ಹೇಳ್ತೀವಿ ಗೊತ್ತಾ, ಕ್ರಿಸ್ತಲ್ ಇದ್ದವರೆಲ್ಲ ಏನ್ ಮಾಡ್ತಾರೆ, ಹಳೆದೆಲ್ಲ ಹೊರಟೋಗ್ತಾರೆ, ಹೊಸ ಸೃಷ್ಟಿ ಆಗಿದ್ದಾರೆ ಅಂದ್ಬಿಟ್ಟು. ಈ ಹೊಸ ಸೃಷ್ಟಿ ಅವರಲ್ಲಿ ಏನಾಗ್ತಾ ಇತ್ತಲ್ಲಿ, ಬೆಳೀತಾ ಇರಲ್ಲ, ಬೆಳೆದು ಬಿಡಿತ್ತು. ಅದಕ್ಕೆ ಅಳ್ತೆ ಇಲ್ದ್ರೆ ಏನ್ ಮಾಡಿದ್ರು ಪವಿತ್ರಾತ್ಮನ, ಅರ್ಥ ಆಯ್ತಾ, ಆ ಹೋಲಿ ಮೈಂಡ್, ಆ ಪರ್ಫೆಕ್ಟ್ ಮೈಂಡ್, ಆ ಡಿವೈನ್ ನೇಚರ್ ಗಿರೋ ಮೈಂಡ್ ಏನ್ ಮಾಡಿದ್ರು ಯೇಸು ಕ್ರಿಸ್ತು 3.5 years ರಿಟೈನ್ ಮಾಡಿದ್ರು. ತ್ರೀ ಅಂಡ್ ಹಾಫ್ ಇಯರ್ಸ್ ಏನ್ ಮಾಡಿದ್ರು, ಆ ಮೆಚುರಿಟಿಗೆ ಬಂದಿರೋಂತ ಒಂದು ಇದು ನೂತನ ಸೃಷ್ಟಿ ಮಾಡಿದ್ರು ದೇವರು. 3.5 years ಎಲ್ಲ ರೀತಿಲಿ ಟೆಸ್ಟ್ ಮಾಡಿದ್ರು, ಅರ್ಥ ಆಯ್ತಾ. ಅದೇ ಹೇಳ್ಬೇಕಾದ್ರೆ ಅವ್ರು ಸಾಯ್ಬೇಕಾದ್ರೆ ತನ್ನ ಹಳೆ ಒಂದು ಇದನ್ನ ಏನ್ ಮಾಡಿದ್ರು, ಹಳೆ ಒಂದು ಸೃಷ್ಟಿ ಅಥವಾ ಹಳೆ ಒಂದು ಶರೀರನ ಆದಾಮ್ಗೆ ಈಡ್ಕೊಟ್ರು. ಆದ್ರೆ ಪುನರ್ತನ ಮಾಡಿದ ಯಾವ್ದು ನಿಂತ ಇವಾಗ, ಯೇಸು ಕ್ರಿಸ್ತನ ಅಂತ ಹೊಸ ಸೃಷ್ಟಿ. ಅರ್ಥ, ಅವನ ಯಾವ್ದೋ ಒಂದು ಆತ್ಮ ಗೀತ ಇರಲಿಲ್ಲ, ಆತ್ಮ ದುಬುಕಲ್ಲಿ ಎಬ್ಬಿಸೋದಿಕ್ಕೆ. ಏನಂದ್ರೆ ಹೊಸ ಸೃಷ್ಟಿ ಏನ್ ಮಾಡಿದ್ವಿ ಇವಾಗ, ಹೊಸ ಸೃಷ್ಟಿಗೆ ಹೊಸದಾಗಿರೋಂತ ಒಂದು ದೈವಿಕ ಶರೀರ ಕೊಟ್ಟೆ ಮಾಡಿ ಇವಾಗ ಪಡ್ದೋಕೆ ಮಾಡಿದ್ ಅವ್ನ ಕೊಡೋಣದು. ಅರ್ಥ ಆಯ್ತಾ, ಅದಕ್ಕೆ ನೋಡ್ಬೇಕು. ಇದೇ ತರ ನಮ್ಗೂ ಆಗ್ತಾ ಇರೋದು ಇವಾಗ. ಆದ್ರೆ ನಮ್ಮಲ್ಲಿ ಏನಂತೆ, ನಮ್ಗೆ ಅಷ್ಟೊಂದು ಎಂತಾರೆ ಒಂದು ಪವಿತ್ರಾತ್ಮ ಕೊಟ್ಟಿಲ್ಲ. ಅದ್ರ ಹಂಗಾರೆ ನಮ್ ಬಾಡಿ ಡೆವಲಪ್ ಆಗೋದು ಯಾವ ಕಂಡೀಷನ್ ಮೇಲೆ, ಪಡ್ಲೋಕೆ ನಮ್ಗೊಂದು ಬಾಡಿ ಸಿದ್ಧ ಮಾಡ್ತಾ ಇರ್ತಾರೆ ಯಾವ ಕಂಡೀಷನ್ ಮೇಲೆ ಡೆವಲಪ್ ಮಾಡ್ತಾ ಅಂದ್ರೆ, ಇಲ್ಲಿ ಯಾವ ರೀತಿ ಎಷ್ಟು ಹೋಲಿ ಮೈಂಡ್ ಡೆವಲಪ್ ಆಗ್ತಾರೋ ಅದೇ ರೀತಿ ಅಲ್ಲ ಅಷ್ಟು ಹೋಲಿ ಏನಾಗ್ತಾರೆ ಒಂದು ಬಾಡಿ ಡೆವಲಪ್ ಆಗುತ್ತೆ. ಇಲ್ಲಿ ಮೈಂಡ್ ಡೆವಲಪ್ ಆಗಿಲ್ಲ, ಬಾಡಿ ಹೆಂಗಿರ್ತದೆ, ಬಾಡಿನೋ ಹಂಗೆ ಇರ್ತದೆ. ಅದಕ್ಕೆ ಕೆಲವು ಜನ ಊಟದ ಮಕ್ಳಿಗೆ ನೋಡ್ತಿದ್ರ ನೋಡಕ್ಕೆ ಹ್ಯಾಂಡಿಕ್ಯಾಪ್ ಮೆಂಟಲಿ ಇಟಾಟೆಡ್ ಅದರ ಹೆಂಗಿರ್ತಾರೆ ನೋಡೋದಕ್ಕೆ, ತುಂಬಾ ವಯಸ್ಸಾಗಿರ್ತಾ ಇರ್ತಾರೆ. ಅದ ಬಿಹೇವ್ ಮಾಡೋದಲ್ಲ ಹೆಂಗ್ ಬಿಹೇವ್ ಮಾಡ್ತಾರೆ, ಅದೇ ತರ ನಾವು ಕೂಡ ತಗೊಂಡು ಅಲ್ಲಿ ಫಿಟ್ ಮಾಡೋದ ಹೆಂಗಿರ್ತೀರಿ ಅಂದ್ರೆ ಇದೇ ತರ ಇರ್ತೀರಿ ಅಂದ್ರೆ. ಅದಕ್ಕೆ ನೋಡ್ಬೇಕ್ರೆ ಈ ಒಂದು ಸೆಕೆಂಡ್ ರೀಸನ್, ಏನ್ ಸೆಕೆಂಡ್ ರೀಸನ್, ಕ್ರಿಸ್ತನ್ಗೆ ಒಂದು ದೈವಿಕ
ಸ್ವಭಾವನ ಕೊಡಬೇಕು ಅಂದ್ಬಿಟ್ಟು ದೇವ್ರ ಪ್ಲಾನ್ ಇರೋದ್ರಿಂದ ಯೇಸು ಕ್ರಿಸ್ತ ಏನ್ ಮಾಡಿದ್ರು ಪವಿತ್ರಾತ್ಮನ ಕೊಟ್ಟರು. ಪವಿತ್ರಾತ್ಮದಿಂದ ಗರ್ಭಧಾರಣೆ ಮಾಡಿದ್ರು ಅಂತ ಹೇಳ್ತಾರಲ್ಲ ಅಂದ್ರೆ ಒಬ್ಬ ಮನುಷ್ಯ ಜಲದಿಂದಲೋ ಆತ್ಮದಿಂದಲೋ ಹುಟ್ಟದಿದ್ದರೆ ಪರಲೋಕ ರಾಜ ಅವನು ಸೇರೋದಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ರಕ್ತ ಮಾಂಸ ಪರಲೋಕ ರಾಜ ಸೇರೋಕ್ಕೆ ಅಲ್ವರಂಗ ಈ ರಕ್ತ ಮಾಂಸಲೇ ಬಿಟ್ಬಿಟ್ಟು ಆತ್ಮೀಕ ಶರೀರದಲ್ಲಿ ಹೋಗ್ಬೇಕು ಅಂದ್ರೆ ಆತ್ಮೀಕ ಶರೀರ ಬೇಕು. ತಾಯಿ ಗರ್ಭದಲ್ಲಿ ಯಾವ ರೀತಿ ಒಂದು 9 ತಿಂಗಳು ಅಂತಾರೆ ಬೆಳೆದಿ ಮಗು ಹೊಟ್ಟೆನ ಹೊರಡೇ ಬರ್ತಾರೆ ಆ ಥರ ಯೇಸು ಕ್ರಿಸ್ತ ಏನಾದ್ರು ಅವರು ಹೇಳ್ತಾರೆ ಆ ಹೊಸ ಸೃಷ್ಟಿಯಾಗಿ ಪುನರ್ತನದಲ್ಲಿ ಹೊರಗೆ ಬಂದಿದ್ರು. ಅದರ ಇದು ಸೆಕೆಂಡ್ ರೀಸನ್ ಅಂತ ಹೇಳ್ತಾರೆ. ಆಮೇಲೆ ನೋಡಿ ವಾಲ್ಯೂಮ್ ಓದಿ ನೆಕ್ಸ್ಟ್ ನೋಡೋದ. ಆದರೆ ಅಂತಹ ಬಾಹ್ಯ ಪ್ರಕಟಣೆಯು ಆತನನ್ನು ಮಾನ್ಯ ಮಾಡುವುದು ಸಹ ಇತರರನ್ನು ಆತನನ್ನು ದೇವರಿಂದ ಪ್ರತಿಷ್ಠಿಸಲ್ಪಟ್ಟವನು ಎಂದು ಗ್ರಹಿಸಲು ಸದಾ ಇದು ಸಮಂಜಸವಾಗಿದೆ. ಅದರ ಇದು ಮಾತ್ರ ಅಲ್ಲ, ಇದು ಜನಗಳಿಗೆ ಕೂಡ ಕ್ಲಿಯರ್ ಗೊತ್ತಾಗಬೇಕಂತ ಅದರ ಯೇಸು ಕ್ರಿಸ್ತ ಬಂದ್ಬಿಟ್ಟು ದೇವರು ಮಗ ಅಂತ ಅಂದ್ಬಿಟ್ಟು ಒಂದು ಸಾಕ್ಷಿಯಾಗಿ ಜನಗಳಿಗೆ ಕೂಡ ಏನಾಗಬೇಕು ಗೊತ್ತಾಗಬೇಕು ಅಂತ ಏನ್ ಮಾಡುತ್ತೆ ಇದನ್ನ ಅವನು ಔಟ್ ವರ್ಡ್ ಆಗಿ ಕಾಣಿಸೋ ರೀತಿಯಲ್ಲಿ ಪವಿತ್ರ ಆತ್ಮನ ಯೇಸು ಕ್ರಿಸ್ತನ್ ಕೊಟ್ಟರು ಅಂತ ಹೇಳ್ತಾ ಇದ್ರ. ಯೇಸು ಕ್ರಿಸ್ತನ ಸೀಕ್ರೆಟ್ ಆಗಿ ದೇವ್ರ ಏನ್ ಮಾಡಕ್ ಹೋಗಿಲ್ಲ, ಅಭಿಷೇಕ ಮಾಡಿ ಸೀಕ್ರೆಟ್ ಆಗಿ ಶ್ರೀ ಪಾಪ ಅದೇ ಹೆಂಗ್ ಶಿಲ್ಪ ಸಾಯ್ಬೇಕು ಹೆಂಗ ನಿಮ್ಮ ಅಣ್ಣ ಅನ್ಬೇಕಾನೆ ಇಗ್ನೋರೆನ್ಸ್ ಅಲ್ಲಿ ಮಾಡ್ಲಿ ಜನಗಳು ನಮ್ ಆತರ ಕೂಡ ಏನ್ ಮಾಡಕ್ ಹೋಗಿಲ್ಲ ಮಾಡಕ್ ಹೋಗಿಲ್ಲ ಅದರ ಅವ್ರಿಗೆ ಯಾವ ತರ ಮಾಡೋದ್ರೆ ಜನಗಳೇ ಕ್ಲಿಯರ್ ಆಗಿ ಗೊತ್ತಾಗಬೇಕು ಇವ್ರೆ ಮಸೀಹ ಅಂತ ಅಂದ್ಬಿಟ್ಟು. ಆದ್ರೂ ಕೂಡ ಅವ್ರಿಗಿದ್ದಂತ ಒಂದು ಫಾಲ್ಸ್ ಬಿಲೀಫ್ ಮತ್ತೆ ಸ್ಟಬ್ಬರ್ನೆಸ್ ಇಂದ ಆ ಮಸಿಯನ್ನ ಏನ್ ಮಾಡಕ್ ಹೋಗ್ಬಿಡ್ದಿರೋ ಅಕ್ಸೆಪ್ಟ್ ಮಾಡ್ಬಾರ್ದು ಅಂದ್ಬಿಟ್ಟು ಇದೇ ಅಂತಾರೆ. ಈ ತರ ದೇವ್ರೇ ಮಾಡಿದ್ರು ಇದನ್ನ ತಗೊಂಡ್ಬಂದಿದ್ರು ಅದರ. ಆಮೇಲೆ ಈ ಪ್ರಕಟಣೆ ಎಂದರೆ ಪಾರಿವಾಳವು ಪ್ರಕಾಶವು ಆತನ ಮೇಲೆ ಇಳಿದು ಬಂದದ್ದು. ಇದು ಹೆಂಗೆ ಔಟ್ ಆಫ್ ಡೆಮೋನ್ಸ್ಟ್ರೇಷನ್ ಅಂತಂದ್ರೆ ಒಂದು ಪ್ರಕಾಶವಾಗಿರಂತ ಒಂದು ಬೆಳಕು ಮತ್ತೆ ಪವಿತ್ರ ಆತ್ಮ ಇದೆ ಒಂದು ಪಾರಿವಾಳದ ರೀತಿಯಲ್ಲಿ ಬಂತು ಅಂತ. ಸಾಮಾನ್ಯ ಜನರು ದೇವರ ಕೃಪೆಯಾದ ಈ ಪ್ರಕಟಣೆಯನ್ನು ಕಂಡುಕೊಂಡರು ಎಂದು ನಮಗೆ ತಿಳಿದು ಬರುವುದಿಲ್ಲ. ದೊರೆಯುವ ತಿಳುವಳಿಕೆಯಿಂದ ಆ ಕಾಲದಲ್ಲಿ ಇಸ್ರಾಯೇಲಿನಲ್ಲಿ ಸಾಧಾರಣ ಕಾರ್ಯವನ್ನು ನಿರ್ವಹಿಸುತ್ತಿದ್ದ ಪ್ರವಾದಿ ಎಂದು ಪರಿಗಣಿಸಲ್ಪಟ್ಟಿದ್ದ ಕರ್ತನ ಸೇವಕನಾದ ಸ್ನಾನಿಕನಾದ ಯೋಹಾನನು ಮಾತ್ರವೇ ಆತ್ಮನು ಯೇಸುವಿನ ಮೇಲೆ ಇಳಿದು ಬಂದದ್ದನ್ನು ಕಂಡವನು ಮತ್ತು ಇದಕ್ಕೆ ಆತನೇ ಸಾಕ್ಷಿ ಹೇಳುವವನಾಗಿ. ನೋಡ್ರ ಇದೆಲ್ಲರೂ ಕಾಣಿಸ್ಕೊಡ್ತಾ ಯೇಸು ಕ್ರಿಸ್ತ ಪವಿತ್ರಾತ್ಮ ಬಿಟ್ಟು ಪಾರ್ವಳ ರೀತಿಯಲ್ಲಿ ಉಳಿದ ಎಲ್ಲರೂ ಕಾಣಿಸ್ತಂದ್ರೆ ಎಲ್ಲರಿಗೂ ಏನಾಗಿಲ್ಲ ಎಲ್ಲರೂ ಕಾಣಿಸ್ಲೇ ಇಲ್ಲ. ಅಂದ್ರೆ ಇದು ಯಾರಿಗೆ ಮಾತ್ರ ಕಾಣಿಸಿದ್ದು ಸ್ನಾನಿಕದ ಯೋಹಾನನ್ ಮಾತ್ರ. ಅಂದ್ರೆ ಅವ್ರಿಗೆ ಮಾತ್ರ ಪಾರ್ವಳ ಕಾಣಿಸ್ಕೊಂತ ಪಾರ್ವಳ ರೀತಿಯಲ್ಲಿ ಅಂತಾರೆ ಆತರ ಅಷ್ಟೇ. ಅಂದ್ರೆ ಪಾರ್ವಳ ಕೂಡ ಏನಾಗಿಲ್ಲ ಅವ್ರಿಗೆ ಅವ್ರಿಗೆ ಕಾಣಿಸ್ಲಿಲ್ಲ. ಅಂದ್ರೆ ಅದೇ ನೋಡ್ಬೇಕಾದ್ರೆ ಏನ್ ಮಾಡ್ತಾರೆ ಎಲ್ಲರೂ ಓ ಪಾರ್ವಳನೇ ಬಂದ್ಬಿಡ್ತು ಅಂತ ಹೇಳ್ತಾರೆ ಎಲ್ಲ ನೋಡ್ಬಿಟ್ರು ಅಂದ್ರೆ ಎಲ್ಲ ನೋಡಿಲ್ಲ. ಅಂದ್ರೆ ಯೋಚನೆ ಮಾಡಿ ಯೇಸು ಕ್ರಿಸ್ತನ ಪಾರ್ವಳ ತರ ಬಂದದ್ ನೋಡಿದ್ರೆ ಎಲ್ಲರೂ ಏನ್ ಮಾಡಿರೋರ ಅಕ್ಸೆಪ್ಟ್ ಮಾಡಿರೋರು ಅದೇ ನೋಡ್ಬೇಕಾದ್ರೆ ಹೇಳ್ತಾರೆ ಇವನು ಜಾನ್ಗೆ ಡೌಟ್ ಆಗ್ಬಿಡ್ತಾರೆ ಇವ್ರೇನ ಮಸಿಯ ಅಂತ ಅಂದ್ಬಿಟ್ಟು. ಅದರ ಇವಾಗ ಯೋಚನೆ ಮಾಡಿರ್ತೀನಿ ಜನ ನೋಡಿರೋದೇ ಡೌಟ್ ಪಡ್ತಾ ಇದ್ರೆ ಇನ್ ಬೇರೆ ಜನಗಳಿಗೆ ಅದೇ ನೋಡ್ಬೇಕಾದ್ರೆ ಇದು ಜನಗಳಿಗೆ ಎಲ್ಲರೂ ಕಾಣಿಸಿರ್ತಿಲಿ ಖಂಡಿತ ಕೊಡ್ಲಿ. ಯಾರಿಗೆ ಮಾತ್ರ ಪ್ರೂಫ್ ಜಾನ್ ದ ಬ್ಯಾಪ್ಟಿಸ್ಟ್ ಮಾತ್ರ. ಅದರ ಆಮೇಲೆ ದೇವರಾತ್ಮನು ಪಾರಿವಾಳದಂತೆ ಆಕಾಶದಿಂದ ಇಳಿಯುವುದನ್ನು ನೋಡಿದನು ಅದು ಆತನ ಮೇಲೆ ನೆಲೆಗೊಂಡಿತು ನನಗೂ ಆತನು ಗುರುತಿರಲಿಲ್ಲ. ನನಗೂ ಆತನ ಗುರುತಿರಲಿಲ್ಲ ಅಂದೇನರ್ಥ ಆದರೆ ನೀರಿನ ಸ್ನಾನವನ್ನು ಮಾಡಿಸುವುದಕ್ಕೆ ನನ್ನನ್ನು ಕಳುಹಿಸಿದಾತನು ಯಾವನ ಮೇಲೆ ಆತ್ಮವು ಹಿಡಿದು ಬಂದು ಇರುವುದನ್ನು ನೀನು ನೋಡಿದೆಯೋ ಆತನೇ ಪವಿತ್ರಾತ್ಮದ ಸ್ನಾನವನ್ನು ಕೊಡುವವನು ಎಂದು ತಾನೇ ನನಗೆ ಹೇಳಿದನು. ನಾನು ಅದನ್ನು ನೋಡಿ ಈತನೇ ದೇವಕುಮಾರನೆಂದು ಸಾಕ್ಷಿ ಕೊಟ್ಟಿದ್ದೇನೆ. ನಮಗೆ ಇವ್ರಿಗೂ ಕೂಡ ಗೊತ್ತಿಲ್ಲ ಅಂತ ಹೇಳ್ತಾರೆ. ಏನ್ ಗೊತ್ತಿಲ್ಲ ಯೇಸು ಕ್ರಿಸ್ತನ ಬಗ್ಗೆ ಇವ್ರೆ ದೇವ್ರ ಕುಮಾರ ಅಂತ ಗೊತ್ತಿರ್ಲ್ವಾ? ದೇವ್ರ ಕುಮಾರ ಅಂತ ಗೊತ್ತಿರ್ಲ್ವಾ ಇಲ್ಲ ಮಸೀಹ ಅಂತ ಗೊತ್ತಿರ್ಲ್ವಾ? ಮಸೀಹ ಅಂತ ಗೊತ್ತಿರ್ಲಿಲ್ಲ ಆದ್ರೆ ದೇವ್ರ ಕುಮಾರ್ ಅಂತ ಗೊತ್ತಿಲ್ಲ ಹೆಂಗ ಹೇಳ್ತೀರಾ? ಅದರ ಅಸೋಣ ಬೇಕಾದ್ರೆ ಅವ್ರಿಗೆ ದೇವ್ರ ಕುಮಾರ ಅಂತ ಗೊತ್ತ ಯಾಕಂದ್ರೆ ದೇವ್ರ ಪವಿತ್ರ ಆತ್ಮದಿಂದನೆ ಗರ್ಭಧಾರಣೆ ಆಗಿ ಮರಿಯಾಳ ಯಾರನ್ನ ಎತ್ತಿರೋದು ಯೇಸು ಕೃಷ್ಣ ಎತ್ತಿರೋ ಅಂತ ಚೆನ್ನಾಗಿ ಗೊತ್ತು. ಅಂದ್ರೆ ಆ ತಾಯಿ ಗರ್ಭವತಿ ಆಗಿರ್ಬೇಕು ಇವ್ರು 6 ತಿಂಗಳು ಇರೋ ತಾಯಿ ಹೋಟೆಲ್ ಇರ್ಬೇಕು ಯೇಸು ಕೃಷ್ಣ ಹೋಗ್ಬಿಟ್ಟು ಏನ್ ಮಾಡ್ತಾರಲ್ಲೇ ಅದರ ಹೋಟೆಲ್ ಏನ್ ಮಾಡ್ತಾರ ಅವರು ಖುಷಿಯಾಗಿ ಏನ್ ಮಾಡ್ತಾರೆ ಅಂದ್ರೆ ಅದೇ ನೋಡ್ಬೇಕಾದ್ರೆ ಇವ್ರು ಚೆನ್ನಾಗಿ ಗೊತ್ತಿತ್ತು ಯೇಸು ಕೃಷ್ಣ ದೇವರ ಕುಮಾರ ಆದ್ರೆ ಇವರೇ ರಕ್ಷಕ ಇವರೇ ಮತ್ಸ್ಯ ಅಂತ ಬಿಟ್ಟು ಇದೇನಾಗಿಲ್ಲ ಈ ಒಂದು ಪಾಯಿಂಟ್ ಅವ್ರಿಗೆ ಗೊತ್ತಿಲ್ಲ. ಅದೇ ನೋಡ್ಬೇಕು ಈ ಒಂದು ಪಾಯಿಂಟ್ ಕ್ಲಿಯರ್ ಆಗಿ ಐಡೆಂಟಿಫೈ ಮಾಡೋ ರೀತಿಯಲ್ಲಿ ಏನ್ ಮಾಡಿದ್ರು ಅವ್ರಿಗೆ ಜಾನ್ ದ ಬ್ಯಾಪ್ಟಿಸ್ಟ್ ಒಂದು ಸೈನ್ ಅಂತ ಹೇಳಿದ್ರೆ ಒಂದು ಔಟ್ವರ್ಡ್ ಸೈನ್ ಯಾರಿಗೆ ಮಾತ್ರ ಜಾನ್ ದ ಬ್ಯಾಪ್ಟಿಸ್ಟ್ ಅದರ ಫಸ್ಟ್ ಪಾಯಿಂಟ್ ನೋಡಿದ್ದೀನಿ. ಸೆಕೆಂಡ್ ಓದನ ಸೆಕೆಂಡ್ ಪಾಯಿಂಟ್ ಸೆಕೆಂಡ್ ಟೈಮ್ ಬ್ಯಾಪ್ಟಿಸಂ ಬರ್ಬೇಕಾದ್ರೆ ಹೆಂಗಿತ್ತಂತೆ ದಿನದಂದು ನಡೆದ ಪವಿತ್ರಾತ್ಮನ ಸ್ನಾನ ದೀಕ್ಷಾ ಸ್ನಾನವು ಸ್ನಾನಿಕನಾದ ಯೋಹಾನನು ಯೇಸುವಿನಿಂದ ಮಾಡಲ್ಪಡಬೇಕಾದದ್ದು ಎಂದು ವಿವರಿಸುವವನಾಗಿ ನಾನು ನಿಮಗೆ ನೀರಿನ ಸ್ನಾನ ಮಾಡಿಸಿದೆನು
ಆತನಾದರೂ ಕ್ರಿಸ್ತನಾದರೂ ನಿಮಗೆ ಪವಿತ್ರಾತ್ಮದ ಸ್ನಾನ ಮಾಡಿಸುವನು ಮಾರ್ಕ 1:8 ಎಂದಿದ್ದಾರೆ. ಪೇತ್ರನು ಇದನ್ನು ದೃಢಪಡಿಸುವವನಾಗಿ ಕ್ರಿಸ್ತನು ತನ್ನ ಪವಿತ್ರಾತ್ಮನನ್ನು ಸುರಿಸಿದ್ದಾನೆ ಎಂದಿದ್ದಾನೆ. ಆತನು ಮಾತ್ರವೇ ಈ ರೀತಿ ಮಾಡಬಲ್ಲನು, ಯಾಕೆಂದರೆ ಆತನು ಈ ಲೋಕವನ್ನು ವಿಮೋಚಿಸಿದ್ದಾನೆ, ಸಮಸ್ತರನ್ನು ತನ್ನ ಅಮೂಲ್ಯ ರಕ್ತದ ಬೆಲೆ ತೆತ್ತು ಕೊಂಡುಕೊಂಡಿದ್ದಾನೆ. ಯಾರೂ ಆತನ ಮೂಲಕವಲ್ಲದೆ ದೇವರ ಬಳಿಗೆ ಬರಲಾರರು, ಮತ್ತು ತಂದೆಯು ತೀರ್ಪು ಮಾಡುವುದಿಲ್ಲ. ಈ ಕಾರ್ಯವನ್ನು ತನ್ನ ಮಗನಿಗೆ ವಹಿಸಿಕೊಟ್ಟಿದ್ದಾನೆ, ಯಾಕೆಂದರೆ ಮಗನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟಿದ್ದಾನೆ, ಮತ್ತು ಆತನು ತಂದೆಯ ಪ್ರತಿನಿಧಿಯಾಗಿದ್ದು ತನ್ನ ಮೂಲಕವಾಗಿ ತಂದೆಯ ಬಳಿಗೆ ಬರುವವರನ್ನು ತಂದೆಯ ಪೂರ್ಣ ಸಾಂಗತ್ಯಕ್ಕೆ ಪರಿಚಯಿಸುವವನಾಗಿದ್ದಾನೆ. ಪವಿತ್ರಾತ್ಮನ ಮೂಲಕ ಸಭೆಗೆ ಉಂಟಾದ ಈ ದೀಕ್ಷಾ ಸ್ನಾನವು ಒಂದು ಸಾಕ್ಷ್ಯವಾಗಿ ಅಗತ್ಯವಾಗಿತ್ತೆಂದು ನಾವೀಗಾಗಲೇ ನೋಡಿದ್ದೇವೆ. ಅದೇ ರೀತಿಯಲ್ಲಿ ಕರ್ತನಾದ ಯೇಸುವಿನ ದೀಕ್ಷಾ ಸ್ನಾನಕ್ಕೂ ಸಾಕ್ಷಿ ನೀಡಬೇಕಾಗುತ್ತದೆ. ಇಲ್ಲಿ ಏನಕ್ಕಪ್ಪ ಔಟ್ವರ್ಡ್ ಒಂದು ಡೆಮಾನ್ಸ್ಟ್ರೇಷನ್ ಕೊಟ್ಟರು ಅಂದ್ರೆ ಏನ್ರಿ, ಮೊದಲನೇ ಪಾಯಿಂಟ್ ಏನಂತಂದ್ರೆ ಏನ್ ಹೇಳ್ತಾ ಅಂದ್ರೆ, ಸಭೆ ಬಂದ್ಬಿಟ್ಟು ದೇವ್ರ ಮಕ್ಕಳಾಗಿ ಅಂಗೀಕಾರ ಮಾಡಲು ಕೊಟ್ಟರೆ ಅಂತಂದ್ಬಿಟ್ಟು ಆ ಒಂದು ಸಾಕ್ಷಿಗಾಗಿ ಏನ್ ಮಾಡ್ತಾರೆ ದೇವರು, ಇಲ್ಲೂ ಕೂಡ ಒಂದು ಔಟ್ವರ್ಡ್ ಡೆಮಾನ್ಸ್ಟ್ರೇಷನ್ ನೋಡ್ಸದಂತಂದ್ರ ಏನ್ ಔಟ್ವರ್ಡ್ ಡೆಮಾನ್ಸ್ಟ್ರೇಷನ್ ಏನಕ್ಕೆ ಅಂದ್ರೆ, ಇದು ಕ್ರಿಸ್ತನ ಮುಖಾಂತರನೇ ದೇವ್ರೇ ಮಾಡ್ತಾರೆ ಸಭೆನ, ಆ ಒಂದು ಕುಟುಂಬಕ್ಕೆ ಸೇರಿಸ್ಕೊಂತಾರೆ ಅಂದ್ಬಿಟ್ಟು ಒಂದು ಪ್ರೂಫ್ ಆಗ ಅದಕ್ಕೆ ಪೀಟರ್ ಹೇಳ್ತಾರೆ ಹೇಳಿದ್ರ ಹೇಳ್ತಾರೆ ದೇವ್ರೇ ಮಾಡಂತಿದ್ನ ಯೇಸು ಕುಸ್ ಹೇಳದಂತೆ ದೇವ್ರೇ ಮಾಡತ್ತಾನ ಪವಿತ್ರಾತ್ಮನ ಸುಸ್ವರೆ ಅಂತ ಹೇಳ್ತಾರೆ. ಪೀಟರ್ ಕನ್ಫರ್ಮ್ ದಿಸ್ ಆಸ್ ವಿ ಹ್ಯಾವ್ ಸೀನ್ ಡಿಕ್ಲೇರಿಂಗ್ ದಟ್ ಕ್ರೈಸ್ಟ್ ಡಿಡ್ ಶೆಡ್ ಫೋರ್ತ್ ಇಸ್ ಹೋಲಿ ಸ್ಪಿರಿಟ್ ಅಂತ ಹೇಳ್ತಾರೆ. ಅಂದ್ರೆ ಏನೋ ಕ್ರೈಸ್ಟ್ ದೇವರು ಕ್ರಿಸ್ತನ ಮುಖಾಂತರ ಮಾಡೋದು ಪವಿತ್ರಾತ್ಮನ ಇದು ಸುಸ್ತಾರೆ ಅದೇ ಇದೆಲ್ಲ ಸಾಕ್ಷಿ ಅಂತ ಹೇಳ್ತಾರೆ. ಸೊ ಅಂದ್ರೆ ದೇವರು ಸಭೆನ ಕ್ರಿಸ್ತನ ಮುಖಾಂತರ ತನ್ನ ಕುಟುಂಬಕ್ಕೆ ಸೇರಿಸೋದಕ್ಕೆ ಅಂತ ಒಂದು ಒಂದು ಸಾಕ್ಷಿ ಆಗಿತ್ತು ಅಂತ. ಅದಕ್ಕೆ ಈ ಒಂದು ಸನ್ನಿವೇಶದಲ್ಲಿ ಕೂಡ ಒಂದು ಔಟ್ವರ್ಡ್ ಒಂದು ಡೆಮಾನ್ಸ್ಟ್ರೇಷನ್ ಅಂತ. ಏನದು ಔಟ್ವರ್ಡ್ ಡೆಮಾನ್ಸ್ಟ್ರೇಷನ್? ನೆಕ್ಸ್ಟ್ ವಚನ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದಿಸ್ತೀನಿ. ರಭಸದಿಂದ ಬಂದ ಬಿರುಗಾಳಿಯು ಅವರು ಕೂತಿದ್ದ ಮನೆಯನ್ನು ಆವರಿಸಿಕೊಂಡು ಉರಿಯುತ್ತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಬಹುಶಃ ಅಲ್ಲಿದ್ದವರು ಕರ್ತನ ವಿಶೇಷ ಪ್ರತಿನಿಧಿಗಳು, ಆತನ ವಕ್ತಾರರು ಎಂದು ಮಾನ್ಯತೆ ಪಡೆದ 11 ಅಪೋಸ್ತಲರು ಮಾತ್ರವೇ ಇವುಗಳೆಲ್ಲವೂ ಪವಿತ್ರಾತ್ಮಗಿರದೆ ಕೇವಲ ಅವರ ವಿವೇಕಕ್ಕೆ ಮಾತ್ರವೇ ಅದೃಶ್ಯ ರೂಪದಲ್ಲಿ ಉಂಟಾದ ಪ್ರಕಟಣೆಯಾಗಿತ್ತು. ಶಾಂತಿಯ ಮತ್ತು ಪರಿಶುದ್ಧತೆಯ ಲಾಂಛನವಾದ ಪಾರಿವಾಳವು ಯೇಸುವಿನಲ್ಲಿ ದೇವರ ಪ್ರೀತಿಯ ಆತ್ಮನನ್ನು ಸೂಕ್ತವಾದ ರೀತಿಯಲ್ಲಿ ಪ್ರಕಟಿಸುವುದಾಗಿತ್ತು. ಉರಿಯುವಂತಿದ್ದ ನಾಲಿಗೆಗಳು ಪವಿತ್ರಾತ್ಮನ ಅಡಿಯಲ್ಲಿ ಅಪೋಸ್ತಲರ ನಿಯೋಗವನ್ನು ಮತ್ತು ಸಾಕ್ಷಿಯನ್ನು ಸೂಕ್ತ ರೀತಿಯಲ್ಲಿ ಪ್ರತಿನಿಧಿಸುವುದಾಗಿತ್ತು. ಪ್ಯಾರಾಗ್ರಾಫ್ ಅಂದ್ರೆ ಸದ್ಯ ನೋಡ್ಬೇಕು ಇಲ್ಲೇ ಹೇಳ್ತಾ ಅಂದ್ರೆ ಆ ಒಂದು ವಿಂಗಡಿಸುವಂತ ಒಂದು ನಾಲಿಗೆ ರೀತಿಯಲ್ಲಿ ಎಂತಾರೆ ಒಂದು ರಭಸವಾಗಿ ಗಾಳಿ ಬೀಸಿದ ರೀತಿಯಲ್ಲಿ ಏನ್ ಬಂದಲ್ಲಿ ಅಲ್ಲಿ ಬಂದು ವಚನ ಓದಿತ್ತೀರಿ. ಆಕ್ಟ್ಸ್ ಸೆಕೆಂಡ್ ಚಾಪ್ಟರ್ ಮೋಸ್ಟ್ಲಿ 3rd verse 4th verse ಅಂತ ಇಲ್ಲಿ ನೋಡಿ. ಪಂಚಾಶತ್ತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಅದರ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತು. ಅದಲ್ಲದೆ ಉರಿಯುವಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಹಾಗೆ ಕಾಣಿಸ್ಕೊಂತಂದ್ರೆ ಇದು ಹಾಗೆ ಕಾಣಿಸ್ಕೊಂತಾರೆ. ಇದು ಹೋಲಿಸ್ಬಿಟ್ಟ ಇದು ಹೋಲಿಸ್ಬಿಟ್ಟಲ್ಲ ಆ ತರ ಏನ್ ಮಾಡ್ತಾವ ಒಂದು ಒಂದು ಔಟ್ವರ್ಡ್ ಡೆಮಾನ್ಸ್ಟ್ರೇಷನ್ ಮಾತ್ರ ಏನಿಲ್ಲ ಇಲ್ಲಿ ಕಾಣಿಸ್ಕೊಂತವ್ರು. ದಿಸ್ ಇಸ್ ನಾಟ್ ದ ಹೋಲಿ ಸ್ಪಿರಿಟ್. ಅದರ ಇದು ಪವಿತ್ರ ಆತ್ಮ ಅಂತೇನಿಲ್ಲ ಅಲ್ಲಿ ಎಲ್ಲೋ ಕೊಟ್ಟಿಲ್ಲ ಅದೇಳ್ದಾರ ಆಮ್ ನೋಡಿ ಅಂತೀನಿ. ಹಾ ಒಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು ಆಗ ಅವರೆಲ್ಲರೂ ಪವಿತ್ರಾತ್ಮ ಬರೀತಾರೆ ನೋಡ್ರ. ಆಗ ಇದಾಗಿದ್ಮೇಲೆ ಎಲ್ಲರೂ ಏನಂದ್ರೆ ಪವಿತ್ರಾತ್ಮಿಂದ ಬರಿತಾರಾದ್ರು ಅಂತ ಹೇಳ್ತಾರೆ. ಅದಕ್ಕೆ ನೋಡ್ಬೇಕು ಎಷ್ಟು ಹೇಳ್ಕೊಂಡ್ಬಿಟ್ರು ಇದೇ ಪವಿತ್ರಾತ್ಮ ಅಂತಂದ್ಬಿಟ್ಟು ಇದನ್ನೇನ್ ಮಾಡ್ತಾರೆ ಈ ಒಂದು ಔಟ್ವರ್ಡ್ ಏನ್ ಡೆಮಾನ್ಸ್ಟ್ರೇಷನ್ ನಡೀತೋ ಇದನ್ನೇನ್ ಮಾಡ್ತಾರೆ ಅಲ್ಲಿ ಅಲ್ಲೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದೇ ನೋಡ್ಬೇಕು ಹೇಳ್ತಾರೆ ಹೇಳ್ತಾರೆ ದೀಸ್ ವೇರ್ ನಾಟ್ ದ ಹೋಲಿ ಸ್ಪಿರಿಟ್ ಬಟ್ ಮೆರಿಲಿ ಮ್ಯಾನಿಫೆಸ್ಟೇಷನ್ ಟು ದೇರ್ ಸೆನ್ಸಸ್ ರೆಪ್ರೆಸೆಂಟೆಡ್ ಇನ್ ಇನ್ವಿಸಿಬಲ್ ಅಂತ ಹೇಳ್ತಾರೆ. ಅಂದ್ರೆ ಅವ್ರ ಸೆನ್ಸಸ್ ಮಾತ್ರ ಅವ್ರು ಮಾತ್ರ ತೋಚೋ ರೀತಿಯಲ್ಲಿ ಏನ್ ಮಾಡೋ ದೇವ್ರು ಈ ಒಂದು ಔಟ್ವರ್ಡ್ ಸಿಂಬಲ್ ಮಾತ್ರ ಏನ್ ಮಾಡೋರೆ ಅವ್ರು ಗ್ರಹಿಸ್ಕೊಂಡ ರೀತಿಯಲ್ಲಿ ಏನ್ ಮಾಡೋರಂತೆ ಅವ್ರಿಗೆ ಅವ್ರು ಕೊಟ್ಟಾರ ಅಂತ ಹೇಳ್ತಾರೆ. ಯಾಕೆ ಹಿಂಗ್ ಹೇಳ್ತಾರೆ ಅಂತಂದ್ರೆ ಡೌ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಪಾರ್ವಳ ಏನ್ ಸಿಂಬಲ್ ಏನಕ್ಕೆ ಸೂಚನೆ ಅಂದ್ರೆ ಸಮಾಧಾನ ಶಾಂತಿಗೆ ಏನ್ ಮಾಡ್ತಾರೆ ಒಂದು ಸೂಚನೆ. ಇವಾಗ ಕೂಡ ಇಂಡಿಪೆಂಡೆನ್ಸ್ ಡೇ ದಿನ ಏನ್ ಮಾಡ್ತಾರೆ ಅಲ್ಲಿ ಪಾರ್ವಳನ ಏನ್ ಮಾಡ್ತಾರೆ ಹರಸ್ತಾರೆ. ಅದ ಏನಕ್ಕೆ ಅಂದ್ರೆ ಒಂದು ಸಮಾಧಾನಕ್ಕೆ ಒಂದು
ಸೂಚನೆ ಅಂತಂದ್ರೆ ಇದಕ್ಕೆ ದೇವ್ರು ಏನ್ ಮಾಡಿದ್ರು ಯೇಸು ಕ್ರಿಸ್ತನ ಪವಿತ್ರ ಆತ್ಮ ಅಂತಾರೆ ಸಮಾಧಾನ ಬಂತು ಅಂದ್ರೆ ಸಮಾಧಾನ ಆತ್ಮ ಏನಂತಾರೆ ಅದರಲ್ಲಿ ಬಂದು ನೆಲೆಗೊಂಡು ಆತನ ಏನಂತಾರೆ ಸಮಾಧಾನ ಕರ್ತನು ಅಂತ ಆ ರೀತಿ ನೋಡ್ಸೋದಿಕ್ಕೆ ಅಲ್ವಾ. ಅದೇ ಅಂತ ಹೇಳ್ಬೇಕ್ರೆ ಇಲ್ಲಿ ಅಗ್ನಿ ಅಂತ ನೀವು ಉಪಯೋಗಿಸ್ಕೊಂಡಿದ್ದೆ ಅಂದ್ರೆ ಅಲ್ಲಿ ಹೇಳ್ತಾರೆ ಉಪಯೋಗಿಸ್ ಏನಂತ ಮಾತು ಹೇಳ್ತಾರೆ ಅಂದ್ರೆ ದ ಕ್ಲೋವನ್ ಟಂಗ್ಸ್ ಆಫ್ ಫೈರ್ ಅಂತ ಹೇಳ್ತಾರೆ, ಏನೋ ವಿಂಗಡಿಸುವಂತ ರೀತಿಯಲ್ಲಿ ಇರೋಂತ ಅದರ ಉರಿಯುವಂತ ನಾಲಿಗೆಗಳು ಅಲ್ವಾ. ಏನಂತಾರೆ ಉಂಗು ಏನಂತಾರೆ ವಿಂಗಡಿಸುವಂತ ಉರಿಯುವಂತ ನಾಲಿಗೆಗಳನ್ನು ಏನಂತಾರೆ ಬೆಂಕಿ ಏನ್ ಮಾಡ್ತಾರೆ ಸ್ಪ್ರೆಡ್ ಆಗ್ತಾರೆ ಏನಂತ ಅತಿ ವೇಗವಾಗಿ ಸ್ಪ್ರೆಡ್ ಆಗಿ ಏನ್ ಮಾಡ್ತಾರೆ ಎಲ್ಲ ಕಡೆ ಆ ಒಂದು ಕೆಲಸನ ಮುಗಿಸ್ಬಿಡ್ತಾರೆ, ಕನ್ಸ್ಯೂಮ್ ಮಾಡ್ತಾರೆ, ಬೆಂಕಿ ಕೆಲಸಕ್ಕೆ ಸುಟೋಗ್ತಾರೆ. ಅಂದ್ರೆ ಅದೇ ಅದು ಕೆಲಸ. ಇದೇ ರೀತಿ ಏನಕ್ಕೆ ಒಂದು ಸೂಚನೆ ಅಂತಂದ್ರೆ ದೇವರು ತನ್ನ ಒಂದು ಕೆಲಸನ ಏನ್ ಕೆಲಸನ ಸುವಾರ್ತೆನ ಸಾರ ಅಂತ ಒಂದು ಕೆಲಸನ ಈ ಒಂದು ಸಭೆಯ ಒಂದು ಜನಗಳ ಮುಖಾಂತರ ಮಾಡ್ತಾರೆ ಅಂತ ಅಂದ್ಬಿಟ್ಟು ನೋಡ್ಸೋದಕ್ಕೋಸ್ಕರ ದೇವ್ರ ಏನ್ ಮಾಡಿದ್ರೆ ಇದನ್ನ ಏನ್ ಮಾಡಿದ್ರೆ ಅದನ್ನ ಕ್ಲೀನ್ ಆಗಿ ಡೆಮಾನ್ಸ್ಟ್ರೇಟ್ ಮಾಡಕ್ಕೆ ನೋಡ್ಸಿರೋದು. ಇವಾಗ ಯಾವ ರೀತಿ ಅಗ್ನಿ ಒಂದ್ ಕಡೆ ಹಚ್ಬಿಟ್ರೆ ಕಾಡಲ್ಲಿ ಏನೋ ತಗೆ ಸ್ಪಿಟ್ಟಾಗಿ ಎಲ್ಲ ಸುತ್ತಾಕೊಂಡ್ಬಿಟ್ಟಿದ್ವಿ. ಈ ತರ ಈ ಶಿಷ್ಯನ್ಗಳ ಮುಖಾಂತರ ದೇವ್ರ ಈ ಪವರ್ ಕೊಟ್ಟಾವಾಗ ಏನಾಗ್ತದೆ ಈ ಪವರ್ ಏನ್ ಮಾಡ್ತಾರೆ ಎಲ್ಲ ಕಡೆ ಹೋಗ್ಬಿಟ್ಟೆ ಎಲ್ಲ ಸುವಾರ್ತೆ ಏನ್ ಮಾಡ್ತಾರೆ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡ್ಬಿಡ್ತಾರೆ ಅಂದ್ಬಿಟ್ಟು ಆ ಒಂದು ಒಂದು ಸೂಚನೆಗೆ ಏನ್ ಮಾಡ್ತಾರೆ ದೇವರಲ್ಲಿ ಅದನ್ನ ಉಪಯೋಗಿಸೋರೆ ಅಂತ ಹೇಳಿದ್ರೆ ಅಲ್ಲೇ ಹೇಳ್ತಾರೆ. ನೆಕ್ಸ್ಟ್ ಓದ್ಬಿ ಫುಡ್ ಚಾಪ್ಟರ್ ಓದಿ ಸರ್, ಅದು ಚಾಪ್ಟರ್ ಆಯ್ತಲ್ಲ ಫುಲ್ಲು ಮುಗ್ದೈತಲ್ಲ ಅದು ವಚನಗಳು ಓದಿಂತೀರಿ. ಆಕ್ಟ್ಸ್ 2:32 ನೋಡಿ ಇಂತೀರಿ, ಆಕ್ಟ್ಸ್ 2:32 ನೋಡಿ. ಈ ಯೇಸುವನ್ನೇ ದೇವರು ಎಬ್ಬಿಸಿದನು, ಇದಕ್ಕೆ ನಾವೆಲ್ಲರೂ ಸಾಕ್ಷಿಗಳಾಗಿದ್ದೇವೆ. ಆತನು ದೇವರ ಬಲಗೈಯಿಂದ ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟು ವಾಗ್ದಾನವಾಗಿದ್ದ ಪವಿತ್ರಾತ್ಮ ವರವನ್ನು ತಂದೆಯಿಂದ ಹೊಂದಿ ನೋಡ್ರ ಹೇಳ್ತಾರೆ ಅಂತಾರೆ ದಿಸ್ ಜೀಸಸ್ ಹ್ಯಾಡ್ ಗಾಡ್ ರೈಸ್ಡ್ ಅಪ್ ವೇರ್ ಆಫ್ ವಿ ಆರ್ ಆಲ್ ವಿಟ್ನೆಸಸ್. ನಾವೇನಾಗಿದ್ರೆ ಸಾಕ್ಷಿ ಆಗಿದ್ರಿ ಅಂತ ಹೇಳ್ತಾರ. ಅದೇ ತರ 3:15 ಕೂಡ ಬರ್ತಾರೆ ಅಪೋಸ್ತಲ ಕೃತ್ಯಗಳು 3:15 ನೋಡಿ. ಆದರೆ ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನು, ಈ ವಿಷಯದಲ್ಲಿ ನಾವೇ ಸಾಕ್ಷಿಗಳು. ನೋಡ್ರ ಈ ವಿಷಯದಲ್ಲಿ ನಾವೇ ಸಾಕ್ಷಿಗಳು ಅಲ್ವಾ. ಹಂಗಂದ್ರೆ ಒಂದ್ ಜಾಗದಲ್ಲಿ ಏನ್ ಮಾಡೋ ದೇವರು ಬೆಂಕಿ ಹಚ್ಚಿ ಬೆಂಕಿ ತರ ಏನ್ ಮಾಡೋಲ್ಲೇ ಅವ್ರಿಗೆ ಆ ಸ್ಪಾರ್ಕ್ ಕೊಟ್ಟು ಬಿಟ್ಬಿಟ್ಟು ಅವ್ರು ಹೇಳ್ತೀನಿ ಅದರಿಂದ ಹಂಗೆ ಸ್ಪ್ರೆಡ್ ಆಗ್ತಾರೆ ಅಂತ ಕೊಟ್ಟಂತ ವಿಟ್ನೆಸ್ ಗಳು ಏನಾಯ್ತು ಅಂದ್ರೆ ಒಂದು ಬೆಂಕಿ ತರ ಏನಾಯ್ತು ಎಲ್ಲ ಕಡೆಗೆ ಸ್ಪ್ರೆಡ್ ಆಯ್ತು ಅಂದ್ರೆ ಮಾಡ್ತೀವಿ ಇನ್ನ ಅನೇಕ ವಚನಗಳು ಕೊಡ್ತಾರೆ ಅದರ. ಸೊ ಇದಕ್ಕೆ ಏನ್ ಮಾಡೋದು ಒಂದು ಸಿಂಬಲ್ ಒಂದು ಬೆಂಕಿ ತರ ಉಪಯೋಗಿಸೋದು ಅಷ್ಟೇ ಅದರ. ಇದಾಗ ಹೇಳ್ತಿರ್ಲಿ ಏನಪ್ಪಾ ಚುರುಕಾಗಿದ್ಯಾ ಅದರ, ಓ ಏನು ವೇಗವಾಗಿ ಕೆಲಸ ಮಾಡ್ತಾರೆ ಒಂದು ಒಂದು ಮೆಟಾಫೋರ್ ಅಷ್ಟೇ ಅದೆಲ್ಲ ಯೂಸ್ ಮಾಡೋದು ಅದರ. ಆಯ್ತು ನೋಡಿ ಥರ್ಡ್ ಪಾಯಿಂಟ್ ಹೋದ ನೋಡಿ ಲಾಸ್ಟ್ ಪಾಯಿಂಟ್ ಹೋದ್ ಬಿಡೋಣ. ಹಾ ವಾಲಿಂದ ಓದಿ ಸರ್. ದೇವರ ಶಕ್ತಿಯ ವಿಶೇಷವಾದ ಪ್ರಕಟಣೆ ಎಂದು ಅಗತ್ಯವಾಗಿತ್ತು, ಯಾಕೆಂದರೆ ಅಲ್ಲಿಯವರೆಗೆ ಅನ್ಯ ಜನರು ಯಹೂದ್ಯರಿಂದ ಬಹಿಷ್ಕರಿಸಲ್ಪಟ್ಟವರಾಗಿದ್ದರು ಮತ್ತು ಆ ಜನರು ದೇವರ ದಾಸರಾಗಿರಲು ಯೋಗ್ಯರಲ್ಲ ಎಂಬ ಭಾವನೆ ಯಹೂದ್ಯರಲ್ಲಿತ್ತು. ಇದರ ಪರಿಣಾಮವಾಗಿ ಯಹೂದ್ಯ ವಿಶ್ವಾಸಿಗಳಿಗೆ ಯಾರಾದರೂ ಅವರುಗಳು ಸಹ ಈ ಕೃಪೆಗೆ ಪಾತ್ರರಾದರೆಂದು ಪ್ರಕಟಿಸುವವರೆಗೆ ಈ ಅನ್ಯ ಜನರು ದೇವರ ಮಕ್ಕಳೆಂಬ ಉನ್ನತ ಸ್ಥಾನಕ್ಕೆ ಏರಿಸಲ್ಪಡುತ್ತಾರೆಂದು ಕಂಡು ಬರಲಿಲ್ಲ. ಸರಿ, ಥರ್ಡ್ ಪಾಯಿಂಟ್ ಅಂದ್ರೆ ಅನ್ಯ ಜನರಿಗೆ ಪವಿತ್ರಾತ್ಮ ಕೊಡಬೇಕು, ಅಲ್ಲಿ ಕೂಡ ಔಟ್ಡೋರ್ ಡೆಮಾನ್ಸ್ಟ್ರೇಷನ್ ಆಗ್ತದೆ. ಅಂದ್ರೆ ಅಲ್ಲೂ ಕೂಡ ಏನ್ ಮಾಡ್ತಾರೆ ಅನ್ಯ ಭಾಷೆಗಳು ಮಾತಾಡಿ ಜನಗಳಿಗೆ ಕ್ಲೀನ್ ಆಗಿ ಗೊತ್ತಾಗಿರ್ತೀನಿ ಆಗ್ತಾರೆ, ಓ ಇವ್ರ ಮೇಲೆ ಪವಿತ್ರಾತ್ಮ ಬಂತು ಅಂದ್ಬಿಟ್ಟು. ಇಲ್ಲೇನಕ್ಕೆ ದೇವರ ಹತ್ರ ಔಟ್ ಒಳಗೆ ಪವಿತ್ರಾತ್ಮನ ಕಾಣಿಸೋ ರೀತಿಲಿ ಅಂತ ಡೆಮಾನ್ಸ್ಟ್ರೇಷನ್ ಮಾಡೋ ರೀತಿಲಿ ಏನ್ ಕೊಟ್ರು ಅಂತಂದ್ರೆ, ಇವಾಗ ಯಹೂದ್ಯರ್ಗೆಲ್ಲ ಏನೇ ಅಭಿಪ್ರಾಯ ದೇವ್ರನ್ನ ಯಾರು ಮಾತ್ರ ಹಾಕೊಂಡವ್ರೆ ಯಹೂದ್ಯರು ಮಾತ್ರ, ಮೋಸೆ ಮುಖಾಂತರ ಧರ್ಮಸೆ ಕಡೆಯಿರೋಂಥ ಜನಗಳು ಮಾತ್ರ ಮೋಸೆಗಳಿಗೆ ಯಾರು ದಿವಸ ತೊಗೊಂಡ್ರೆ ಇವ್ರು ಮಾತ್ರ ಆಯ್ಕೆ ಮಾಡ್ಕೊಂಡವ್ರೆ ಅಂದ್ಬಿಟ್ಟು ಇವ್ರಿಗೆಲ್ಲ ಅಭಿಪ್ರಾಯ ಇತ್ತು. ಯಾರಿಗೆ ದೇವ್ರಿಗೆ ಯಜ್ಞ ಹೋರಿಗಳನ್ನ ಸಲ್ಲಿಸ್ತಾರೋ, ದೇವ್ರ ಆಲಯದಲ್ಲಿ ಹೋಗ್ಬಿಟ್ಟು ದೇವ್ರಿಗೆ ಪ್ರಾರ್ಥನೆ ಮಾಡ್ತಾರೋ, ಆಮೇಲೆ ಯಜ್ಞ ನೈವೇದ್ಯಗಳು ಸಲ್ಲಿಸ್ತಾರೋ, ಇವ್ರನ್ನೇ ದೇವ್ರಿಗೆ ಅಂಗೀಕಾರ ಮಾಡ್ತಾರೆ ಅಂತ ಅಭಿಪ್ರಾಯ ಇತ್ತು. ಅನ್ಯ ಜನಗಳನ್ನ ಕೇಳಿ ಮಾಡ್ತಾರೆ ಅಂದ್ರೆ ಇಲ್ಲ ಅವರ, ಯಾಕಂದ್ರೆ ಇವ್ರೆಲ್ಲ ನಾಯಿ ತಗೊಳ್ಳಿ ಮಾಡೋರು ಟ್ರೀಟ್ ಮಾಡೋರು ಅದ್ರ ಹಂಗಿರ್ಬೇಕಾದ್ರೆ ಇವ್ರನ್ನ ಕೂಡ ದೇವ್ರು ಅಕ್ಸೆಪ್ಟ್ ಮಾಡೋರು ಅಂದ್ಬಿಟ್ಟು ಪ್ರೂಫ್ ಏನು, ಒಂದ್ ಗ್ಯಾರಂಟಿ ಏನೋ ಜನಗಳಿಗೆ ಗೊತ್ತಾಗೋದ ಹೆಂಗೆ ಅಲ್ವರ, ಅದಕ್ಕೆ ಗೊತ್ತಾಗೋ ರೀತಿಯಲ್ಲಿ ಇರಬೇಕು ಅಂತ ಬಿಟ್ಟು ಧೈರ್ಯ ಮಾಡಿದ್ರು. ಕೊರ್ನೇಲಿಯಸ್ ಮೇಲೆ ಅವ್ರ ಫ್ಯಾಮಿಲಿ ಮೇಲೆ ಅಂತಾರೆ ಪವಿತ್ರಾತ್ಮ ಸೂಸನ್ ಮುಖಾಂತರ ಅದನ್ನ ನೋಡ್ಸ್ಕೊಟ್ರು ಅಂತ ಬಿಟ್ಟಿರ್ತಾರೆ. ಯಾಕಂದ್ರೆ ಆ ಯಹೂದ್ಯರು ಏನ್ ಮಾಡ್ದಲ್ಲ ಅನ್ಯ ಜನಾಗಿರುತ್ತೆ ಯಾವ್ದೇ ರೀತಿ ಒಂದು ವ್ಯವಹಾರ ಇಟ್ಕೊಂತಾರಲ್ಲ ಸಾಮಾನ್ಯವಾಗಿ, ಅದೇ ನೋಡ್ಬೇಕ್ರೆ ಅವ್ರಿಗೂ ಕೂಡ ಗೊತ್ತಾಗ್ಲಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಮಾಡ್ತಾರಂತ ಅದರ. ಅದೇ ನೋಡಿ ನೆಕ್ಸ್ಟ್ ಪಾಯಿಂಟ್ ಅಂದರೆ ಪಂಚಶತಮಾನ ದಿನದಿಂದ 3.5 ವರ್ಷಗಳ ಕಾಲದವರೆಗೆ ಅನ್ಯ ಜನರನ್ನು ಅಂಗೀಕರಿಸುವುದು ದೇವರ ಯೋಜನೆಯಲ್ಲಿ ಇರಲಿಲ್ಲ ಎಂಬುದನ್ನು ನಾವೀಗಾಗಲೇ ನೋಡಿದ್ದೇವೆ. ಇದ್ರ ಬಗ್ಗೆ ನಾವು ಓದಿದ್ದೇವೆ 70 weeks ಪ್ರೊಫೆಸಿ ಅಲ್ವರ. ನಂತರ ದಾನಿಯೇಲ 9:5 ಬರುವಂತ 70 ವರ್ಷಗಳ ಒಂದು ಪ್ರವಾದ ಮಾತು ಪ್ರಕಾರ ಯೇಸು ಕ್ರಿಸ್ತ ಶಿಲುಬೆಯ ಸತ್ತಿ ಇನ್ನ 3.5 ವರ್ಷ ಆಗುವ ತನಕ ಸುವಾರ್ತೆ ಯಾವುದೇ ಅನ್ಯ ಜನರ ಓದಿಕೆ ಸಾಧ್ಯನಿಲ್ಲ. ಯಾಕಂದ್ರೆ ದೇವರು ಆ 70 ವಾರಗಳು ಯಾರಿಗೆ ಮಾತ್ರ ನೇಮಿಸಿದ್ರೆ ಅಂದ್ರೆ ಯಹೂದ್ಯರಾದಂತ ಜನಗಳಿಗೆ ಅದರ ಅದಕ್ಕೆ ಹೇಳ್ತಾರೆ ದಾನಿಯೇಲ ನಿಂಗೂ ನಿನ್ನ ಜನರಿಗೂ ಅಂತಾರೆ ಇವೆಲ್ಲವನ್ನು ಮಾಡೋದಕ್ಕೆ 70 ವಾರಗಳೇ ಮಾಡಿದ್ದೀನಿ.
ನೇಮಿಸ್ಬಿಟ್ಟಿದ್ರಿ ಅಂತ ಹೇಳ್ತಾರೆ. ಅಂದ್ರೆ 70 ವಾರಗಳ ತಿರುವ ತನಕ ಯಾವುದೇ ಒಂದು ಅನ್ಯ ಜನರಿಗೆ ಸುವಾರ್ಥ ಸಾರರಿಗೆ ಸಾಧ್ಯ ಇಲ್ಲ. ಅದಕ್ಕೆ ಆಡಿ ನಾವು ನೋಡ್ಬಿಡ್ತೀವಿ ಅಂತ ಹೇಳ್ತಾರೆ. ಅಲ್ಲಿ ಅಂದ್ರೆ ಸೆಕೆಂಡ್ ವಾಲ್ಯೂಮ್ ಹೇಳ್ತಾರೆ ಅಲ್ವರ. ಆಮೇಲೆ ಯಹೂದ್ಯರೊಂದಿಗೆ ಸರಿಸಮಾನವಾಗಿ ಜೊತೆ ಬಾಧ್ಯಸ್ಥರಾಗುತ್ತಾರೆಂಬ ಸತ್ಯದ ಸೂಚನೆಯು ಪಂಚಶತಮ ದಿನದ ಪವಿತ್ರಾತ್ಮನ ದೀಕ್ಷಾ ಸ್ನಾನದಲ್ಲಿ ಕಂಡುಬರುವುದಿಲ್ಲ. ಅದು ಹೇಳ್ಬೇಕ್ರೆ ಅಂತಾರೆ ಪೆಂಟಿಕಾಸ್ ದಿನ ಪವಿತ್ರಾತ್ಮ ಸೃಷ್ಟಿಸ್ಬೇಕಾದ್ರೆ ಅಲ್ಲಿ ಯಾವುದೇ ರೀತಿ ಅನ್ಯ ಜನಾಗೋದರು ಅಂತಾರೆ. ಒಂದು ಪವಿತ್ರಾತ್ಮ ಅಭಿಷೇಕ ಒಂದು ನಾವು ನೋಡೋದಿಲ್ಲ ಅಂತ ಹೇಳ್ತಾರೆ ಅಲ್ವರ. ಯಾಕೆ ಅಂದ್ರೆ ಇನ್ನ 70 ವಾರಗಳೇನಾಗಿಲ್ಲ, ಇನ್ನ ಮುಗ್ದಿರಲ್ಲ. ಅದಕ್ಕೆ 70 ವಾರಗಳು ತಿರೋದಕ್ಕಿಂತ ಮುಂಚೆನೆ ಅಪೋಸ್ಟಲ್ ಪೌಲ್ ಏನಾಗ ಸತ್ಯಕ್ಕೆ ಬರೋದು ಅದರ. ಅದಕ್ಕೆ ಅಪೋಸ್ಟಲ್ ಪೌಲ್ ಅವರು ಕೂಡ ಹೇಳ್ತಾರೆ, ಅವ್ರು ಕೂಡ ಪವಿತ್ರಾತ್ಮ ಬರ್ತಾರೆ, ಅವರು ದೀಕ್ಷಾ ಸ್ನಾನ ತಗೊಂತಾರೆ. ಯಾವ ದೀಕ್ಷಾ ಸ್ನಾನ ತಗೊಂತಾರೆ ಅವರು? ಅಲ್ಲ ಅಪೋಸ್ಟಲ್ ಪೌಲ್ ಬ್ಯಾಪ್ಟಿಸಮ್ ತಗೊಂತಾರಲ್ಲ, ಅವ್ರು ತಗೊಂಡಂತ ಬ್ಯಾಪ್ಟಿಸಮ್ ಹೆಸರೇನು? ಯಾವ ಬ್ಯಾಪ್ಟಿಸಮ್ ತಗೊಂತಾರೆ? ಯೇಸುವಿನ ಹೆಸರಲ್ಲಿ ಬ್ಯಾಪ್ಟಿಸಮ್ ತಗೊಂತಾರ? ಇವಾಗ ಬೈಬಲ್ ಹೆಸರು ಬ್ಯಾಪ್ಟಿಸಮ್ ಹೇಳಿ ಒಂದು. ಅಲ್ಲ ಫಸ್ಟ್ ಯಾರು ಫಸ್ಟ್ ಬ್ಯಾಪ್ಟಿಸಮ್ ಯಾರು ಬೈಬಲ್ ಓದೋದು? ಅದಕ್ಕಿಂತ ಮುಂಚೆ ಯಾರ ಕೊಟ್ಟವ್ರ? ಅವರೈತಾನೆ. ಅದಕ್ಕಿಂತ ಮುಂಚೆ ಯಾರ ಕೊಟ್ಟವ್ರ? ಮೋಸೆ ಮುಖಾಂತರ. ಅದು ಫಸ್ಟ್ ಬ್ಯಾಪ್ಟಿಸಮ್. ಸೆಕೆಂಡ್ ಬ್ಯಾಪ್ಟಿಸಮ್ ಜಾನ್ ಬ್ಯಾಪ್ಟಿಸಮ್. ಥರ್ಡ್ ಯೇಸು ಕ್ರಿಸ್ತರ ಒಂದು ಇದರಲ್ಲಿ ಮಾಡಂತ ಬ್ಯಾಪ್ಟಿಸಮ್ ಅಲ್ವರ. ಇವಾಗ ಅದ ಯಾರೋ ನಮ್ಮ ಅಪೋಸ್ಟಲ್ ಪೌಲ್ ಯಾವ ಬ್ಯಾಪ್ಟಿಸಮ್ ತಗೊಂತಾರೆ ಗೊತ್ತಾ? ಅವ್ರು ತೊಗೊಂಡಂತ ಬ್ಯಾಪ್ಟಿಸಮ್ ಬ್ಯಾಪ್ಟಿಸಮ್ ಆಫ್ ರಿಪೆಂಟೆನ್ಸ್. ಈಗ ವಚನ ಕ್ಲಿಯರ್ ಆಗಿದೆ, ಮಾನಸಾಂತರ ಹೊಂದೋದಕ್ಕೋಸ್ಕರ ಅವ್ರು ದೀಕ್ಷೆ ತೊಗೊಂಡ್ರು ಅಂತ. ಯಾಕಂದ್ರೆ ಇನ್ನ 70 ವಾರಗಳೇನಾಗಿಲ್ಲ, ಇನ್ನ ಮುಗ್ದಿಲ್ಲ. ಆದ್ರೆ ಇದೇ ಅಪೋಸ್ಟಲ್ ಪೌಲ್ 70 ವಾರ ಆಗಿದ ತಕ್ಷಣ ಎಫ್ಎಸ್ಎಸ್ ಸಭೆಗೆ ಹೋಗ್ಬೇಕಾದ್ರೆ ಅಲ್ಲಿರೋಂತ ಸಹೋದರಗಳನ್ನ ಕರೆಕ್ಷನ್ ಮಾಡ್ತಾರೆ, ನೀವ್ ಯಾವ ಬ್ಯಾಪ್ಟಿಸಮ್ ತಗೊಂಡ್ರಿ ಅಂತ ಹೇಳ್ಬೇಕಾದ್ರೆ ಹೇಳ್ತಾರೆ, ಓ ನಾನು ಯೋಹಾನನ ಒಂದು ದೀಕ್ಷೆ ಸ್ಥಾನ ಅಂತ ಹೇಳ್ಬೇಕು. ಇವ್ರು ಏನ್ ಮಾಡ್ತಾರಂತ ತಿದ್ದುಬಿಟ್ಟು ಅದು ತಪ್ಪು, ನೀವೇನ್ ಮಾಡಬೇಕಿತ್ತು ಕ್ರಿಸ್ತಲ್ಲಿ ತಗೊಂಡ್ಬೇಕಾದ್ರೆ ಏನ್ ಮಾಡ್ತಾರಂತ ಕರೆಕ್ಟ್ ಮಾಡ್ತಾರೆ. ಇದು ಏನಕ್ಕೆ ಅಂದ್ರೆ ಇದು 70 ವಾರಗಳೇನಾಗ್ತದ, ಇದು ಅಪ್ಲೈ ಆಗ್ತದೆ. ಅದಕ್ಕೆ ಏನ್ ಮಾಡ್ತಾರೆ, ಆ 70 ವಾರಕ್ಕಿಂತ ಮುಂಚೆ ಆ 70 ವಾರಗಳ ಸಮಯದಲ್ಲಿ ಯಾವುದೇ ಅನ್ಯ ಜನಗಳು ದೇವರು ಒಂದು ಇದಕ್ಕೆ ಬಂದಿರ ನಾವು ನೋಡಿಲ್ಲ ಅಂತ ಹೇಳ್ತಾರೆ. ಬಂದ ರಸಲ್ ಅದರ ನೆಕ್ಸ್ಟ್ ಪಾಯಿಂಟ್ ಓದಿಂತೀವಿ ವಾಲ್ಯೂಮ್ ಓದೋಣ. ಅದಕ್ಕೆ ಹೇಳ್ತಾರೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಅಂತ ಹೇಳ್ತಾರೆ. ಅಷ್ಟೇ ನೋಡ್ರ ಏನ್ ಹೇಳ್ತಾರೆ ಅಂದ್ರೆ, ಓ ಏನಪ್ಪ ಅಂದ್ರೆ ಇವನು ಕೊನೆಲೆಸ್ ಬಂದ್ರೆ ಕೂಡ ಅವನ್ಗೂ ಹೇಳ್ತಾರೆ, ಹೇಳ್ತಾರೆ ಸೀಳಿರಂತ ನಾಲ್ಗೆ ಇರ್ತಾರಂತ ಬೆಂಕಿಯ ಊರಿಗಳು ಬಂದು ನಿಂತ್ಕೊಂಡ್ಬಿಡ್ತಾನೆ. ಅಲ್ಲೇನ ಹೇಳ್ತಾರೆ ಯಾವ್ದು ಯಾವ್ದು ಅಲ್ಲಿ ನಿಂತ್ಕೊಂಡಿಲ್ಲ ಅವ್ಗೆ ಅಲ್ಲ, ಅವನ್ಗೆ ಅಂತ ಒಂದು ಔಟ್ ವರ್ಡ್ ಡೆಮೋನ್ಸ್ಟ್ರೇಷನ್. ಯಾವ್ದು ಔಟ್ ವರ್ಡ್ ಡೆಮೋನ್ಸ್ಟ್ರೇಷನ್? ಇಲ್ಲಿ ಆಕ್ಟ್ಸ್ ಸೆಕೆಂಡ್ ಚಾಪ್ಟರ್ ಪೆಂಟಿಕಾಸ್ ದಿನ ನಡೆದಿರೋಂತ ಒಂದು 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 ಮಾತು ಅಲ್ಲಿರೋಂಥ ಕೆಲವೊಂದು ಪಾಯಿಂಟ್ಗಳೇನಾಗಿದೆ ಆಗಿದೆ. ಏನು ಮುಖ್ಯವಾಗಿರೋಂಥ ಅಲ್ಲಿ ಪಾಯಿಂಟು, ಅಲ್ಲಿ ಜನಗಳಿಗೆ ಕೊಟ್ಟಂಥ ಔಟ್ ವರ್ಡ್ ಡೆಮೋನ್ಸ್ಟ್ರೇಷನ್ ಏನು ಪೆಂಟಿಕಾಸ್ಟಲ್ಲಿ? ಅದು ಅಲ್ವರ, ಅದೇ ಒಂದು ಜನಗಳಿಗೆ ಔಟ್ ವರ್ಡ್ ಡೆಮೋನ್ಸ್ಟ್ರೇಷನ್ ಹೊರತು ಅಲ್ಲಿ ಸೀಳಿರೋಂಥ ನಾಲ್ಕು ಹತ್ರ ಬಂದು ನಿಂತಿರೋದು ಯಾರಿಗದ್ದು? ಅದು ಶಿಷ್ಯನಿಗೆ ಮಾತ್ರ, ಅಪೋಸ್ಟಲ್ಸ್ಗಳಿಗೆ. ಓ ಇದೆಲ್ಲ ಬಂತಲ್ಲ ಅಂತ ಅಂದ್ಬಿಟ್ಟು ಅಲ್ವರ. ಅರೆ ಬೇರೆ ಜನಗಳು ಇದನ್ನ ಹೆಂಗೆ ನೋಡ್ಕೊಂಡು ಇಟ್ಕೊಂಡ್ರು? ಎಸ್, ಬೇರೆ ಬೇರೆ ಭಾಷೆಗಳು, ಅದೇ ಔಟ್ವರ್ಡ್ ಡೆಮಾನ್ಸ್ಟ್ರೇಷನ್. ಅದಕ್ಕೆ ಕೊರ್ನೆಲಿಯಸ್ ಮನೆಯಲ್ಲಿ ಪವಿತ್ರಾತ್ಮ ಬರ್ಬೇಕಾದ್ರೆ ಕೊರ್ನೆಲಿಯಸ್ ಕೂಡ ಏನ್ ಮಾಡಿದ್ರು ಅಲ್ಲಿ ಅನ್ಯ ಭಾಷೆ ಏನ್ ಮಾಡಿದ್ರು ಅಲ್ಲಿ ಬೇರೆ ಬೇರೆ ಭಾಷೆಗಳನ್ನ ಅವ್ರು ಏನ್ ಮಾಡಿದ್ರು ಮಾತಾಡ್ತಾರೆ. ಇದೇ ಒಂದೇ ಅಂತಾರೆ ಔಟ್ವರ್ಡ್ ಸಿಂಬಲ್ ಅಂತ ಹೇಳ್ತಾರೆ. ಆಮೇಲೆ ಆತ್ಮನ ಸ್ನಾನ ಮತ್ತು ಪಂಚಾಶತಮ ದಿನದ ಆಶೀರ್ವಾದಗಳು ಕೇವಲ ಅಬ್ರಹಾಮನ ಸ್ವಾಭಾವಿಕ ಸಂತಾನದವರಾದ ವಿಶ್ವಾಸಿಗಳ ಮೇಲೆ ಮಾತ್ರವೇ ಬರುವುದಾದರೆ ಇದು ನಮ್ಮನ್ನು ಸ್ವಾಭಾವಿಕವಾದ ಸಂತಾನದಲ್ಲಿ ಅನ್ಯ ಜನರಾದವರ ನೆಲೆಯ ಬಗ್ಗೆ ಸುವಾರ್ಥ ಕಾಲದವರೆಗೂ ಅನುಮಾನದಲ್ಲಿ ಸಿಲುಕಿಸುತ್ತಿತ್ತು. ಆದರೆ ಕೊರ್ನೆಲನಿಗುಂಟಾದ ಪವಿತ್ರಾತ್ಮನ ಸ್ನಾನದ ಮೂಲಕ ಕರ್ತನು ಇನ್ನು ಮುಂದೆ ಯಹೂದ್ಯರಿಗೂ ಅನ್ಯ ಜನರಿಗೂ ಬಂಧಿತರಿಗೂ ಮುಕ್ತರಾದವರಿಗೂ ಗಂಡಸರಿಗೂ ಹೆಂಗಸರಿಗೂ ಆತನೊಂದಿಗೆ ಕ್ರಿಸ್ತನಲ್ಲಿ ಅಂಗೀಕಾರದ ಬಗ್ಗೆ ಯಾವುದೇ ಭೇದವಿರುವುದಿಲ್ಲ ಎಂಬುದನ್ನು ಪೂರ್ಣವಾಗಿ ಪ್ರಕಟಪಡಿಸುತ್ತಾನೆ. ಪ್ಯಾರಾಗ್ರಾಫ್ ಅಲ್ವರ. ಸದ್ಯ ನೋಡ್ಬೇಕಾದ್ರೆ ಏನಂದ್ರೆ ಈ ಕಾರಣದಿಂದ ದೇವರು ಮಾಡಿದಂತಲ್ಲಿ
ಅಲ್ಲಿ ಕೊರ್ನೆಲಿಯಸ್ಗೆ ಬ್ಯಾಪ್ಟಿಸಮ್ ಕೊಡ್ಬೇಕಾದ್ರೆ ಅಲ್ಲಿ ಯಹೂದರ್ಗಳ ಕೂಡ ಏನಾಗ್ಲಿ ಒಂದು ಕ್ಲಿಯರ್ ಆಗಿ ಒಂದು ಕ್ಲಿಯರ್ ಆಗಿ ಒಂದು ಸಾಕ್ಷಿ ಇರಲಿ, ಇವ್ರು ಏನಂತಾರೆ ದೇವರ ದೃಷ್ಟಿಯಿಂದ ಒಂದು ಒಂದು ಏನಂತಾರೆ ಒಂದು ಅಶುದ್ಧವಾದದ್ದು ಏನಿಲ್ಲ, ಅದು ಕೂಡ ದೇವರು ಸಿದ್ಧ ಮಾಡ ನೋಡಿಸೋದಕ್ಕೋಸ್ಕರ ಮಾಡೋ ದೇವರು ಈ ತರ ಒಂದು ಹೋಲಿ ಸ್ಪಿರಿಟ್ ನ ಹೊರಗಡೆ ಏನಂತಾರೆ ಒಂದು ಡೆಮಾನ್ಸ್ಟ್ರೇಷನ್ ಮುಖಾಂತರ ಇಲ್ಲಿ ಕೊಟ್ಟರು ಅಂತ ಹೇಳ್ತಾ ಇದ್ರು. ಸೊ ಈ ರೀತಿ ನೋಡ್ಬೇಕಾದ್ರೆ ಅಲ್ಲಿ ಕೊಟ್ಟಂತ ಒಂದು 3 ಒಂದು ಡೆಮಾನ್ಸ್ಟ್ರೇಷನ್ಸ್ ಕೂಡ ಏನಕ್ಕೆ ಅಂತಂದ್ರೆ ಅದೇನಂತಾರೆ ಒಂದು ವಿಟ್ನೆಸ್ ಗಾಗಿ ಮಾಡೋ ದೇವರು ಕೊಟ್ಟರು. ಹಂಗ್ರೆ ಅಂದ್ರೆ ಬ್ಯಾಪ್ಟಿಸಮ್ ವಿಟ್ನೆಸ್ ಅಂತ ಹೋಲಿ ಸ್ಪಿರಿಟ್ ನೋಡ್ಬೇಕ್ರೆ ಫಸ್ಟ್ ನಾವು ನೋಡೋದೇ ಅಂದ್ರೆ ಈ ಕೊಟ್ಟಂತ ಒಂದು ಹೋಲಿ ಸ್ಪಿರಿಟ್ 3 ಸ್ಟೇಜಸ್ ಅಲ್ಲಿ ಕೊಟ್ಟರು. ಈ 3 ಒಂದು ವಿಟ್ನೆಸಸ್ ಕೂಡ ಹೆಂಗಿದೆ ಅಂತ ಇವಾಗ ಅದೊಂದು ದೇವರ ಒಂದು ಪವಿತ್ರಾತ್ಮ ಒಂದು ಸುರಿಸಿದ್ದಕ್ಕೆ ಅಂದ್ರೆ ಏನು ದೇವರ ತನ್ನ ಒಂದು ಕುಟುಂಬದಲ್ಲಿ ಸೇರಿಸೋದಿಕ್ಕೆ ಒಂದು ಔಟ್ವರ್ಡ್ ಸಿಂಬಲ್ ಅಂತ ಹೇಳ್ತಾರೆ. ಫಸ್ಟ್ ಯಾರಿಗೆ? ಸ್ನಾನಿಕನಾದ ಯೋಹಾನನ್ಗೆ. ಅದರ ಪೆಂಟಿಕಾಸ್ ದಿನ ಕೊಟ್ಟಿದ್ದಾರಿಗೆ ಅಲ್ಲಿರಂತ ಎಲ್ಲ ಯಹೂದ್ಯರನ್ನ ಜೆಂಟೈಲ್ ಕನ್ವರ್ಟ್ ಅಂದ್ರೆ ಜೆಂಟೈಲ್ ಆಗಿದ್ದು ಯಹೂದ ಧರ್ಮ ಕನ್ವರ್ಟ್ ಆಗಿತ್ತ ಗೊತ್ತಾ ಫಸ್ಟೇ ಆ ಒಂದು ಜನಗಳಿಗೆ ಮತ್ತೆ ಅಲ್ಲಿದಂತ ಎಲ್ಲ ಯಹೂದಿಗಳಿಗೆ ಒಂದು ಸಾಕ್ಷಿ ಏನಕ್ಕೆ ಅದು ಓ ದೇವರೊಂದು ಆಯ್ಕೆ ಮಾಡಿದ್ದಾರೆ ಅಂತ ಅಂತಂದ್ರ ಅವನ್ನ ಮೂರನೇದು ಅಂದ್ರೆ ಕೊರ್ನೆಲಿಯಸ್ ಮನೆಯಲ್ಲಿ ಅದರ ಯಹೂದಿಗಳಿಗೆ ಸಾಕ್ಷಿ ಓ ದೇವರು ಅನ್ಯ ಜನ ಕೂಡ ಏನ್ ಮಾಡ್ರೆ ಆಯ್ಕೆ ಮಾಡೋರ ಅಂತ ಮಾಡಿದ್ರು. ಈ 3 ಪಾಯಿಂಟ್ ನೋಡಿದ್ರೆ ಈ ಬರೋ ವಾರಗಳಲ್ಲಿ ಏನ್ ಮಾಡೋಣ ನಾವು ಇದನ್ನ ಹಿಂಗೆ ಕಂಟಿನ್ಯೂ ಮಾಡೋಣ ಅದರ ಇದು ಹಿಂಗೆ ಕಂಟಿನ್ಯೂ ಮಾಡಿದಾಗ ಏನಂತಾರೆ ಅನೇಕ ನಮ್ಗೆ ಪಾಯಿಂಟ್ ಕಟ್ಟಿರ್ತೀವಿ ನಾವು ಓದೋಣ ಅದರ ದೇವ್ರಿ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಏನೋ ಡೌಟ್ಸ್ ಇದೆಯಾ? ಏನೋ ಡೌಟ್ಸ್ ಏನೋ ಪಾಯಿಂಟ್ಸ್? ಯಾರು ಅಪೋಸ್ಟಲ್ ಯಹೂದ್ಯರೇ ತಗೊಂಡಿದ್ದಾರೆ ಯೇಸುಕ್ರಿಸ್ತನ ಜೊತೆಗೆನಾ? ಹಾ, ಸತಿಗೆ ಬಂದಿಲ್ವಲ್ಲ, ಯೇಸುಕ್ರಿಸ್ತ ಅಂಗೀಕಾರ ಮಾಡಿಲ್ವಲ್ಲ ಅವರು. ಅದಕ್ಕೆ ಅದೇನೇ 20 ವರ ಅನ್ನೋದವ್ರಿಗೆ ಅದು ಲೆಕ್ಕ ಅವ್ರಿಗೆ ಸೇರೋದಿಲ್ಲ, ಅವ್ರ ಮುಂಚೆನೆ ತಗೋಬೇಕಿತ್ತಲ್ವ. ಅವಾಗ 70 ವರಗಳು ತೀರದ ಮೇಲೇನೆ ಅನ್ಯ ಜನಗಳು ಬರ್ಬೇಕು. ಕರೆಕ್ಟ್. ಅದಕ್ಕೆ ಮುಂಚೆ ಅವ್ರು ತಗೊಂಡಿದ್ದು ರಿಪೆಂಟೆನ್ಸ್ ಗೋಸ್ಕರ ತಗೊಂಡಿದ್ರಲ್ವಾ? ಹೌದು. ಅದ್ ಇಲ್ಲದೆ ಹೋಗಿದ್ರು ಯೇಸುಕ್ರಿಸ್ತ ಸಾರಿ ಬೇರೆ ಅಪೋಸ್ತಲ್ಸ್ ತರ ಇವ್ರು ತಗೋಬೇಕಿತ್ತಲ್ವಾ ಅಂತ ಅದೇ ತಗೊಂಡಿದ್ರು. ಅದೇ ಬೇರೆ ಅಪೋಸ್ತಲ್ಸ್ ಏನ್ ಬ್ಯಾಪ್ಟಿಸಮ್ ತಗೊಂಡ್ರು ಅದೇ ಬ್ಯಾಪ್ಟಿಸಮ್ ತಗೊಂಡಿರುತ್ತೆ. ಪೆಂಟಿಕಾಸ್ಟ್ ಇಂದ ಮಾತ್ರ ಈ ತರ ಬ್ಯಾಪ್ಟಿಸಮ್ ಬೇರೆ ತರ ಲೆಕ್ಕ ಇಲ್ಲ. ಏನಂತಾರೆ 70 ವೀಕ್ಸ್ ಎಂಡ್ ಆಗಿದ್ದು ಪೆಂಟಿಕಾಸ್ಟ್ ಅಲ್ಲ, ಪೆಂಟಿಕಾಸ್ಟ್ ಆಗಿ ಇನ್ನ ಫರ್ದರ್ 3.5 ಇಯರ್ಸ್ ಆಗಿದ್ಮೇಲೆ 70 ವೀಕ್ಸ್ ಏನಾಯ್ತು ಅಲ್ಲಿ ಎಂಡ್ ಆಯ್ತು. ಸೊ ಹಾಗಾದ್ರೆ 70 ವೀಕ್ಸ್ ಇನ್ನ ಫರ್ದರ್ ಟೈಮ್ ಇದೆ. ಯಾವಾಗ ಯೇಸುಕ್ರಿಸ್ತ ಸತ್ತಿ 3.5 ಇಯರ್ಸ್ ಆಗಿದ ನಂತರ, ಸೊ ಆ 3.5 ಇಯರ್ಸ್ ಗ್ಯಾಪ್ ಅಲ್ಲಿ ಯಾರು ಬಂದಿರೋದು? ಅಪೋಸ್ಟಲ್ ಪೌಲ್ ಇವಾಗ ಬಂದಿರೋದು. ಅದೇ ನೋಡ್ಬೇಕು ಅವ್ರು ಸ್ಪೆಷಲ್ ಆಗಿ ಏನ್ ಬ್ಯಾಪ್ಟಿಸಮ್ ತಗೊಂಡೋಗ್ಬೇಕಾಗಿಲ್ಲ, ಬ್ಯಾಪ್ಟಿಸಮ್ ರಿಪೆಂಟೆನ್ಸ್ ತಗೊಂಡಿದ್ರೆ ಸಾಕಾಗಿರೋದು. ಯಾಕೆ ಆರ್ಡಿಯರ್ ಆಗಿದ್ರು ಮೋಸೆ ಕಡೆ, ಇವರು ಧರ್ಮಸ್ಥ ಕಡೆ ಒಂದು ಮೋಸೆಗೆ ಅಂತ ದೀಕ್ಷಾಸ್ನಾನ ಮಾಡ್ಕೊಡಿದ್ರು. ಇವಾಗ ಏನ್ ಮಾಡಿದ್ರು ಅಂದ್ರೆ ಮಾನಸಾಂತರ ಒಂದು ಏನ್ ಮಾಡ್ತಾರೆ ದೇವ್ರ ಕಡೆ ತಿರ್ತಾರೆ ನೋಡಿದ್ರೆ ಮುಂದೋದ ಅಷ್ಟೇ ಆಯ್ತರ. ಇವಾಗ ನಾವು ಏನ್ ಮಾಡ್ಬೇಕು, ನಾವು ಮಾಡ್ತಂತ ಒಂದು ಒಡಂಬಡಿಕೆ ದೇವ್ರ ಸಂಗಡ, ಅವ್ರು ಕೂಡ ದೇವ್ರ ಸಂಗಡನೆ ಮಾಡಿದ್ರು. ಅದೇ ದೇವ್ರ ಸಂಗಡ ಮಾಡಿದಂತ ಒಡಂಬಡಿಕೆನ ಮುರಿದಿರೋದ್ರಿಂದ ದೇವ್ರೇ ಮಾಡೋದು ನೋಡಪ್ಪ ನೀವು ಮಾಡಂತ ಒಡಂಬಡಿಕೆ ಮುರಿದಿದೆ ಅಂತ ಅಂದ್ಬಿಟ್ಟು ಒಂದು ಅದನ್ನ ಮನಸ್ಸಾಂತರ ಹೊಂದಿದೆ ಅಂದ್ಬಿಟ್ಟು ನೋಡ್ಸೋದಕ್ಕೋಸ್ಕರ ಏನ್ ಮಾಡೋ ಈ ಬ್ಯಾಪ್ಟಿಸಮ್ ತಗೊಂತದ್ದು. ಇವಾಗ ನಾವು ಅದು ತಗೊಬೇಕಂದ್ರೆ ಫಸ್ಟ್ ಆಫ್ ಆಲ್ ನಾವು ದೇವ್ರಿಗೆ ರೀಕನ್ಸೈಲ್ ಆಗಿಲ್ವಲ್ಲ, ನಮಗೂ ದೇವ್ರಿಗೆ ಸಂಬಂಧ ಇಲ್ಲವಲ್ಲ, ಹಂಗಿರ್ಬೇಕಾದ್ರೆ ನಾನು ದೇವರು ಆಗ್ರೆ ಮುರಿಯೋದಿಲ್ಲ ಬಂತು ಫಸ್ಟೇ ಮುರಿದೋಗ್ಬಿಡಿದ್ರಿ ಯಾವಾಗ ಆದಾಮ ಮುಖಾಂತರ. ಹಾಗಾದ್ರೆ ನಾವಿವಾಗ ದೇವ್ರ ಒಡಂಬಡಿಕೆ ಮಾಡ್ಕೊಬೇಕಾದ್ರೆ ನಮ್ಗಿರೋಂಥ ಮಧ್ಯಸ್ಥ ಯಾರೋ ಕ್ರಿಸ್ತನು. ಕ್ರಿಸ್ತನ ಮೇಲೆ ನಂಬಿಕೆ ಇರೋದ್ರಿಂದ ದೇವ್ರೇನು ಮಾಡ್ತಾರೆ, ಓಕೆಪ್ಪ ನೀನು ಶುದ್ಧವಾಗಿದೆ ಅಂತ ಕನ್ಸಿಡರ್ ಮಾಡ್ತಾರೆ. ಅವಾಗ ನೆಕ್ಸ್ಟ್ ಮಾಡ್ಬೇಕು ಈ ಶುದ್ಧತೆ ಒಂದು ಬೇಸಿಸ್ ಮೇಲೆ ಕ್ರಿಸ್ತನ ತೆಮ್ಮಿಕೆ ಇವಾಗ ಒಂದು ಒಡಂಬಡಿಕೆ ದೇವ್ರ ಹತ್ರ ಒಡಂಬಡಿಕೆ ಅಂತ ಮರಣದ ಮುಖಾಂತರ ಒಡಂಬಡಿಕೆ ಮಾಡ್ಕೊಂತೀನಿ ದೇವ್ರೆ ಅಂತ. ನಾವು ಮಾಡೋ ಒಡಂಬಡಿಕೆನೆ ಆಗಿನ ಕಾಲದಲ್ಲಿ ದೇವ್ರನ್ನ ತಿಳಿದಿರೋರು ಮಾಡಿರ್ತಾರಲ್ಲ, ದೇವ್ರನ್ನ ತಿಳಿದಿರೋಲ್ಲ ಯಹೂದಿಯರು ಮಾತ್ರ ಇಲ್ಲ, ತಿಳಿದಿರೋರು ಅನ್ಯ ಜನಗಳು. ಅವರು ಹೌದು ಅನ್ಯ ಜನ ಆಗೋದವರು. ಯಾವಾಗ 70 ವೀಕ್ಸ್ ಮೇಲೆ ಅನ್ಯ ಜನ ಕರೆದಿದ್ದು ನಾವೇನ್ ಗ್ಯಾನ್ಸ್ತಾನ ತಗೊಂತಿರೋ ದೀಕ್ಷಾ ತಗೊಂತಿರೋ ಇದೇ ದೀಕ್ಷಾ ಸ್ಥಾನ ಎಲ್ಲ ಯಹೂದ್ಯ ಸಾರಿ ಎಲ್ಲ ಒಂದು ಜೆಂಟೈಲ್ಸ್ ತಗೊಂಡಿರ್ತಾರೆ. ಓಕೆನಾ? ಇವನ್ ಕೊರ್ನೆಲಿಯಸ್ ಕೂಡ ತಗೊಂಡಿದೆ. ಓಕೆ, ಅದಕ್ಕೆ ಅಪೋಸ್ಟಲ್ ಪೌಲ್ ಕರೆಕ್ಷನ್ ಮಾಡ್ತಾರೆ ಎಫಿಷಿಯಸ್ ಸಭೆ ಇದೆ ಅಂತ ಸೋದರಿಗೆಲ್ಲ. ಓಕೆನಾ? ಅದಕ್ಕೆ ಇನ್ನ ಪವಿತ್ರಾತ್ಮ ಯಾಕೆ ಹೊಂದಿಲ್ಲ ಅಂತ ಹೇಳ್ಬೇಕಾದ್ರೆ ಅವ್ರಿಗೆ ಅದೇ ಕಾರಣ, ಯಾಕಂದ್ರೆ ನೀವು ಯೋಹಾನ ಸ್ಥಾನಕ್ಕೆ ದೀಕ್ಷಿಸ್ತಾನ ತಗೊಂಡಿದ್ದು ಅಲ್ವರ. ಅದಕ್ಕೆ ಇವರು ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದಾಗ ಇದಾಯ್ತು ಈ ಮಟ್ಟಕ್ಕೆ ಏನ್ ಮಾಡ್ತಾರೆ ಪವಿತ್ರಾತ್ಮ ಒಂದು ಬರದೀಕ್ಷೆ ಆಗ್ತದೆ. 70 ವೀಕ್ಸ್ ಅಂದ್ರೆ ಅದು ಬಿಗಿನಿಂಗ್ ಇಂದ ಎಂಡ್ ವರ್ಗು, ಲಾಸ್ಟ್ ಪೋರ್ಷನ್ 3.5 ಇಯರ್ಸ್. ಇಲ್ಲ ಒಂದೇ ಬರ್ 70 ವಾರ ಅಂದ್ರೆ ಗೊತ್ತಾ ಇದು ನೋಡಿ ಫುಲ್ ಇದು 70 ವಾರ, 3.5 ವರ್ಷ ಏನೋ ಇದಲ್ಲಿ ಅಂತ ಲಾಸ್ಟ್ ಭಾಗ ಆಯ್ತಾ ಫುಲ್ ಒಂದು ಪೋರ್ಷನ್ 70 ವೀಕ್ಸ್ ಅಂದ್ರೆ ಆಯ್ತರ. ಇಲ್ಲಿ ಆ ಒಂದು ಇದು ಯೆರೂಸಲೇಮ್ ಒಂದು ಕೋಟೆನ ಕಟ್ಟೋದಿಕ್ಕೆ ಒಂದು ಆಜ್ಞೆ ಕೊಡ್ತಾರೆ ರಾಜ. ಆ ರಾಜ ಕೊಟ್ಟಂತ ಆಜ್ಞೆಯಿಂದ ಹಿಡ್ದು ಏನ್ರೀ
ಯೇಸು ಕ್ರಿಸ್ತ ಶಿಲ್ವೆ ಮೇಲೆ ಸಾಯುವ ತನಕ 16.5 weeks. ಓಕೆ, ಇವಾಗ ಇನ್ನು ಅರ್ಧ ವಾರ ಇದ್ದಲ್ಲ, ಅರ್ಧ ವಾರ ಅಂದರೆ ಮೂರುವರೆ ದಿನ, ಮೂರುವರೆ ದಿನ ಅಂದರೆ ಮೂರುವರೆ ವರ್ಷ, ಅದೇ 3.5 years ಅಂತ 70 ವಾರ ಮುಗಿತಲ್ಲ. ಯೇಸು ಕ್ರಿಸ್ತ ಸತ್ತು ಮೂರುವರೆ ವರ್ಷ ಆಗಿದ್ಮೇಲೆ 70 ವಾರಗಳು ಏನಾಯ್ತು ತೀರಿತು. ಅಲ್ಲಿವರೆಗೂ ಯಹೂದಿಯರ ಕೃಪೆ, ಏನೇ ಮಾಡಲಿ ಯಹೂದಿಯರು ದೇವರಿಗೆ ಏನೇ ಮಾಡಲಿ ದೇವರಿಗೆ ಶಿಕ್ಷೆ ಕೊಡ್ತಾ ಇರಲಿಲ್ಲ. ಅಂದರೆ ಶಿಕ್ಷೆ ಕೊಡ್ತಾ ಏನೋ, ಅವಾಗ ತಿದ್ದವರು ಒಂದು ಮೇಜರ್ ಪೆನಾಲ್ಟಿ ಅಂತ ಕೊಟ್ಟು ಆ ರಾಜ್ಯನ ನಾಶ ಮಾಡಕ್ಕೆ ಹೋಗಿಲ್ಲ. ಯಾಕಂದ್ರೆ ದೇವ್ರ ಸ್ಪೆಷಲ್ ಫೇವರ್ ಏನು ಮಾಡಿದ್ರು ಅವ್ರು ಕೊಟ್ಟಿದ್ರು. ರಾಗಿ ತಕ್ಷಣ ಏನು ಮಾಡ್ತಾರೆ ದೇವರು ಫಸ್ಟ್ ಇಮ್ಮಿಡಿಯೇಟ್ ಇಸ್ರೇಲ್ ಜನಕ್ಕೆ ಕೈ ಬಿಡ್ಬಿಡ್ತಾರೆ ಅಂತ ಅನ್ಯ ಜನರಿಗೆ ದೇವ್ರು ಮಾಡ್ತಾರೆ ಆ ಒಂದು ಸತ್ಯನ ಕೊಡಕ್ಕೆ ಶುರು ಮಾಡ್ತಾರೆ. ಅವಾಗ ಏನು ಹೇಳ್ತಾರೆ ಅಪೋಸ್ತಲರು ಹೇಳ್ತಾರಲ್ಲ, ಆಡಿ ದೇವ್ರ ಕೋಪ ಇವ್ರ ಮೇಲೆ ಬರೋದಕ್ಕೆ ಶುರು ಆಗ್ಬಿಟ್ಟಿದೆ, ಯಾಕಂದ್ರೆ ಇವರು ದೇವರ ಒಂದು ಇವ್ರ ಪಾಪದ ಒಂದು ಕೊಡಗನ ತುಂಬ್ತಾವ್ರೆ ಅಂತ ಹೇಳ್ತಾರಲ್ಲ ಅಪೋಸ್ತಲರು. ಅದೇ ಓಕೆನಾ, ಸರಿ ಬೇರೆ ನೋಡ್ಸಿಲ್ವಾ? ಹಾಂ ಸರಿ, ಒಂದು ಪ್ರಾರ್ಥನೆ ಮಾಡೋಣ ಮುಗಿಸ್ಬಿಡೋಣ. ಹಾಂ, ನಮ್ಮ ಮೊದಲಿನಂಥ ಅರುಣ್ ಬದರು ಪ್ರೇ ಮಾಡೋಣ.